நாலாம் நிலைமை அடுத்தபடி சோதனை அன்பு ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರೆ, ಕಳೆದ ವಾರ ನಾವೇನ್ ಮಾಡಿದ್ರೆ ಫೋರ್ತ್ ವಾಲ್ಯೂಮ್ನಂತ ಒಂದು ಚಾಪ್ಟರ್ ಟೆನ್ ಚಾಪ್ಟರ್ ಪ್ರಪೋಸ್ ರೆಮಿಡೀಸ್ ಅದರ ಬಗ್ಗೆ ನಾವೇನ್ ಮಾಡಿದ್ರೆ ಕೆಲವೊಂದು ಅಂಶಗಳನ್ನ ನಾವು ನೋಡಿದ್ರೆ ಅದರ ಸೊ ಅದನ್ನ ನೋಡ್ಬೇಕಾದ್ರೆ ಅನೇಕ ಒಂದು ಏನ್ ಹೇಳ್ತಾರೆ ಒಂದು ಆಲೋಚನೆಗಳು ಹೇಳೋದನ್ನ ಓದ್ರಿ ಅದರ ಯಾರಂದ್ರೆ ಸೋಷಿಯಲಿಸಂ ಅಂತಂದ್ಬಿಟ್ಟು ಆಮೇಲೆ ಸಪ್ರೇಟಾಗಿ ಒಂದು ಕಮ್ಯುನಿಟಿ ಥರ ಕಟ್ಕೊಂಡು ಅದನ್ನು ಬಾಳಿದ್ರೆ ಹೆಂಗಿರ್ಬೋದು ಅಂತಂದ್ಬಿಟ್ಟು ಇದ ಅನೇಕ ವಿಚಾರಗಳನ್ನ ಓದ್ಬೇಕಾದ್ರೆ ಇದು ಬ್ರದರ್ ರಸಲ್ ಏನ್ ಮಾಡ್ತಾರೆ ಅಲ್ಲಿ ನಡೆದಿರೋಂಥ ಒಂದು ಕೆಲಸಗಳ ಬಗ್ಗೆ ಆ ಕಾಲದಲ್ಲಿ ಆಗಿರೋಂಥ ತೊಂದರೆಗಳ ಬಗ್ಗೆ ಏನ್ ಮಾಡ್ತಾರೆ ಹಲವಾರು ಪಾಯಿಂಟ್ಗಳನ್ನ ನಾವು ಓದ್ರಿ. ಸೊ ಅದೇ ನೋಡ್ಬೇಕಾದ್ರೆ ಈ ಕಲೆಕ್ಟಿವಿಸಮ್ ಅಥವಾ ಈ ಸೋಷಿಯಲಿಸಮ್ ಅಥವಾ ಕಮ್ಯುನಿಟಿಯಲ್ಲಿ ಭಾಳ ಅದೇನಾಗೋದಿಲ್ಲ, ಅದು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಡ್ತಾರೆ, ಹಲವಾರು ಕಾರಣಗಳು ಕೊಡ್ತಾರೆ. ಅಂದ್ರೆ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಗಣಿಗಾರಿಕೆ, ಅದರ ಯಾವ ಥರ ಒಂದು ಜಾಗದಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ರು, ಆ ಗಣಿ ಒಂದು ನಿಂತೋಗಿದ್ಮೇಲೆ ಅಲ್ಲಿರೋಂಥ ಕೆಲಸ ಮಾಡೋರು ಯಾವ ಥರ ಆ ಯಜಮಾನ್ಗಳ ಹತ್ರ ಗಣಿನ ಕೊಂಡುಕೊಂಡು ಕಷ್ಟಪಟ್ಟು ಅದು ವೃದ್ಧಿ ಮಾಡಿದ್ಮೇಲೆ ವಾಪಸ್ ಯಾವ ಥರ ಅದು ಓನರ್ಗೆಲ್ಲ ಬಂದು ಅವ್ರ ಹತ್ರ ಜಗಳ ಮಾಡಿದ್ರು ದುಡ್ಡನ್ನ ಇಚ್ಕೊಂಡು ಹೋಗಿ ಅಂತ ಮತ್ತೆ ನೋಡಿದ್ರೆ ಅನೇಕ ಪಾಯಿಂಟ್ಗಳನ್ನ ನಾವು ಓದ್ರಿ ಅದರ. ಸೊ ಅವಾಗ ಏನಾಯ್ತು ಅಂದರೆ ಅದು ಒಂದು ಒಬ್ರಿಗೆ ಬಿಟ್ಕೊಡೋಂಥ ಒಂದು ಮನ್ಸು ಇಲ್ದಿರೋ ಕಾರಣದಿಂದ ಏನಾಗೋದಿಲ್ಲ, ಆ ಸೆಲ್ಫಿಶ್ನೆಸ್ ಇರೋದ್ರಿಂದ ಒಂದು ಒಳ್ಳೆತನದಿಂದ ನಡೆಸೋದಕ್ಕೆ ಮನ್ಸು ಮಾಡಿದ್ರು ಸರಿ ಅದು ಶಾಶ್ವತವಾಗಿ ಇರೋದಿಲ್ಲ ಅಂತ ಏನು ಮಾಡಿದ್ವಿ ನಾವು ನೋಡಿದ್ರಿ. ಅಂದ್ರೆ ಅದೇ ಥರ ಆಸ್ಟ್ರೇಲಿಯಲ್ಲಿ ಇರೋಂಥ ಒಂದು ಕಾಲೋನಿ ಬಗ್ಗೆ ಏನು ಮಾಡಿದ್ವಿ ನಾವು ಓದ್ರಿ ಅಂದ್ರೆ ಸೊ ಆಸ್ಟ್ರೇಲಿಯಲ್ಲಿ ಅಂತ ಒಂದು ಕಾಲೋನಿಯಲ್ಲಿ ಏನಾಯ್ತು, ಫಸ್ಟ್ ಚೆನ್ನಾಗಿ ಹೋಗ್ತಾ ಇತ್ತು, ಅದು ಹೋಗ್ತಾ ಹೋಗ್ತಾ ಏನಾಯ್ತು ಅಲ್ಲಿ ನೆಕ್ಸ್ಟು ಅಲ್ಲೋ ಈ ಥರ ಮೂರು ಡಿವಿಷನ್ಗಳು ಆಗೋಯ್ತು ಅಲ್ವರ. ಸೊ ಯಾವಾಗ ಮೂರು ಡಿವಿಷನ್ಗಳಾಯ್ತು, ಮೂರು ಗುಂಪುಗಳಾಗಿ ಅವರಲ್ಲಿ ಏನಾಗ್ಬಿಡ್ತು ಗಲಾಟೆಗಳು ಶುರು ಆಗೋಯ್ತು ಅಂತ ನೋಡಿದೆ. ಅದರ ಸರಿ ನೋಡ್ಬೇಕಾದ್ರೆ ಒಂದಾಗಿ ಎಲ್ಲ ಒಂದು ಕೆಲಸನ ಮಾಡೋದಕ್ಕೆ ಯಾವ ಥರ ಅದು ಸಕ್ಸಸ್ ಆಗಿಲ್ಲ ಅಂತ ಅಂದ್ರೆ ನಾವು ಅವಾಗ ಓದ್ರಿ. ನಾವು ಪೇಜ್ ನಂಬರ್ 490 ಇಂಗ್ಲೀಷಲ್ಲಿ ಅಲ್ಲಿಗೆ ನಿಲ್ಲಿಸಿದ್ರಿ ಅಲ್ವರ. ಸೊ ಅಲ್ಲಿಂದ ನಾವು ಓದೋಣ. ಪೇಜ್ ನಂಬರ್ 490 ಫಸ್ಟ್ ಪ್ಯಾರಾಗ್ರಾಫ್ ನ್ಯಾಷನಲಿಸಂ ಆಸ್ ಎ ರೆಮಿಡಿ ಅಂತ ಬರ್ತಾರೆ ಇಂಗ್ಲೀಷಲ್ಲಿ ಅಲ್ವರ. ದೇಸಿಯಂ ಅಂತ ಹೇಳ್ತಾರೆ ನ್ಯಾಷನಲಿಸಂ ಅಂತಂದ್ಬಿಟ್ಟು ಇದಕ್ಕೆ ಒಂದು ರೆಮಿಡಿ. ಸೊ ನ್ಯಾಷನಲಿಸಂ ಪ್ರಕಾರ ಮಾಡಿದ್ರೆ ಯಾಕಪ್ಪ ಸಕ್ಸಸ್ ಆಗಲ್ಲ ಅಥವಾ ಅದರಲ್ಲಿ ಇರೋಂಥ ಒಂದು ಆಲೋಚನೆಗಳೇನು ಅಂತಂದ್ಬಿಟ್ಟು ಅಲ್ಲಿ ಹೇಳ್ತಾರೆ. ಏನಿದು ನ್ಯಾಷನಲಿಸಂ ಅಂತ ಓದಿದ್ವಿ. பிற்கால வளர்ச்சியினால் வந்தது. எல்லா தொழில்களும் நாட்டின் அரசாங்கத்தால் நடத்தப்பட வேண்டும். பணிகளின் பொதுவான கடமை உணர்ச்சியின் அடிப்படை மற்றும் உயிர் வாழ்வுக்கு பொதுவான உத்தரவாதத்தின் ಸರಿ. ಅದೇ ನೋಡ್ಬೇಕಾದ್ರೆ ಈ ನ್ಯಾಷನಲಿಸಂ ಅಂತ ಹೇಳ್ಬೇಕಾದ್ರೆ ಹೆಂಗಿದೆ ಅಂತಂದ್ರೆ ಇದು ಸೋಷಿಯಲಿಸಂಗೆ ತುಂಬಾ ಹತ್ರ ಇದೆ ಅಂತೆ. ಏನಪ್ಪ ಸೋಷಿಯಲಿಸಂ ಅಂತಂದ್ರೆ ನೋಡಿದಲ್ಲ ಅಂದ್ರೆ ಸೊಸೈಟಿ ನಡೆಸೋದಕ್ಕೆ ಒಂದು ಜನರಲ್ ಆಗಿ ಒಬ್ಬರು ನೇಮಿಸೋದು, ಅವರೇ ಮಾಡೋದು ಈ ಸೊಸೈಟಿ ನಡೆಸೋದು. ಹಂಗಾರೆ ಇವಾಗ ಇರೋಂಥ ಎಂ ಪಿಗಳ ಥರ ಅಂದ್ರೆ ಸೊ ಈ ಥರ ಮಾಡೋದ್ರೆ ಚೆನ್ನಾಗಿರ್ತದ ಅಂತಂದ್ರೆ ಇದಕ್ಕೆ ಸಿಮಿಲರ್ ಆಗಿರ್ತಾರೆ ನ್ಯಾಷನಲಿಸಂ. ಆದ್ರೆ ಇದರಲ್ಲಿ ಏನು ಒಂದು ಸ್ವಲ್ಪ ಡಿವಿಷನ್ ಅಂದ್ರೆ ಇದು ಎಲ್ಲ ಒಂದು ಜವಾಬ್ದಾರಿಗಳು ಯಾರು ತಗೊಬೇಕು ಗೌರ್ಮೆಂಟು ತಗೊಂಡು, ಅಂದರೆ ಎಲ್ಲ ಫ್ಯಾಕ್ಟ್ರಿಗಳು ಅಥವಾ ಎಲ್ಲ ಇಂಡಸ್ಟ್ರಿಗಳು ಏನೇ ಎಲ್ಲ ಬಿಸ್ನೆಸ್ಗಳ ಮಾಡಲಿ ಎಲ್ಲ ಉತ್ಪನ್ನಗಳು ಎಲ್ಲಿನಾಗಬೇಕು ಎಲ್ಲ ಗೌರ್ಮೆಂಟಿಂದ ಆಗಬೇಕು. ಗೌರ್ಮೆಂಟ್ ಏನ್ಬಿಡೋಗಿದ್ದಲ್ಲ ಇದನ್ನ ನಡೆಸಬೇಕು ಅಂತ ಬಿಡ್ತಾರೆ. ಆಮೇಲೆ ಅಲ್ಲಿ ಕೆಲಸ ಮಾಡೋರು ಕೂಡ ಯಾರ ಕಡೆ ಇರಬೇಕು, ಟೋಟಲಾಗಿ ಗೌರ್ಮೆಂಟ್ ಕಡೆನೇ ಇರಬೇಕು. ಅವ್ರೇನು ಮಾಡಬೇಕು ಅವ್ರಿಗೆ ಬೇಕಂತ ಎಲ್ಲ ಸೌಕರ್ಯಗಳನ್ನ ನೋಡ್ಕೋಬೇಕು ಅಂತಂದ್ಬಿಟ್ಟು, ಆಮೇಲೆ ಎಲ್ಲರಿಗೂ ಏನಿರ್ಬೇಕು ಈಕ್ವಲ್ ವೇಜಸ್, ಅದರ ಅದರಲ್ಲಿ ಗ್ರೇಡ್ ಇಲ್ಲ, ಅದರ ಗ್ರೇಡ್ 1 ಗ್ರೇಡ್ 2 ಅಲ್ಲಿ ಅದೆಲ್ಲ ಎಲ್ಲರಿಗೂ ಈಕ್ವಲ್ ಆಮೇಲೆ ಸ್ಟ್ಯಾಂಡರ್ಡು ಈಕ್ವಲ್ ವೇಜಸ್ ಇರಬೇಕು. ಈ ಥರ ಒಂದು ನ್ಯಾಷನಲಿಸಂ ಮಾಡ್ಬೋದಲ್ಲ ಅಂತ ಏನು ಮಾಡ್ತಾರೆ ಒಂದು ಐಡಿಯಾ ಹೇಳ್ತಾರೆ ಅದರ. ಸೊ ಅದಕ್ಕೆ ನ್ಯಾಷನಲಿಸಂ ಅಂದರೆ ಅದರಲ್ಲಿರೋಂಥ ಅಂಶಗಳೇನು ಅಂತಂದ್ಬಿಟ್ಟು ನೆಕ್ಸ್ಟ್ ಹೇಳ್ತಾರೆ ಓದಿ. ஒரே அளவு ஊதியம் பெரும் பொருட்டு ஒரே அளவான வேலையை எல்லா ஊழியருக்கும் செய்ய வேண்டும் என்று போன்ற கோட்பாடு உள்ளது. தேசிய மையம் கோருவது என்னவெனில், ஜனங்கள் தற்போது ஜனங்கள் முறையிடுகின்ற டிரஸ்டுகள் மற்றும் வியாபார ஸ்தாபனங்களின் கூட்டானது நமது சங்கங்களின் அடிப்படை கோட்பாடின் அணுகுமுறை செயல்பாட்டை விவரிக்கிறது. இந்த கோட்பாட்டை நாம் இன்னும் சற்று முன்னுக்கு தள்ள கொஞ்சம் முயற்சி செய்து பார்க்கிறோம். இதன் மூலம் எல்லா தொழில்களும் எல்லாருடைய நன்மைக்காகவும் தேசத்தால் ஒருங்கிணைக்கப்பட்டவர்களான ஜனங்களால் மொத்த ஜனமும் அங்கம் வகிக்கும் ஒரு குழுவாக செயல்பட வேண்டும். அதுக்கு ஏன் நேஷனலிசம் அந்த இவாக ஏன் இதோ சிஸ்டமோ ஓகே
ಅದರ ಇಂಜಸ್ಟ್ರೀಸ್ ನಡೀತದೆ, ಫ್ಯಾಕ್ಟ್ರಿಗಳು ನಡೀತದೆ, ಅದರ ಅದರಲ್ಲಿ ಮಾಡಿದ ಕೆಲವೊಂದೆಲ್ಲ ಇದ್ದಿದ್ದಾರೆ ಪ್ರೈವೇಟ್ ಎಂಟಿಟಿ ತರ ಅಥವಾ ಸಿಂಗಲ್ ಡೈರೆಕ್ಟರ್ಶಿಪ್ ತರ ನಡೆಸಿದ್ರೆ ಇದೆಲ್ಲ ಟೋಟಲ್ ಆಗಿ ಯಾರ ಕಂಟ್ರೋಲ್ ಬಂದ್ಬಿಡ್ಬೇಕು ಅಂದ್ರೆ ಟೋಟಲ್ ಆಗಿ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಬಂದ್ಬಿಡ್ಬೇಕು. ಈ ಗೌರ್ಮೆಂಟ್ ಈ ಉತ್ಪಾದನೆ ಮಾಡೋದೆಲ್ಲ ಏನಕ್ಕೆ ಮಾಡಬೇಕು ಅಂದ್ರೆ ಜನಗಳಿಗೆ ಒಂದು ಹಿತಾಸಕ್ತಿಗಾಗಿ, ಜನಗಳಿಗೆ ಒಳ್ಳೇದಕ್ಕಾಗಿ ಏನ್ ಮಾಡ್ಲಿ ಇದು ಮಾಡ್ಲಿ ಅಂತ ಅಂದ್ಬಿಟ್ಟು ಒಂದು ಕಾಮನ್ ಆಗಿ ಯುನಿಟಿ ಏನ್ ಮಾಡೋದು ಇವನ್ನೆಲ್ಲ ಮಾಡೋದು. ಅದರ ಇದು ಫಸ್ಟ್ ಪಾರ್ಟ್ ಏನೋ ನ್ಯಾಷನಲಿಸಂ ಏನಂತದ್ರ. ಅಂದ್ರೆ ಇಂಡಸ್ಟ್ರಿಯಲ್ಲಿ ಯಾರು ಟೇಕ್ ಓವರ್ ಮಾಡ್ಬೇಕು, ಗೌರ್ಮೆಂಟ್ ಟೇಕ್ ಓವರ್ ಮಾಡ್ಬೇಕು. ಅಲ್ಲಿರಂತ ಕೂಲಿ ಆಳುಗಳಿಗೆ ಸಂಬಳ ಇಲ್ಲದೆ ಬರ್ಬೇಕು ಟೋಟ್ಲಗೆ ಗೌರ್ಮೆಂಟ್ ಇಂದ ಬರ್ಬೇಕು ಅಂತಂದ್ಬಿಟ್ಟು. ಅದರ ಉದಾಹರಣೆ ಹೇಳ್ಬೇಕಾದ್ರೆ ಇದು ನಮ್ಮ ತಮಿಳ್ನಾಡಲ್ಲಿ ಇದೆ. ತಮಿಳ್ನಾಡಲ್ಲಿ ಏನಂದ್ರೆ ಈ ಕೇಬಲ್ ಟಿವಿ ನೆಟ್ವರ್ಕ್ ಎಲ್ಲ ನಡೆಸ್ತಿದ್ದಾರೆ ಗೌರ್ಮೆಂಟ್ ಆಫ್ ತಮಿಳ್ನಾಡು ನಡೆಸ್ತಾರದು. ಪ್ರೈವೇಟ್ ಕಂಪನಿ ಏನಿಲ್ಲ, ಯಾವುದೂ ಇಲ್ಲ. ಅದರ ಲೋಕಲ್ ಕೇಬಲ್ ಹಾಕ್ಬಿಟ್ಟಿರ್ತಾರೆ, ಅವ್ನು ಡಾನ್ ಥರ ಇರ್ತಾರೆ, ಅದೆಲ್ಲ ಮುಗಿದ ಕಥೆಗಳು. ಅಂದ್ರೆ ಜಯಲಲಿತ ಮಾಡ್ರೆ ಫುಲ್ ಕಿತ್ಕೊಂಡ್ಬಿಟ್ರೆ ಯಾರು ಮಾಡ್ರು ಅಂದ್ರೆ ಅದು ಒಂದು ಪಬ್ಲಿಕ್ ಸೆಕ್ಟರ್ ತರ. ಅಂದ್ರೆ ಗೌರ್ಮೆಂಟ್ ಏನ್ ಮಾಡೋದ ಅಂಡರ್ಟೇಕಿಂಗ್ ಅಲ್ಲಿ ಗೌರ್ಮೆಂಟ್ ಏನ್ ಮಾಡ್ತಾ ಇಲ್ಲ ನಾನು ಅದನ್ನ ನಡೆಸ್ತಾರೆ. ಅಂದ್ರೆ ಈ ತರ ಒಂದು ಐಡಿಯಾ. ಅದ್ರೆ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. தற்போதைய தொழிற்சாலை முறைமைகளானது தானே உருவாக்கி கொண்டிருக்கும் கட்டுக்கடகால தாவலை தானே நிரூபித்துக் கொண்டிருக்கிறது. அதிக ஹேள்த்தர் இவ இருந்த சிஸ்டம் ஏனோ இவ இதெல்ல கவர்மெண்ட் நடத்துற இண்டிவிஜுவல் சிஸ்டம் நடத்துறது ஏனாகுது ಅಂದ್ರೆ ಎಷ್ಟೋ ಒಂದು ತೊಂದರೆಗಳು ಅಥವಾ ಎಷ್ಟೋ ಒಂದು ಏನಂತ ಒಂದು ವಿಪತ್ತುಗಳಿಗೆ ಏನೈತೆ ಒಂದು ಕಾರಣವಾಗಿದೆ ಅಂತ ಹೇಳ್ತಾರೆ. ಅದೇನ ಅರ್ಥ? ಎಕ್ಸಾಂಪಲ್, ಯಾರೋ ಒಬ್ರು ಮಾಡ್ತಾರೆ ಎಲ್ಲ, ಅವನು ಏನ್ ಮಾಡ್ತಾನೆ ಫುಲ್ನ ದುಡ್ಡು ಎತ್ಕೊಂಡು ಹೋಗ್ತಾನೆ, ಲಾರ್ಜರ್ ಪೋಷಣೆ ಮಾಡ್ತಾನೆ. ಕೆಲವು ಜನ ಕೆಲಸ ಮಾಡಿದಾಗ ಮಾಡ್ತಾನೆ, ತಮ್ಮ ಕಮ್ಮಿ ಸಂಬಳ ಕೊಡ್ತಾನೆ, ಅವ್ರಿಗೇನು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತಾನೆ, ಅದ್ರ ಬಗ್ಗೆ ಕೇರು ಮಾಡೋದಿಲ್ಲ. ನಿನ್ಗೇನು ಗೌರ್ಮೆಂಟ್ ಏನ ಬೆನಿಫಿಟ್ಸ್ ಬೇಕು, ESAP ತೊಗೊಂಡು ಏನ್ ಮಾಡ್ತಾನೆ, ನೀನು ಹೋಯ್ತಾ ಇರೋ ಅಷ್ಟೇ ಅಂತಂದ್ಬಿಟ್ಟು ಅವ್ನ ಕೇರ್ ಮಾಡೋರು ಯಾರಿಲ್ಲ. ಗೌರ್ಮೆಂಟ್ ಅಲ್ಲಿ ಅಷ್ಟಿಷ್ಟು ಕೆಲಸ ಮಾಡೋ ಇದೆ, ರಿಟೈರ್ಮೆಂಟ್ ಆಮೇಲೆ ಪೆನ್ಷನ್ ಗೀಷನ್ ಅಂತ ಇದೆ. ಆದ್ರೆ ಪ್ರೈವೇಟ್ ಕಂಪನಿಯಲ್ಲಿ ಏನು ರಿಟೈರ್ಮೆಂಟ್ ಆಮೇಲೆ ಏನಿಲ್ಲ. ಅದರ ಗೌರ್ಮೆಂಟ್ ಅಲ್ಲಿ ರಿಟೈರ್ಮೆಂಟ್ ಏಜ್ ಅಷ್ಟು 58 or 60 ಇರಬೇಕು. ಅಂದ್ರೆ ಪ್ರೈವೇಟ್ ಕಂಪನಿಯಲ್ಲಿ 40 ಆಯ್ತು ತಕ್ಷಣ ರಿಟೈರ್ಮೆಂಟ್ ಶುರು ಪ್ಲಾನ್ ಮಾಡ್ಕೊಬೇಕು ಅವಾಗಿನ. ಅದ್ರ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ವಿಪತ್ತುಗಳು ಎಲ್ಲಿದೆ ಅಂದ್ರೆ ಈ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದೆ. ಅದರ ಆಮೇಲೆ ನೋಡಿ ನೆಕ್ಸ್ಟ್. ಒಪ್ಪಿಕೊಳ್ಳಪಡುವ அபரிதமான சக்தி மற்றும் பொருட்களின் வீணடிப்பால் தன்னுடைய அசட்டு தரத்தை அது தானே நிரூபிக்கிறது. அதான் அது மாத்திரம் இல்ல, சிக்காப்பட்டு எனர்ஜி மெட்டீரியல் ஏன் பண்றது சிக்காப்பட்டு வேஸ்ட் பண்ணது இது. அதான் யாக்கந்திர அவர் குவாலிட்டி மெயின்டைன் பண்றது ஏன் பண்றாரு, இதுக்கு சர்ப்ளஸ் ஏன் பண்றாரு இல்ல இன்வெஸ்ட் மாத்தாரு. அதான் அவர் கவர்மெண்ட் ப்ராடக்ட்ஸ் கிடைக்கிறாரு. கவர்மெண்ட் ஏன்னா ஒரு ப்ராடக்ட் பிட்டு யாரோ கொண்டுக்கோத்தார அந்தரே ಗೌರ್ಮೆಂಟ್ ಟೆಸ್ಟ್ ಬುಕ್ ಬಿಟ್ರೆ ಇನ್ ಯಾವ್ದು ಕೈ ಹಾಕಕ್ ಹೋಗಲ್ಲ ಅಲ್ವಾ. ಗೌರ್ಮೆಂಟ್ ಅವ್ರನ್ನ ಕುಕ್ಕರ್ ಬಿಟ್ರೆ ತಗೊಂಡ್ಬೇಕಾದ್ರೆ ಸಾವಿರ ಸತಿ ಏನ್ ಮಾಡ್ತಾರೆ ವ್ಯವಸ್ಥೆ ಮಾಡ್ತಾರೆ. ಏನು ಗ್ಯಾಸ್ ಸಿಲಿಂಡರ್ ವಿಧಿ ಇಲ್ಲ, ತಗೊಂಡ್ಲೇಬೇಕಾಗ್ತದೆ ಅಲ್ವರಾ. ಸೊ ಅದು ಪ್ರೈವೇಟ್ ಕಂಪನಿ ಅಂತ ಟೇಕ್ ಓವರ್ ಮಾಡ್ಬಿಟ್ಟಾರೆ. ಅದು ಏನ್ ಮಾಡೋದು ಯಾರೋ ಏನಿಲ್ಲ, ನಮ್ ಸಿಂಪಲ್ BSNL ಕನೆಕ್ಷನ್ ಎಷ್ಟು ಜನ ಯೂಸ್ ಮಾಡ್ತಾರೆ ಅಂದ್ರೆ ಅದಕ್ಕೂ ಜನ ಏನ್ ಮಾಡಲ್ಲ BSNL ತಗೊಂಡಕ್ ಹೋಗಲ್ಲ. ಯಾಕೆ ಸರಿ ಇಲ್ಲ, ದೂರದರ್ಶನ ಯಾರು ನೋಡ್ತಾರೆ ಅಂದ್ರೆ ದೂರದರ್ಶನ ನೋಡೋಗಿದ್ರೆ ಇಷ್ಟೊಂದು ಪ್ರೈವೇಟ್ ಚಾನೆಲ್ಗಳು ಏನಾಗ್ತಾ ಇಲ್ಲ, ಅದು ಬರ್ತಾನೆ ಇಲ್ಲ. ಏಮಿನಿಂಗ್ ಅಂದ್ರೆ ಅಲ್ಲಿ ಏನಿಲ್ಲ, ಒಂದು ಪ್ರಾಪರ್ ಆಗಿ ಏನಿಲ್ಲ, ಒಂದು ಸರ್ವಿಸಸ್ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ತರ ಎಂತ ಒಂದು ಒಂದು ಕ್ವಾಲಿಟಿ ಏನಿಲ್ಲ ಇಲ್ಲ. ಅದೇ ಹೇಳ್ತಾರೆ ಏನಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ವೇಸ್ಟ್ ಆಫ್ ಎನರ್ಜಿ. ಅದರ ಏನಕ್ಕೆ ಮಾಡ್ತಾರೆ ಅಂದ್ರೆ ಅಫ್ಕೋರ್ಸ್ ಅವ್ರು ಮಾಡೋದು ಏನಂದ್ರೆ ಒಂದು ಕ್ವಾಲಿಟಿ ಅದರ ರೈತರು ಏನಂದ್ರೆ ಒಂದು ಒಂದು ಮೇಂಟೈನ್ ಮಾಡೋದಕ್ಕೆ. ಇವಾಗ ಏರ್ಟೆಲ್ ಚಾರ್ಜಸ್ ಜಾಸ್ತಿ, ಆದರೂ ಕೂಡ ಅಧಿಕವಾಗಿ ಜನ ಏರ್ಟೆಲ್ ಏನ್ ಮಾಡ್ತಾರೆ ಯೂಸ್ ಮಾಡ್ತಾರೆ. ಏನಕ್ಕೆ? ಸರ್ವಿಸ್ ಚೆನ್ನಾಗಿದೆ, ಕ್ವಾಲಿಟಿ, ಅವನೇ ಮನೆಗೆ ಬಂದು ಸರ್ವಿಸ್ ಕೊಡ್ತಾನೆ ಏನಿಲ್ಲ. ಕಾಲ್ ಮಾಡಿದ್ರೆ ಕಾಲ್ ಏನಂತ ಕನೆಕ್ಟಿವಿಟಿ ಆಗ್ತದೆ ಇಲ್ಲ. ಅಥವಾ ಈ ಥರ ಕಾಲ್ ಬ್ರೇಕ್ ಆಗೋದು, ಅದರ ವಾಯ್ಸ್ ಕಟ್ ಆಗೋದು, ಈ ಡಿಸ್ಟರ್ಬೆನ್ಸ್ ಏನಿಲ್ಲ ಇಲ್ಲ. ಅದರ ಆ ಡಿಸ್ಟರ್ಬೆನ್ಸಲ್ಲಿ ಎಷ್ಟು ದುಡ್ಡು ಖರ್ಚಾಗ್ತದೋ ಅದೇ ದುಡ್ಡು ಹೆಚ್ಚಿನ ಹಾಗೆ ಮಾಡೋದು ಏರ್ಟೆಲ್ನಾಗ ಕೊಡ್ಬೋದು ಅಂದ್ಬಿಟ್ಟು ಜನಗಳ ಮೈಂಡ್ ಇರೋದ್ರಿಂದ ದುಡ್ಡನ್ನ ವ್ಯರ್ಥ ಮಾಡೋದಕ್ಕಿಂತ ಏನು ಮಾಡ್ತಾರೆ ಒಂದು ಇದಕ್ಕಾಗಿ ಯೂಸ್ ಮಾಡ್ತಾರೆ. ಆ ರೀತಿ ಕೆಲವೊಂದು ಪ್ರೈವೇಟ್ ಸೆಕ್ಟರಲ್ಲಿ ಏನಿದೆ ಧಾರಾಳವಾಗಿ ಎಕ್ಸ್ಪೆಂಡಿಚರ್ ಮಾಡೋದು ಒಂದು ಕೆಲವೊಂದು ವೇಸ್ಟ್ ಥರ ಏನಾಯ್ತದೆ ಒಂದು ಇದೆ. ಆಮೇಲೆ ನೆಕ್ಸ್ಟ್. இந்த முறைமைக்கு எதிராக எங்கள் எதிர்ப்பை நாங்கள் தெரிவிக்கிறோம். அடிமைத்தனத்தின் ஒழிப்புக்காக அது உருவாக்கப்பட்டது, அது அழியாமல் நிலைத்து நிற்க எங்களது முழு முயற்சியை நாங்கள் உறுதி கூறுகிறோம். அதுக்கு ஏனந்த நேஷனலிசம் விருதுவாக நேஷனலிசம் மாடி ஈ ஒன் செட்டப் விருதுவாக ஹோதுக்கு ஏன் காரணம் அந்தரே இவள ஏன் மாடிதே ஒன் ஸ்லேவரி. ஸ்லேவரி ಅಂತಂದ್ರೆ ಒಬ್ಬರನ್ನ ಒಂದು ಅಂತ ಒಂದು ಕಟ್ಟಲ್ಲಿ ಏನ್ ಮಾಡಿದೆ ತಂದ್ಬಿಟ್ಟಿದೆ. ಅಂದ್ರೆ ಇಂತಿಂತ ಒಂದು ಇದರಲ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಜನಗಳು ಕೆಲಸ ಮಾಡ್ತಾರೆ. ಏನ್ ಕೆಲಸ ಮಾಡ್ತಾರೆ? ಬೇರೆ ಏನಿಲ್ಲ, ಬೇರೆ ಏನೋ ಆಪ್ಷನ್ಸ್ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ ಈ ಪಾಠದ ಆರಂಭ ನೋಡ್ಬೇಕ್ರೆ ಲೇಬರ್ಗೆ ಏನಿಲ್ಲ ಒಂದು ವ್ಯಾಲ್ಯೂ ಇಲ್ಲ. ಲೇಬರ್ಗೆ ಎಲ್ಲ ಮಾರ್ಕೆಟ್ ಇದೆಯಾ? ರೋಡಲ್ಲಿ ನಿಂತ್ಕೊಂಡ್ಬಿಟ್ಟ ಸರ್ ನಾನು ಇವತ್ತು ಖಾಲಿ ಇದ್ದೀನಿ, ನನ್ನ ಕೆಲಸಕ್ಕೆ ನೀವು ದಯವಿಟ್ಟು ಕರ್ಕೊಳ್ಳಿ ಅಂತಂದ್ಬಿಟ್ಟು ಯೇಸು ಕ್ರಿಸ್ತನ ಕಾಲದಲ್ಲಿ ಇತ್ತಾರೆ. ಆ ಥರ ಏನಿಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಅದ ಟೆಂಪೋ ಸ್ಟ್ಯಾಂಡಲ್ಲಿ ಟೆಂಪೋ ನಿಂತ್ಕೊಂಡು ನೋಡಿ, ಟೆಂಪೋ ಬೇಕಾ ಈ ಟೆಂಪೋ ಪಾಪ ಅಂತ ನಮ್ಗೆ ಕರ್ಕೊಂಡೋಗೇನಿಲ್ಲ. ಆ ಥರ ಕೆಲಸಗಾರನ್ನೆಲ್ಲ ಸೇರ್ಕೊಂಡಕ್ಕೆ ಯಾವುದೂ ಇಲ್ಲ. ಆ ರೀತಿ ನೋಡ್ಬೇಕಾದ್ರೆ ಲೇಬರ್ಗೆ ಬಂದ್ಬಿಟ್ಟು ಹೆಂಗಿದೆ ಅಂತ ನಿಮಗೆ ಟ್ರೆಂಡು ಆಲ್ಮೋಸ್ಟ್ ಸ್ಲೇವರಿ. ಅದೇ ಹಳೆ ಕಾಲದಲ್ಲಿ ಹೆಂಗಿತ್ತು
ಆ ಒಂದು ದಾಸೋಹದ ತರ ಒಂದಿತ್ತು ಅಲ್ಲರ ಅದು ಅದಕ್ಕೆ ಕಂಪೇರ್ ಮಾಡಿದಾಗ ಈ ದಿನ ವರ್ಷ್ಟ್ ಆಗಿದೆ ಅಂತ ಹೇಳ್ತಾರೆ ಬ್ರದರ್ ಅಸಲ್ ನಾವು ಇದಕ್ಕಿಂತ ಮುಂಚೆ ಹೋದಂತ ವಾರಗಳು ಹೇಳ್ತಾರಲ್ಲ ಕಂಪಾರಿಸನ್ಗಳು ಹಳೆ ಕಾಲದಲ್ಲಿ ಹೆಂಗಿತ್ತು ಒಬ್ಬ ಒಬ್ಬ ಸ್ಲೇವ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಡ್ತಾನೆ ಮನೆಗೆ ಹೋಗಿ ಏನ್ ಮಾಡ್ತಾ ಇದ್ದ ಅವನ್ನ ಶಾಶ್ವತವಾಗಿ ಅವ್ನು ನೋಡ್ಕೊತಾ ಇದ್ದ ಅದರ ಹೆಂಗಿತ್ತು ಹೆಂಗ್ ನೋಡ್ಕೊತಾ ಇದ್ದ ಅವ್ನು ಸಂಬಳ ಕೊಡ್ತಾ ಇದ್ದ ಇಲ್ಲ ಸೆಕೆಂಡ್ರಿ ಆದ್ರೆ ಮನೆಯಲ್ಲಿ ಏನ್ರಿ ಒಂದು ಹುಟ್ಟು ಮಗನ ತರ ಏನ್ ಮಾಡ್ತಾ ಇದ್ರ ಸಾಕ್ತಾ ಇದ್ರು ಅವ್ನು ಬೇಕಂತ ಎಲ್ಲ ಸೌಕರ್ಯಗಳೇ ಮಾಡ್ತಾ ಇದ್ರು ಕೊಡ್ತಾ ಇದ್ರು ಬೈಬಲ್ ಕೊಟ್ಟಿದ್ದ ಸ್ಲೇವ್ಸ್ ಅದರ ಅಬ್ರಹಾಮ್ ಮೇಲೆ ಮುಂದೂರು ಅದರ ಸ್ಲೇವ್ಸ್ ಇದ್ರು ಜೋಬ್ ಮನೇಲಿ ಇದ್ರು ಯಾಕೋಬನ್ಗಿದ್ರು ಇಸಾಕಂಗಿದ್ರು ಲಾಭಂಗಿದ್ರು ಅದರ ಸೊ ಈ ತರ ಸ್ಲೇವ್ಸ್ ಅಂತಂದ್ಬಿಟ್ಟು ಈ ಕಾಲ ಕಂಪೇರ್ ಮಾಡಿದ್ರೆ ಆ ಕಾಲನೇನ್ರಿ ಒಂದ್ ರೀತಿ ಬೆಟರ್ ಅದರ ಈ ಕಾಲದಲ್ಲಿ ಏನ್ಬಿಟ್ಟಿದೆ ಹೇಗೆಂದ್ರೆ ಸುಮ್ಮನೆ ಒಂದು ಕಾಟಾಚಾರಕ್ಕೋಸ್ಕರ ಏನ್ ಮಾಡ್ತಾರೆ ಒಂದು ಇಫೆಕ್ಟ್ಸ್ ಅಂತಾರೆ ಅಷ್ಟೇ ಹೊರತು ಏನ್ರಿ ಅದು ಬಿಟ್ಟರೆ ಮನುಷ್ಯನಿಗೆ ವ್ಯಾಲ್ಯೂನೇ ಇಲ್ಲ ಅದಕ್ಕೆ ನೋಡ್ಬೇಕು ಹೇಳ್ತಾರೆ ಅಂತಂದ್ರೆ ಇದು ಹೆಂಗಿದೆ ಅಂತಂದ್ರೆ ಇವಾಗಿರೋಂಥ ಸಿಸ್ಟಮು ಈ ಒಂದು ಸ್ಲೇವ್ಸ್ಗಳಿಗೆ ಯೂಸ್ ಮಾಡೋಂಥರ ಇದೆ ಅದಕ್ಕೆ ಇದನ್ನು ತೆಗೆದಾಕೋದಕ್ಕೆ ನ್ಯಾಷನಲಿಸಮ್ ಏನ್ ಮಾಡ್ತಾರೆ ಒಂದು ರೆಮಿಡಿ ಹೇಳ್ತಾರೆ ಏನ್ ತೆಗೆದಾಕೋದಕ್ಕೆ ಏನ್ರಿ ಒಂದು ಪ್ರೈವೇಟ್ ಎಂಟಿಟಿ ಎಲ್ಲ ಲಾಭ ನಾವು ಎತ್ಕೊಂಡು ಹೋಗೋದಕ್ಕಿಂತ ಅಥವಾ ಸ್ಲೇವ್ಸ್ಗಳನ್ನ ತುಂಬಾ ದಬ್ಬಾಳಿಕೆ ಮಾಡಿ ಮಿಸ್ಯೂಸ್ ಮಾಡೋದಕ್ಕಿಂತ ಇದೆಲ್ಲ ಗೌರ್ಮೆಂಟ್ ನಡೆಸೋ ಹೆಂಗಿರ್ತಾರಪ್ಪ ಚೆನ್ನಾಗಿರ್ತಾರಲ್ಲ ಅಂತ ಹೇಳ್ತಾರೆ ಅದರ ಇದಕ್ಕೆ ನಾವು ಕೆಲವೊಂದು ಆಲೋಚನೆಗಳು ಹೋದ್ವರ ಕೂಡ ನೋಡಿದ್ವಿ ಅದರ ಗೌರ್ಮೆಂಟೇ ನಡೆಸೋ ಏನಾಯ್ತಾರೆ ಅಂತಂದ್ಬಿಟ್ಟು ಎಲ್ಲರೂ ಗೌರ್ಮೆಂಟ್ ಎಂಪ್ಲಾಯ್ ಆಗ್ಬಿಟ್ಟು ಏನಾಗ್ತಾರೆ ಸೈಲೆಂಟ್ ಆಗುತ್ತೀರಿ ಇದರ ಏನಾಯ್ತಾರೆ ಚೆನ್ನಾಗಿರ್ತಾರೆ ಅಲ್ಲರ ಏನಾಗ್ತದೆ ಚೆನ್ನಾಗಿರ್ತಾರೆ ಅಂದ್ರೆ ಅಷ್ಟು ಹೇಳಿದ್ರೆ ಟೈಮ್ ಪ್ರಕಾರ ಕೆಲ್ಸಕ್ಕೆ ಹೋಗ್ಬೇಕು ಕರೆಕ್ಟಾಗಿ ಹಾಜರಾಗಬೇಕು ನೋಡಿ ಎಲ್ಲ ಹೇಳೋದಿದೆ ಅಫ್ಕೋರ್ಸ್ ಅಂದ್ರೆ ಎಲ್ಲ ಫೆಸಿಲಿಟಿ ನೋಡಿದ್ರ ಕೆಲ್ಸದ ಬಗ್ಗೆ ಯಾರು ಥಿಂಕ್ ಮಾಡಲ್ಲ ಏನಿದೆ ಜಾಬ್ ಸೆಕ್ಯೂರಿಟಿ ಅಂದ್ರೆ ಫಸ್ಟ್ ಫೈನಾನ್ಸ್ ಮಿನಿಸ್ಟರ್ಗೆ ಹೋಗೋದು ಅಲ್ಲರ ಅದು ನ್ಯಾಚುರಲ್ ಟೆಂಡೆನ್ಸಿ ಸೆಲ್ಫಿಶ್ನೆಸ್ ಇರೋದ್ರಿಂದ ಬರ್ತಾರೆ ಅಸಲ್ಲಿ ಹೇಳ್ತಾರೆ ಗೌರ್ಮೆಂಟ್ ಎಲ್ಲ ಕಡೆ ಹೋಗ್ಬಿಟ್ಟು ಗೌರ್ಮೆಂಟ್ ಎಲ್ಲ ನಡೆಸ್ಬಿಟ್ಟ ಅಂದ್ರೆ ಯಾರು ಏನ್ ಮಾಡಲ್ಲ ನೆಟ್ಟಿಗೆ ಕೆಲಸನೇ ಮಾಡಲ್ಲ ಅದರ ಯೋಚನೆ ಮಾಡ್ತೀನಿ ಯಾರೇನು ಕೆಲಸ ಮಾಡಲ್ಲ ಏ ಕೆ ಬಿ ಪವರ್ ಡೌನ್ ಆಗಿದೆ ಬಿಡ ಅವನಿಲ್ಲ ಹೋಗ್ತಾನೆ ಬಿಡ ಏ ನಮ್ಮಪ್ಪಣ ಬರ ಟೀ ಕುಡಿಯೋಣ ಅದೇ ಥರ ಮಾಡೋದು ಸರ್ ಫೋನ್ ಮಾಡ್ತಾ ಇರ್ತಾರೆ ಸರ್ ಇಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಬರ್ತಾರೀ ಯಾಕೆ ಏನು ಮಾಡ್ತೀರಾ ಬರ್ತಾ ಇರ್ರಿ ಹೋಗಿದ್ದಾರೆ ಚೆಕ್ ಮಾಡ್ತಾರೆ ಅವ್ನು ಹೋಗಿರಲ್ಲ ಅದರ ಇದೇ ಥರ ಅಂದರೆ ಕೇರ್ಲೆಸ್ನೆಸ್ಸು ಲೇಸಿನೆಸ್ ಹೇಳ್ತಾರೆ ಕ್ರಿಯೇಟ್ ಆಗ್ತದೆ ನಾನು ಲಾಸ್ಟ್ ವೀಕ್ ನೋಡಿದೆ ಈ ವೀಕ್ ನೋಡಿ ಇನ್ನೂ ಕೆಲವೊಂದು ಪಾಯಿಂಟ್ಸ್ ಹೇಳ್ತಾರೆ ಏನಂತ ಓದಿಂತೀನಿ சில சாதாரண குறிப்புகளை சோசலிசம் அல்லது பொது உடைமை என்ற தலைப்பின் கீழ் தீர்வாக நாம் குறிப்பிட்டிருக்கிறோம் அதுக்கே எழுத்தாரு சம் ஃபேவரபிள் பாயிண்ட்ஸ் காமன் டு போத் அதுல அதை நான் சஜஷன் ஆகி அவன் ரெமிடியாக ஏன் மாடி நிமிக்கு ஆல்ரெடி நான் எழுதிடி அந்த எனினும் மொத்தத்தில் தேசிய மயம் என்பது முற்றிலும் நடைமுறைக்கு ஒவ்வாத ஒன்று அதுக்கே எழுத்தாரு இம்ப்ராக்டிக்கபிள் அதுல அது கம்பேர் மாடாந்திர அவங்க நான் கிலோ ரெமிடிஸ் எழுதிரு ಅಂದ್ರೇನು ಸೋಷಿಯಲಿಸಮ್ ಇದ್ರೆ ಏನಕ್ಕಪ್ಪ ಮಾಡೋಕ್ಕಾಗಲ್ಲ ಅದರ ಅದೇ ಥರ ನೋಡ್ಬೇಕಿದ್ರೆ ಕಲೆಕ್ಟಿವಿಸಮ್ ಅಂದರೆ ಇದು ಏನಕ್ಕೆ ಮಾಡೋಕ್ಕಾಗಲ್ಲ ಅಂತ ಕೆಲವೊಂದು ರೀಸನ್ಸ್ ಹೇಳಿದ್ದಾರೆ ಅದರ ಅದೇ ಇಂಪಾಸಿಬಲ್ ಅಂದರೆ ಈ ನ್ಯಾಷನಲಿಸಮ್ ತಗೊಂಡು ಏನು ಮಾಡೋಕ್ಕಾಗ್ತದೆ ಆಗೋದಿಲ್ಲ ಅಂತ ಹೇಳ್ತಾರೆ ಅದರ ಏನಕ್ಕೆ ಅಂತ ಕಾರಣಗಳು ಹೇಳ್ತಾರೆ ನೋಡಿ ನೆಕ್ಸ್ಟ್ ಏನದು ಪೊದುವಾಗವೇ ಅದಕ್ಕುರಿಯ ಎದುರ್ಪು ನಮ್ಮ ಕಮ್ಯುನಿಸ್ಟ್ಗೆ ಎದುರಾಯಿ ಮುನ್ನಮೇ ಕುರಿಬಿಟ್ಟ ಅದೇ ವಿಷಯಂ ದಾ ಕಮ್ಯುನಿಸ್ಟ್ಗೆ ಪೋಲ ದೇಶೀಯ ಮಯಂ ಎಂಬುದು ಕುಟುಂಬ ಸೀರಿಯಲ್ವೇ நேரடியாய் அச்சுறுத்தாவிட்டாலும் அதன் நோக்கம் என்னவோ நிச்சயம் அந்த திசையை நோக்கி இருக்கக்கூடும் அது ஹேள்தாரு கம்யூனிசம் அந்த ஹேள்பேக்கே அந்த இட் வாஸ் தி டிஸ்ட்ரக்ஷன் ஆஃப் த ஃபேமிலி அல்லரா சோ அதேனோ அதே காமன் ஆகிறது ஏன் டிஸ்ட்ரக்ஷன் ஆஃப் த ஃபேமிலி ஏன் ஓதுரு எல்லா ஒன் ஜாயிண்ட் ஃபேமிலி தர ஏன் மாதிரி எல்லாரோ ஒன் கடை இருக்கோ எல்லாருக்கும் ஏன் பேக்கோ அவசியத்தை பக்கம் ஏன் மாதிரி அதனா திப்பியோகிசோ அதர எல்லா அவசியத்தை பக்கம் ஏன் மாதிரி எல்லா அணுகாசுகளை அனுச்சோனோ ஆ தர இதுவ ஏனாகுது ಕೆಲವು ಜನ ಏನ್ ಮಾಡ್ತಾರೆ ತುಂಬಾ ನಿಷ್ಠಾವಂತಿಕಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರ್ತಾರೆ ಎಲ್ಲ ಈಕ್ವಲ್ ಆಗಿ ಕೆಲಸ ಮಾಡ್ತಿರ್ತಾರೆ ಆದ್ರೆ ಯಾರೋ ಒಬ್ರು ಕೂತ್ ನೋಡಿ ನೋಡಿ ಇವ್ರಿಗೆ ಏನಾಗ್ತದೆ ನಾವು ಕಷ್ಟ ಪಡ್ತಾರೆ ಇವ್ರೇನ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಇವ್ರು ಏನ್ ಮಾಡ್ತಾರೆ ನಾವೇ ಕಷ್ಟ ಪಡ್ಬೇಕು ಅದ್ ಇವ್ರೇನ್ ಮಾಡ್ತಾರೆ ಇವ್ರು ಅದೇ ಹತ್ರ ನೋಡ್ತಾರೆ ಇದನ್ನ ನೋಡಿ 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 ಏನಾಗ್ಬಿಡ್ತಾರೆ ಎಲ್ಲ ಗ್ರಾಜುವಲ್ ಆಗಿ ಎಲ್ಲರೂ ಏನ್ ಮಾಡ್ತಾರೆ ಕೆಲಸ ಮಾಡೋದ್ನೆ ಬಿಟ್ಬಿಡ್ತಾರೆ ಅವಾಗ ಏನಾಗ್ತದೆ ಯಾರಿಗೆ ಕೆಲಸ ಮಾಡಲ್ಲ ಅಂದ್ರೆ ಹೆಂಗೆ ಅದಕ್ಕೆ ನೋಡ್ಬೇಕ್ರೆ ಕಮ್ಯುನಿಸಮ್ ಏನಾಗ್ತದೆ ಅದು ಕುಟುಂಬನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬ್ರೇಕ್ ಮಾಡ್ತಾರೆ ಅದರ ಇವಾಗ ಎಷ್ಟೋ ಜಾಯಿಂಟ್ ಫ್ಯಾಮಿಲಿಗಳಿದೆ ಗೊತ್ತಾ ಇವತ್ತೆಲ್ಲ ಬ್ರೇಕಪ್ ಆಗಿರೋದು ಏನು ಕಾರಣ ಇಲ್ಲಿ ಒಂದು ಕಾಲ ಇತ್ತು ಜಾಯಿಂಟ್ ಫ್ಯಾಮಿಲಿ ಇವಾಗ ಇದೆಯಾ ಜಾಯಿಂಟ್ ಫ್ಯಾಮಿಲಿಗಳು ಯಾಕೆಲ್ಲ ಸಪ್ರೇಟ್ ಕೂಡ ಹಾಕ್ಬಿಟ್ಟವ್ರೆ ಯಾಕೆ ಅಂದರೆ ಜಾಯಿಂಟ್ ಆಗಿದ್ರೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಯಾವ ಮೇಲೆ ಬರ್ತಾರೆ ಒಬ್ಬರ ಮೇಲೆ ಬರ್ತಾರೆ ಒಂದು ಕಾರಲ್ಲಿ ಹೋದಂದ್ರೆ ಒಂದು ವ್ಯಾನಲ್ಲಿ ಹೋದಂದ್ರೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೆ ಇರ್ತದೆ
ಕಾರ್ ಓನರ್ ಮೇಲೆ ಕರ್ಕೊಂಡು ಹೋಯ್ತಾವಲ್ಲ ಕರ್ಕೊಂಡು ಹೋಗ್ಲಿ ಬಿಡು. ಡೀಸೆಲ್ ಇಂದ ಹಿಡಿದು ಪೆಟ್ರೋಲ್ ಇಂದ ಹಿಡಿದು ಹೋಟ್ಲಲ್ಲಿ ನಿಂತ್ರೆ ಮುಗಿತು, ಟೀ ನಿಂತ್ರೆ ಮುಗಿತು, ಕಾರಲ್ಲಿ ಇರೋರ್ಗೆಲ್ಲ ಮಾಡ್ಬೇಕಾ? ಯಾರು ಕೊಡ್ಬೇಕಾ? ಅದರ ಅದು ಎಷ್ಟು ದಿನ ಮಾಡೋಕ್ಕಾಗ್ತದೆ ಸರ್? ಆ ಮನುಷ್ಯನಲ್ಲ ಸೆಲ್ಫಿಶ್ನೆಸ್ ಇರೋ ತನಕ ಅದನ್ನು 100% ಓವರ್ಕಮ್ ಮಾಡೋಕ್ಕೇನಾಗಲ್ಲ. ಹಾಂ, ಆಗೋದಿಲ್ಲ. ಅದಕ್ಕೆ ನೋಡ್ಬೇಕ್ರೆ ಇದೇನಾಗ್ತದೆ, ಸಿಮ್ಲರ್ ಸ್ಪಿರಿಟು ಫ್ಯಾಮಿಲಿಯಲ್ಲಿ ಬಂದಿರೋದ್ರೆ ಏನಾಗಿದೆ, ಇವಾಗ ಎಲ್ಲ ಕಡೆ ಫ್ಯಾಮಿಲಿ ಏನಾಗ್ಬಿಟ್ಟಿದೆ, ಯಾವುದು ಜಾಯಿಂಟ್ ಫ್ಯಾಮಿಲಿ ಇಲ್ಲ ಅದರ. ಹಂಗಾರೆ ಅದಕ್ಕೆ ಹೇಳ್ತಾರೆ ಬ್ರದರ್ ರಸಲ್, ನೋಡಪ್ಪ ಕಾಮ್ಯುನಿಸಮ್ ಅಲ್ಲೇ ವರ್ಕೌಟ್ ಆಗಿಲ್ಲ ಅಂದರೆ ಈ ನ್ಯಾಷನಲ್ ಮನೆಯಲ್ಲೇ ವರ್ಕೌಟ್ ಆಗಿಲ್ಲ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಇನ್ನೇ ವರ್ಕೌಟ್ ಆಗ್ತದೆ ಅಂತ ಹೇಳ್ತಾರೆ ನೋಡಿ. ಅದಕ್ಕೆ ಹೇಳ್ತಾರೆ ಹಾಂ, ಅದಕ್ಕಾಗ ವಾದಿಡಿದವರಲ್ಲಿ ಅನೇಕರ್ ಪರಂತ ಎನ್ನ ಮುಡಿಯಲಾಗುವ ದಯಾಳ ಗುಣ ಮುಡಿಯಲಾಗುವ சுய லாபத்தை எதிர்பார்க்காமல் உதவி செய்ய சிலரும் தேசிய மயத்தின் கொள்கைகள் ஒரு பொதுப்படியான எடுத்துக்காட்டாய் செயல்படுத்தப்பட குடியிருப்புகளை நிறுவ வேண்டியவர்களாக இருந்தனர். அதுக்கு ஈதர எஷ்டோ ஜன எஃபர்ட்ஸ் ஹாக்கோரந்தே. ஹோகலி, நம்ம நேஷனல் அதேனோ, நம்மெல்ல ஒக்கட்டாகிரோ, நம்ம தேச நம்ம ராஜ்ய நம்மெல்ல ஒட்டுக்கட்டாகிரோ ಅಂತ ಎಷ್ಟೋ ಜನ ಏನ್ಮಾಡೋದಂದ್ರೆ ಸಪ್ರೇಟ್ ಸಪ್ರೇಟ್ ಆಗಿ ಏನಂತಾರೆ ಅನೇಕ ಒಂದು ಕಾಲೋನಿಗಳನ್ನೇ ಸೆಟಪ್ ಮಾಡಿ ಒಳ್ಳೆ ಪಬ್ಲಿಕ್ ಎಕ್ಸಾಂಪಲ್ ಆಗಿರ್ಬೇಕು ಅಂತ ಏನ್ಮಾಡೋರೆ, ಇದು ತುಂಬ ಟ್ರೈ ಮಾಡೋರೆ ಅಂತ ಹೇಳ್ತಾರೆ. ಅದರ ಉದಾಹರಣೆ ನೋಡ್ಬೇಕ್ರೆ ಇವಾಗ ನಾವು ಕೆಲವೊಂದು ಇದರಲ್ಲಿ ನೋಡ್ತೀರಿ, ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ರೋಡ್ ಸೈಡ್ ನೋಡ್ಬೇಕ್ರೆ ಕೆಲವೊಂದು ಗೋಡೆಗಳಿಗೆ ಫಸ್ಟ್ ಮಾಡೋರು ಬರೀ ಪೋಸ್ಟರ್ ಅಂಟಿಸೋರು. ಅದರ ನಿಮ್ಮ ಏರಿಯಲ್ಲಿ ಬರೀ ಪೋಸ್ಟರ್ಗಳೇ ಬಿಡಿ, ಅದರ ಸ್ವಲ್ಪ ಆ ಕಡೆ ಮೇಸ್ಟಿ ಕಡೆ ಅಥವಾ ಎಂ ಜಿ ಅವ್ರ ಕಡೆ ಬಂದಂದ್ರೆ ಈ ಪೋಸ್ಟರ್ಗಳನ್ನ ಅಂಟಿಸೋದೆಲ್ಲ ಏನಿಲ್ಲ ಇವಾಗ, ಇವಾಗಿಲ್ಲ. ಅವಾಗ ಏನು ಮಾಡ್ತಾರೆ, ಆ ಪೋಸ್ಟರ್ಗಳನ್ನ ಏನು ಮಾಡ್ತಾರೆ, ಕಿತ್ತಾಕ್ಬಿಡ್ತಾರೆ. ಅದರ ಯಾರು ಕಿತ್ತಾಕ್ತಾರೆ, ಅದನ್ನ ಕಿತ್ತಾಕ್ಬಿಟ್ಟು ಏನು ಮಾಡ್ತಾರೆ, ಕೆಲವೊಂದು ಪೇಂಟಿಂಗ್ ಎಲ್ಲ ಮಾಡ್ತಾರೆ ನೋಡಿದ್ದೀರಾ, ಅದೆಲ್ಲ ಯಾರು ಮಾಡ್ತಾರೆ? ಹಾಂ, ಕಂಪನಿಯಲ್ಲಿ ದೊಡ್ಡ ದೊಡ್ಡ ಕಂಪನಿ ಕೆಲಸ ಮಾಡೋರು ಏನು ಮಾಡ್ತಾರೆ, ಒಂದು ಗ್ರೂಪ್ ಥರ ಸೇರ್ಕೊಂತಾರೆ. ಅದರ ವೀಕೆಂಡು ರಜಾ ಇರ್ತಾರೆ, ಅದರ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗೋಬೋದು. ನಾವೇನು ಮಾಡೋಣ, ಈ ವಾರ ತಿಂಗಳಲ್ಲಿ ಒಂದಿನ ಅಥವಾ 3 ತಿಂಗಳಿಗೆ ಒಂದ್ಸತಿ ಹೋಗ್ಬಿಟ್ಟು ಏನು ಮಾಡೋಣ, ಈ ರೋಡ್ನ ಕ್ಲೀನ್ ಮಾಡೋಣ ಅಂತ ಏನ್ಮಾಡ್ತಾರೆ, ಎಲ್ಲ ಏನು ಮಾಡ್ತಾರೆ? ಹಾಂ, ಬಿ ಎಂ ಪಿಗೆ ಏನೇ ಕ್ಲೀನ್ ಮಾಡೋಕ್ಕಾಗಲಿ ಇದನ್ನೆಲ್ಲ ಏನು ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ಏನು ಪ್ರಯೋಜನ ವಾಪಸ್ಸು, ಇನ್ನು 3 ತಿಂಗಳ ಇದೇ ತಿರ್ಗಾ ಅದರ. ಸೊ ಅವಾಗ ಏನು ಹೇಳಿದೆ ಅಂದರೆ ನೋಡಿ, ಈ ಥರ ಎಫರ್ಟ್ಸ್ ಹಾಕೋರೆ ಇವಾಗ ಯೋಚನೆ ಮಾಡ್ರಿ, ಅವ್ರು ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ಮಾಡಿದಾರಪ್ಪ ಒಂದು ಜಾಗ ಅದರ, ತಿರ್ಗಾ 3 ತಿಂಗಳು ಬಿದ್ದು ನೋಡಿದ್ರೆ ತಿರ್ಗಾ ಅದೇ ಥರ ಇದ್ರೆ ಅವ್ರು ಏನು ಮಾಡ್ತಾರೆ? ಇವಾಗ ಮಾಡಿದ್ದೆ ಮಾಡಿದ್ದು, ಇವತ್ತು ಇಲ್ಲ ಆಯ್ತು, ಇಷ್ಟೆಲ್ಲ ಆಯ್ತು, ಮಾಡಿ 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 ಕೊನೆಗೆ ಎಲ್ಲ ಕ್ಲೀನ್ ಮಾಡಿದ್ರೆ ವಾಪಸ್ ಏನಾಗ್ತದೆ ಅಲ್ಲಿ? ಹಾಂ, ಏನು ಮೀನಿಂಗ್ ಅದೇ, ಗಲೀಜು ಮಾಡೋಕೆ ಒಬ್ರು ಇರೋ ತನಕ ಎಷ್ಟೇ ಕ್ಲೀನ್ ಮಾಡಿದ್ರೆ ಏನಾಗೋದಿಲ್ಲ, ಏನು ಪ್ರಯೋಜನ ಇಲ್ಲ. ಆದರೆ ಇದೇ ನೋಡಿ ಅಂತೀನಿ, ಒಂದು ಪ್ರೈವೇಟ್ ಕಂಪನಿ ಅಂತಿತ್ತು ಅಂದರೆ ಇನ್ಫೋಸಿಸ್ ಎನ್ವಿರಾನ್ಮೆಂಟ್, ಆ ಕ್ಯಾಂಪಸ್ಗೆ ಹೋದ್ರೆ ಹೆಂಗಿರ್ತದೆ ನೋಡೋರ? ಯಾಕೆ ಅಲ್ಲಿ ರೂಲ್ಸ್ ಹಿಂಗಿದೆ, ಹಂಗಿದೆ. ಆಮೇಲೆ ಜನಗಳಿಗೆ ಒಂದು ಫಿಯರ್ ಅಂತೇನಿದೆ ಒಂದಿದೆ, ಆಮೇಲೆ ಆ ಆರ್ಗನೈಸೇಷನ್ ಮೇಲೆ ಒಂದು ಮರ್ಯಾದೆ ಅಂತೇನಿದೆ ಇದೆ ಅದರ. ಅದಕ್ಕೆ ಆ ಕಾಮನ್ ಮೈಂಡ್ ಸೆಟಪ್ಪಲ್ಲಿ ಇದ್ರೆ ಏನಾಗ್ತದೆ, ಇದು ವರ್ಕ್ ಆಗ್ತದೆ. ಇವಾಗ ನೋಡಿ, ಏರಿಯಲ್ಲಿ ಎಮ್ ಎಲ್ ಎ ಎಂ ಪಿಗಳವ್ರ ಹೆಂಗೈತೆ ಏರಿಯಾ, ಅದೇ ಆ ಎಮ್ ಎಲ್ ಎ ಎಂ ಪಿ ಮನೆಗೆ ಹೋಗಿ ಅಂತೀನಿ ಹೆಂಗಿರ್ತದೆ ಆ ಕಾಂಪೌಂಡ್ ಹೋಗಿ ಹೋಯ್ತು ತಕ್ಷಣ? ಯಾಕೆ ಅದು ಅವನದು ಅಂತಂದ್ಬಿಟ್ಟು ಇನ್ನು ಅವ್ನು ಅವ್ನ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇದೆ, ಅದು ಕೂಡ ಸೆಲ್ಫಿಶ್ನೆಸ್ಸೇ ಅಲ್ವರ? ನೋಡ್ಬೇಕಾದ್ರೆ ಅವನದು ಅಂತ ಆಗಿರೋ ಜವಾಬ್ದಾರಿಂದ ಅದನ್ನೇನು ಮಾಡ್ತಾನೆ ನೋಡ್ಕೊತಾನೆ. ಇವಾಗ ಇದೇ ಥರ ನ್ಯಾಷನಲ್ ಲೆವೆಲ್ ಅವ್ನು ನೋಡ್ಕೊತಾನೆ, ಅವ್ನು ಹೇಳ್ತಾನೆ ಭಾಷಣ ಮಾಡ್ತಾನೆ, ರೋಡ್ ಕ್ಲೀನ್ ಮಾಡಿರಿ, ಎಲ್ಲ ಮಾಡಿಸಿ ಗಿಡಿಸಿ ಬಿಟ್ಟು ರೋಡ್ ಹೋಗ್ತಾ ಇರ್ತಾನೆ, ಅಲ್ಲಿ ಯಾರೋ ಉಗಿತಾ ಇರ್ತಾರೆ, ಅವ್ನು ಹೇಳ್ತಾನೆ ಸರ್ ಉಗಿಬೇಡಿ ಸರ್, ಎಲ್ಲ ಏನು ಸರ್ ಹಿಂಗೆ ಮಾಡ್ತೀನಿ ಅಂತಂದ್ಬಿಟ್ಟು ಅವ್ನು ಹೇಳ್ತಾನ, ಅವ್ನು ಹೇಳಿದೆ ಅವ್ನು ಏನು ಮಾಡ್ತಾರೆ ಅವ್ನು ಅಷ್ಟೇ, ಅವಾಗೇ ತಿರ್ಗಾ ಕ್ಲಾಸು. ಅವನು ಅವ್ನು ಸುಮ್ಮನೆ ಇರ್ತಾನೆ, ಅಯ್ಯೋ ಓಟ್ ಬಿಡೋದಲ್ಲ, ಸುಮ್ಮನೆ ಹೆಂಗ ಮಾಡ್ಕೊಂಡು ಬಿಡಪ್ಪ ಅಂದ್ಬಿಟ್ಟು ಅಲ್ವರ. ಸೊ ಅದಕ್ಕೆ ಕರೆಕ್ಟಾಗಿ ಹೇಳಿದ್ರೆ ಅದಕ್ಕೆ ನೋಡಿ ಹೇಳ್ತಾರೆ ಏನ್ರಿ ಅದು ಏನಾಗೋದಿಲ್ಲ, ಇದು ಇದು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ, ಈ ತರ ಎಷ್ಟೋ ಜನ ಟ್ರೈ ಮಾಡೋದು ಅಂತ ಹೇಳ್ತಾರೆ. ಆಮೇಲೆ வெற்றி குடியிருப்புகளுக்கு வெளியே உள்ள உலகத்தோடு தொடர்பு கொண்ட போது தேசியமய கோட்பாடுகளை அசட்டை செய்யும்படி வலுப்படுத்தப்பட்டிருக்கின்றனர். அதோடு கூட அவைகள் யாவற்றைக்குள்ளும் யாவற்றுக்குள்ளும் எதிர்பார்த்தபடி குறிப்பிட்ட மோதல்கள் இருந்திருக்கின்றன. ஒரே கருத்தர் போதுங்க, அதிக எழுத்தரே எஷ்டோ ஜன சக்சஸ்ஃபுல்லா சின்ன மாடுறந்த ಸಖತ್ತಾಗಿ ಮಾಡಿ ಆಮೇಲೆ ಏನು ಮಾಡ್ಬಿಟ್ರಲ್ಲ ಆಯ ಬಿಟ್ಬಿಡವ್ರೆ ಅಂದ್ರೆ, ಅದೇ ಥರ ಇನ್ನು ಕೆಲವು ಜನ ಏನು ಮಾಡೋರೆ ಏನ್ರಿ ಏನಾಗ್ಬಿಟ್ಟಿದೆ ಅಂತಂದರೆ, ಒಳಗಡೆ ಚೆನ್ನಾಗಿ ನಡೀತಾ ಇದ್ರು, ಏನೇನು ಡಿಸ್ಟರ್ಬೆನ್ಸ್ ಇದ್ರೆ ಒಳಗಡೆ ಏನ್ರಿ ಇವಾಗ, ಹಾಂ ಒಳಗಡೆ ಫ್ರಿಕ್ಷನ್ಸ್ ಇರೋದನ್ನ ಏನು ಮಾಡ್ತಾರೆ ಇವಾಗ ಇವಾಗ ಅದನ್ನು ಕೂಡ ಬಿಟ್ಬಿಟ್ಟವ್ರೆ ಅಂತ ಹೇಳ್ತಾರೆ. ಆ ರೀತಿ ಇವೆಲ್ಲ ನೋಡಿದ್ರೆ ಏನಾಗೋದಿಲ್ಲ, ಇವೆಲ್ಲ 100% ಸಕ್ಸಸ್ ಆಗೋದಕ್ಕೆ ಇಲ್ಲ, ಒಂದು ಲೆವೆಲಲ್ಲಿ ಏನಾಗ್ಬೋದು, ಒಂದು ಪ್ರಾಕ್ಟಿಕಲ್ ಕೆಲವೊಂದು ಲೆವೆಲಲ್ಲಿ ಏನು ಮಾಡ್ಬೋದು ಆಗ್ಬೋದು ಅದರ. ಅದೇ ಇವೆಲ್ಲ 100% ಆಗೋದಕ್ಕೇನಿಲ್ಲ, ಸಾಧ್ಯವೇ ಇಲ್ಲ ಅದರ. ಅದಕ್ಕೆ ಎಷ್ಟೋ ಜನ ಸೋಷಿಯಲ್ ಆ್ಯಕ್ಟಿವಿಟೀಸ್ ಹೇಳ್ತಾರೆ ಗೊತ್ತಾ, ಸೋಷಿಯಲ್ ವರ್ಕ್ ಅಲ್ಲ, ಎನ್ ಜಿ ಒ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್, ಸಮಾಜಕ್ಕೆ ಏನು ಮಾಡಬೇಕು, ಒಳ್ಳೇದು ಮಾಡಬೇಕು ಅಲ್ಲರ ಅಂತ ಮುಟ್ಟಿ ಮಾಡಿದ್ರೆ ಕೆಲವು ಜನ ಮಾಡ್ತಾರೆ.
ಯಾರ ಆಟೋ ರಾಜ ಅಂತಿದ್ದ ನೋಡಿ ಅದರ ಆಟೋ ರಾಜ ಅಂತ ರೋಡ್ ಯಂತ್ರ ಕೊಳ್ತಿ ಬಿದ್ದಿರೋಂಥ ಮನುಷ್ಯನಲ್ಲಿ ತೊಗೊಂಡೋಗಿ ಏನು ಮಾಡೋದು ಟ್ರೀಟ್ಮೆಂಟ್ ಕೊಡೋದು ಇರಲ್ಲ ಅದರ ಆ ಥರ ಲೆವೆಲಲ್ಲಿ ಯಾರು ಮಾಡೋಲ್ಲ ಆ ಲೆವೆಲಲ್ಲಿ ಒಬ್ಬರೇ ಮಾಡ್ತಾರೆ ಏನಾಗ್ತದೆ ಇದು ಇದು ಸಕ್ಸಸ್ ಆಗ್ತದೆ ಅದರ ಯಾಕಂದರೆ ಇದಿಗೆ ಆ ಲೆವೆಲ್ಗೆ ಅವ್ರ ಜೊತೆಗೆ ಬಂದ್ಬಿಟ್ಟು ಏನ್ರಿ ಬೇರೆ ಯಾರೋ ಕೈ ಹಾಕ್ತಾರ ಹಾಂ ಅದಕ್ಕೆ ಅವ್ರು ಏನು ಮಾಡ್ತಾರೆ ಕೈ ಹಾಕ್ತಾರೆ ಏನಕ್ಕೆ ಅಂದರೆ ಸ್ವಲ್ಪ ಏನು ಮಾಡ್ತಾರೆ ಸ್ವಲ್ಪ ಅದು ಅದೇ ಫಸ್ಟ್ ಫಸ್ಟ್ ಇನಿಷಿಯಲಾಗಿ ಹೆಂಗಿರ್ಬೋದು ವಿತೌಟ್ ಸೆಲ್ಫಿಶ್ನೆಸ್ ಒಳ್ಳೆ ಉದ್ದೇಶ ಮಾಡ್ತಾರೆ ಅದೇ ಫಂಡ್ಸ್ ಬರ್ತಾ ಬರ್ತಾ ಏನಾಗ್ತದೆ ಇವಾಗ ಓ ದುಡ್ಡು ಮೇಲೆ ಆಸೆ ಏನು ಮಾಡ್ತಾರೆ ಮನುಷ್ಯ ಮಾಡ್ತಾ ಇದ್ರ ಸೊ ಇದೇನಾಗ್ತದೆ ಒಂದಲ್ಲ ಒಂದಿನ ಆಗ್ತದೆ ಅದು ಫ್ರಿಕ್ಷನ್ ಬಂದಾವಾಗ ಏನಾಗ್ತದೆ ಅದು ಕೂಡ ಇಂದು ಆ ಥರ ನೋಡ್ಬೇಕಾದ್ರೆ ಏನ್ರಿ ಈ ಥರ ಅನೇಕ ಜನಗಳು ಮಾಡಿ ನಿಂತೋಗಿದೆ ಅಂತ ಹೇಳ್ತಾರೆ ಅದ್ರೊಳಗೆ ಇನ್ನೊಂದು ಎಕ್ಸಾಮ್ ಇನ್ನೊಂದು ಮಾತು ಹೇಳ್ತಾರೆ ಏನಂತ ಹಾಂ ஒரு பிடிப்பில்லாத பலதரப்பட்ட கூட்டங்கள் எப்படி உலகத்தின் சுயநலத்தின் ஆவி மாம்சம் மற்றும் பிசாசை முறியடிப்பதில் ஜெயம் கொள்ள முடியும் ನೋಡ್ರா ஏன் மாத்த ಹೇಳ್ತಾರೆ ಅದರ ಒಂದೇ ಕರ್ತನೋ ಒಂದೇ ವಿಶ್ವಾಸ ಒಂದೇ ನಂಬಿಕೆ ಒಂದೇ ದೀಕ್ಷೆ ಸ್ನಾನ ಇದಂತ ದೇವ್ರ ಮಕ್ಕಳಿಗೆಲ್ಲ ಏನಾಗಲ್ಲ ಇದು ಆಗ್ತಾ ಇಲ್ಲ ಅದು ಏನೋ ದಿನ ದಿನ ವಾರ ವಾರ ಏನು ಬೋಧನೆ ಕೇಳ್ತೀರಿ ನಮ್ಮಲ್ಲಿರೋಂಥ ಎಲ್ಲ ಹಳೆಯ ಸೃಷ್ಟಿಗಳಿಗೆ ಎಲ್ಲ ನಿಮ್ಮ ಜಯಿಸ್ಬೇಕು ಕ್ರಿಶ್ಚಿಯನ್ ತರ ಇರಬೇಕು ಅಂತ ಏನ್ಮಾಡ್ತೀರಿ ಪ್ರತಿ ವಾರ ಮಾತು ಕೇಳ್ತೀರಿ ಆದರೆ ತಿರ್ಗಾ ಹಾಂ ತಿರ್ಗಾ ನೆಕ್ಸ್ಟ್ ವಾರದ ನೆಕ್ಸ್ಟ್ ವಾರಕ್ಕೆಲ್ಲ ಬಿಡ್ರಿ ಆ ಮೂಮೆಂಟಲ್ಲಿ ಇರ್ತಾರೆ ಅಷ್ಟೇ ಅಲ್ಲಿ ಟಿಕ್ಕಂತ ಇಳಿದಿದ್ದ ತಕ್ಷಣ ಇರ್ತದೆ ವಾಪಸ್ ಹಳೆ ಮನುಷ್ಯರು ಮತ್ತು ಹಂಗಾದ್ರೆ ಇಷ್ಟೆಲ್ಲ ದೇವ್ರ ವಾಕ್ಯ ಕೇಳಿ ಪವಿತ್ರಾತ್ಮ ನಮ್ಮಲ್ಲಿದ್ದೆ ಲೋಕದಾತ್ಮ ಏನು ಮಾಡೋಕ್ಕಾಗ್ತಲ್ಲ ಲೋಕದಾತ್ಮ ಮಾಂಸ ಸಹಿತ ಏನು ಮಾಡೋಕ್ಕಾಗಲ್ಲ ಜಯಿಸಿಕ್ಕೆ ಆಗ್ತಿಲ್ಲ ನಮ್ಮ ಕೈಲಿ ಆಗ್ತಲ್ಲ ಅಂದರೆ ಈ ಲೋಕದಾರ್ಕ ಏನಪ್ಪಾಗ್ತದೆ ಲೋಕದಾರ್ಕಲ್ಲಾಗೋದಕ್ಕೆ ಅಸಾಧ್ಯ ಅಂತ ಹೇಳ್ತಾರೆ ಅದರ ಇವಾಗ ನಾವು ಕನ್ವೆನ್ಷನ್ಗೆ ಹೋಗ್ತಾರೆ ಹೆಂಗಿರ್ತಾರೆ ತುಂಬ ತ್ರೀ ಡೇಸ್ ಒಳಗೆ ಕನ್ವೆನ್ಷನ್ಗೆ ಎಷ್ಟಿರ್ತಾರೆ ನಿಮಗೆ ಒಳ್ಳೆ ಜಾಲಿ ಸಂತೋಷ ಇರ್ತಾರೆ ಅವರ ಯಾಕೆ ಸಂತೋಷ ಇರ್ತಾರೆ ಅದೇ ಎಷ್ಟು ದಿನ ತ್ರೀ ಡೇಸ್ 30 ಡೇಸ್ ಇದ್ರೆ 30 ಡೇಸ್ ಇದ್ರೆ ಸಂತೋಷನೇ ಅದರ 30 ಡೇಸ್ ಇರಬೇಕು ನಮಗೆ ಅಂತ ಆಸೆ ಇರ್ತಾರೆ ಅಂದ್ರೆ 30 ಡೇಸ್ಗೆ ಬೇಕಾಗಿರೋಂಥ ಒಂದು ಫೆಸಿಲಿಟಿ ಚೆನ್ನಾಗಿರ್ಬೇಕು ಇರಬೇಕು ಅಂದ್ರೆ 30 ಡೇಸ್ ಇವಾಗ ಫಸ್ಟ್ ದಿನ ಕೂತು ತಿಂತಾ ಇರೋರು ಸೆಕೆಂಡ್ ಡೇ ಕೂತು ತಿಂತಾ ಇರೋರು ಥರ್ಡ್ ಡೇ ಕೂತು ತಿಂತಾ ಇರೋರು ಹಂಗೆ ಕೂತು ತಿಂತಾನೆ ಇದ್ರೆ ಯಾರು ಕೆಲಸ ಮಾಡೋರು ಮಾಡ್ತಾನೆ ಇದ್ರೆ ಅವಾಗೇನಾಗ್ತದೆ ಅವ್ರಿಗೇನಾಗ್ತದೆ ತಿರ್ಗೇನಾಗ್ತದೆ ಅಲ್ಲಿ ವಾಪಸ್ಸು ತಿರ್ಗಿ ಅಲ್ಲಿ ಫ್ರಿಕ್ಷನ್ಸ್ಗಳು ಬರ್ತದೆ ಅದರ ಮನಸ್ತಾಪಗಳು ಬರ್ತದೆ ಅದರ ಏನಿಲ್ಲ ಒಂದು ಕನ್ವೆನ್ಷನ್ ಮಾಡ್ಬೇಕಾದ್ರೆ ಏನಂತೆ ಮಾತುಗಳು ಹೋಗ್ತಾರೆ ಬರ್ತಾರೆ ಡಿಫ್ರೆನ್ಸ್ಗಳೆಲ್ಲ ಬರ್ತಾರೆ ಅದರ ಆ ಕನ್ವೆನ್ಷನ್ ಮಾಡಿ ಮುಗಿಸೋದಕ್ಕೆ ತಲೆ ಏನಾಗಿರ್ತಾರೆ ಅದರ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನೀನು 3 ಡೇಸ್ ಮಾಡಿದ್ರೆ ನೀನು ರೆಸ್ಪಾನ್ಸಿಬಿಲಿಟಿ 30 ಡೇಸ್ ಇದೆ ಹೆಂಗಿರ್ತಾರೆ ಅದರ ಅದಕ್ಕೆ ದೇವ್ರ ಮಕ್ಕಳು ಎಷ್ಟೇ ಒಂದಾಗಿದ್ರು ಸರಿ ಅವರಲ್ಲೇ ಏನಿರ್ತಾರೆ ಈ ಡಿಸ್ಟರ್ಬೆನ್ಸ್ಗಳು ಇರ್ತಾರೆ ಅದು ನ್ಯಾಚುರಲ್ ಏನಂದರೆ ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ ಹಾಂ ಫಸ್ಟ್ ಕೊರಿಂಥಿಯನ್ಸ್ 15 ಚಾಪ್ಟರ್ಲಿ 30 40 ನೋಡಿ ಬರ್ತಾರೆ 42 ನೋಡಿ 42 ಕರೆಕ್ಟ್ ಬಲ್ಲ ಎದ್ದು ಬರುವುದು ಆಮೇಲೆ ಹೀನಾವಸ್ಥೆಯಲ್ಲಿ ಪವರ್ಲೆಸ್ ಬಾಡಿ ಪವರ್ಫುಲ್ ಬಾಡಿಲಿ ಅಂತ ಅದು ಎದ್ದೋಳದಂತ ನೆಕ್ಸ್ಟ್ ಆಮೇಲೆ ನಿರ್ಬಲಾವಸ್ಥೆಯಲ್ಲಿ ವೀಕ್ನೆಸ್ ಸಹಾಯ ತನಕ ಹೆಂಗಿರ್ತ ಒಂದು ವೀಕ್ನೆಸ್ ಇದ್ದೇ ಇರ್ತದೆ ಅದರ ನಿರ್ಬಲಾವಸ್ಥೆಲೇ ಬಿತ್ತಲ್ಪಡೋದು ಆದ್ರೆ ಬಲಾವಸ್ಥೆಲೇ ಇರ್ತದ ಎಬ್ಸಲ್ಪಡೋದು ಅಂದ್ರೆ ಪುನರುತ್ಥಾನ ಬರೋ ತನಕ ಆ ಪರ್ಫೆಕ್ಷನ್ ಬರೋ ತನಕ ಏನಾಗೋದಿಕ್ಕೆ ಸಾಧ್ಯ ಇಲ್ಲ ಈ 100% ಮೆಚುರಿಟಿ ಬರೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈ ಒಂದು ದೇಹ ಅಂತ ಒಂದು ದೇಹ ಹನಿ ನೋಡ್ಬೇಕಾದ್ರೆ ನ್ಯಾಷನಲಿಸಂ ಮಾಡಿದ್ರು ಸರಿ ಏನಾಯ್ತದೆ ಫೇಲಿಯರ್ ಅದರ ದೇವ್ರ ಮಕ್ಕಳಿಗೆಲ್ಲ ಏನಾಗಿಲ್ಲ ಇದು ಸಕ್ಸಸ್ ಆಗಲ್ಲ ಅಂದ್ರೆ ಬೇರೆ ಕಡೆ ಸಕ್ಸಸ್ ಆಗ್ತದ ಅದಕ್ಕೆ ನೋಡಿ ನೆಕ್ಸ್ಟ್ அமெரிக்க நாட்டில் இந்த தேசிய மைய திட்டத்தின் கீழ் அநேக குடியிருப்புகள் ஆரம்பிக்கப்பட்டு சில ஆண்டுக்குள் தோற்று போயின நோடி இதே தர அமெரிக்காலே ಎಷ್ಟೋ ಜನ ಏನಂತಾರೆ ಎಷ್ಟೋ ಜನ ಕಾಲನಿಗಳು ಮಾಡ್ದಂತೆ ಮಾಡ್ಬಿಟ್ಟು ಎಲ್ಲ ಫೇಲಿಯರ್ ಆಗ್ಬಿಟ್ಟು ಅಂತೆ ಸ್ವಲ್ಪ ವರ್ಷ ಆಗಿದ ನಂತರ ಏನದು ಎಕ್ಸಾಂಪಲ್ಸ್ ಹೇಳ್ತಾರೆ ನೋಡಿ ಅಂತೀನಿ ಇದಿಲ್ ಬೋಧಕ ಇ ಬಿ ಬೇಣಿ ಎಂಬವರ್ ಎಲ್ಲಾ ಒರುವರಕ್ಕೆ ಮತ್ತೊಂದು ಒರುವರಕ್ಕೆ ಎಲ್ಲಾ ಕಲಿಫೋರ್ನಿಯಾವಿನ್ ಅಲ್ಟ್ರೋನಿಯಾ ಕುಡಿಯಿರುಪು ತೋರ್ಪಡಿಸಲ್ಪಟ್ಟು ಅದರ ತೋಲ್ವಿ ಮಿಗವಂ ಕುರಿಪಿಡತಕ್ಕ ಒಂದಾಗಿರುತ್ತದೆ ಅದೇ ನೋಡ್ಬೇಕಾದ್ರೆ ರೆವರೆಂಡ್ ಇ ಬಿ ಪೇನ್ ಅಂತ ಅಂದ್ಬಿಟ್ಟು ಕ್ಯಾಲಿಫೋರ್ನಿಯಲ್ಲಿ ಒಂದು ಕಾಲೋನಿ ಮಾಡಿದಂತೆ ಅದರ ಏನಪ್ಪ ಕಾಲನಿ ಹಿಂಗೆ ಮಾಡಿದ್ರು ಏನಂತಂದ್ರೆ ಒನ್ ಫಾರ್ ಆಲ್ ಆಲ್ ಫಾರ್ ಒನ್
ಅದರ ಎಲ್ಲರಿಗೂ ಒಂದೇ ಅದರ ಅವರೇ ನಮ್ಮೆಲ್ಲರಿಗೂ ಒಂದೇ ಅಂತ ಅಂತ ಮಾಡೋ ಒಂದು ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದಂತೆ ಅದರ ಅಂದ್ರೆ ಎಲ್ಲ ಒಂದಾಗಿರ ಅಂತ ಮಾಡಿದಂತೆ ಅದರ ಸರಿ ಏನಾಯ್ತು ಅಂತ ಅದೇ ಅದು ಅಟ್ರ ಫೇಲ್ಯೂರ್ ಆಗ್ಬಿಡ್ತಂತೆ ಏನಕ್ಕೆ ಅಂತ ಹೇಳ್ತಾರೆ ಹಾ ಚೆನ್ನಾಗಿತ್ತಂತೆ ಏನ್ ಚೆನ್ನಾಗಿತ್ತು ಅಂದ್ರೆ ಈ ಕಾಲೋನಿಯಲ್ಲಿ ವಾಸ ಮಾಡತಕ್ಕಂತ ಒಂದು ಸದಸ್ಯರುಗಳನ್ನ ಎಲ್ಲರನ್ನು ಆಯ್ಕೆ ಮಾಡಿದ್ವಂತೆ ಅವ್ರು ಏನ್ ಮಾಡಿದ್ವಿ ಇಂಡಿವಿಜುವಲ್ ಗೆ ಸೆಲೆಕ್ಷನ್ ಮಾಡೋರೆ ಅಂದ್ರೆ ಈ ಕಾಲೋನಿ ಇರ್ಬೇಕು ಎಂಥದ್ದು ಇರ್ಬೇಕು ಇಂಥ ಒಂದು ಇಂಥ ಕ್ಲಾಸ್ ಆಫ್ ಪೀಪಲ್ ಇಂಥ ಕ್ವಾಲಿಟಿ ಇರಬೇಕು ಇಂಥ ಕ್ಯಾರೆಕ್ಟರ್ ಇರಬೇಕು ಅಂತ ಅಂಥವ್ರು ಏನು ಮಾಡೋಣ ಇವಾಗ ಇವಾಗ ಆರಿಸ್ಕೊಂಡು ಅವ್ರದ್ದು ಏನು ಮಾಡೋಣಂತ ಒಂದು ಒಂದು ಜಾಗನ ಮಾಡ್ಕೊಂಡ್ರಂತ ಅದರ ಇವಾಗ ನಾವು ಹೆಂಗೆ ಹೇಳ್ತೀರಿ ಮದುವೆ ಯಾರ್ಯಾರಿಗೆ ಮಾಡ್ಕೊಬೇಕು ಇವಾಗ ಮದುವೆ ಮಾಡ್ಕೊಂಬಿಡ್ದಾ ಹೇಳ್ರಿ ಮದುವೆ ಮಾಡ್ಕೊಂಡಿದ್ದಾರೆ ಹೇಳ್ರಿ ಮದುವೆ ಮಾಡ್ಕೊಂಡ್ರೆ ಯಾರ ಜೊತೆ ಮಾಡ್ಕೊಬೇಕು ಸಭೆಯಲ್ಲಿರೋದೇ ಮಾಡ್ಕೊಬೇಕು ಹಾಂ ಅಂದರೆ ಕಾನ್ಸಿಕ್ರೇಟೆಡ್ ಕಾನ್ಸಿಕ್ರೇಟೆಡೇ ಮದುವೆ ಮಾಡ್ಕೊಬೇಕು ಅಂತ ಹೇಳ್ತೀರಿ ಅದರ ಇದು ನಮ್ಮ ಸಭೆಯಲ್ಲಿ ಇರೋ ಅಂತ ಏನ್ರಿ ಒಂದು ಒಂದು ಡಿಸಿಪ್ಲಿನ್ ಆಯ್ತರ ಇವಾಗ ಕಾನ್ಸಿಕ್ರೇಟೆ ಕಾನ್ಸಿಕ್ರೇಟೆ ಮಾಡ್ಕೊಬೇಕು ಅಂತ ಹೇಳ್ತೀರಿ ಕಾನ್ಸಿಕ್ರೇಟೆ ಮಾಡ್ಕೊಂಡಿರೋ ಕುಟುಂಬದಲ್ಲಿ ಜನ ಸಂತೋಷ ಅದವ್ರೆ ಎಲ್ಲರೂ ಚೆನ್ನಾಗವ್ರ ಹಾಗೆ ಡಿಸ್ಟರ್ಬೆನ್ಸ್ ಇಲ್ವಾ ಅಂದರೆ ನೋಡಿ ಅದೇ ಪಾಯಿಂಟ್ ಹೇಳ್ತಾರೆ ಅದರ ಸೊ ಇವಾಗ ನಾವು ಸೆಲೆಕ್ಷನ್ ಮಾಡ್ಬೇಕು ಹೆಂಗೆ ಮಾಡ್ತೀರಿ ಅಫ್ಕೋರ್ಸ್ ಅದು ಒಳ್ಳೇದೇ ಅದು ಏನು ಹೇಳ್ತಾರೆ ಅಂದರೆ ಲೋಕದಲ್ಲೆಲ್ಲ ಡಿಸ್ಟರ್ಬೆನ್ಸ್ ಇರ್ತಾರೆ ಅಲ್ಲಿಗೆ ಇದು ಎಷ್ಟೋ ಪುರ ಇಲ್ಲಪ್ಪ ಅಂತ ಅದರ ಅಂದರೆ ನಾವು ಆಯ್ಕೆ ಮಾಡ್ಬೇಕು ಹೆಂಗೆ ಅಂತ ಹೆಂಗೆ ಆಯ್ಕೆ ಮಾಡ್ತೀವಿ ಕಾನ್ಸಿಕ್ರೇಷನ್ನಲ್ಲಿ ಕಾನ್ಸಿಕ್ರೇಷನ್ ಸಿಸ್ಟರ್ ಹಿಂಗಿರಬೇಕು ಒಳ್ಳೆ ಥರ ಇರಬೇಕು ಅಂದ್ರೆ ಮೈಂಡಲ್ಲಿ ಫಿಕ್ಸ್ ಮಾಡ್ತಿರಲ್ಲ ಆ ಗುಣಗಳು ಎಲ್ಲಿರಬೇಕು ಕಾನ್ಸಿಕ್ರೇಷನ್ ಮಾಡಿದಂಥ ಸಹೋದರಿಯಲ್ಲಿ ಇರಬೇಕು ಅಂತ ಮಾಡೋದು ನಾವು ಇವಾಗ ಒಂದು ಆಯ್ಕೆ ಮಾಡೋದು ಅದರ ಏನಕ್ಕೆ ಲೋಕ್ತರೆಲ್ಲ ಅಷ್ಟಾಗವ್ರಪ್ಪ ಅವ್ರ ಕಿತ್ತ ಏನಾಗಿದ್ದಾರೆ ಎಷ್ಟೋ ಎಷ್ಟೋ ಬೆಟರು ಅಂತ ಅಂದ್ರೆ ಎಷ್ಟು ಬೆಟರ್ ಅಂತೂ ಒಳಗೆ ಹೋದ್ಮೇಲೆ ಗೊತ್ತಾಗತ್ತೆ ನಮಗೆ ಅಲ್ಲಿವರೆಗೆ ಏನಾಗಲ್ಲ ಗೊತ್ತೇ ಆಗಲ್ಲ ಅದರ ಸರಿ ಅದರ ಇವಾಗ ಅಲ್ಲಿ ನಾವೇನು ಮಾಡ್ತೀವಿ ಒಂದು ಸೆಲೆಕ್ಷನ್ ಮಾಡ್ಕೊಂಡು ನಾವು ಮದುವೆ ಮಾಡ್ಕೊತೀವಿ ಅಂದ್ರೆ ಆಮೇಲೆ ಏನಾಗೋದು ಹಾಂ ಅದೇ ಥರ ಹೇಳ್ತಾರೆ ಇವರು ಕೂಡ ಈ ಒಂದು ರೆವರೆಂಡ್ ಕೂಡ ಏನು ಮಾಡಿದೆ ಅಂತಂದರೆ ಇದೇ ಥರ ಸೆಲೆಕ್ಟೆಡ್ ಗ್ರೂಪ್ ಆಫ್ ಪೀಪಲ್ನ ಏನ್ರಿ ಒಂದು ಕಾಲೋನಿಯಲ್ಲಿ ಇರಬೇಕು ಬರೀ ಕ್ರಿಶ್ಚಿಯನ್ಸ್ ಒಳ್ಳೆ ಸ್ಪಿರಿಟಲ್ ಇರುವಂಥ ಕ್ರಿಶ್ಚಿಯನ್ಸ್ ಇರಬೇಕು ಅಂತ ಏನು ಮಾಡಿದ್ವಿ ಡಿಸೈಡ್ ಮಾಡಿದ್ರಂತೆ ಅದರ ಡಿಸೈಡ್ ಮಾಡಿದ್ರೆ ಏನಾಯ್ತು ಅಂತ ನೆಕ್ಸ್ಟ್ ಹಾಂ ಅದೋಡು ಮಟ್ಟಮೇನ್ರಿ ಪೂರಣ ಕಟ್ಟುಪಾಟು ಉಪಕಾರ ನೋಡಿ ಏನು ವೆರಿ ಥರೋ ಕಂಟ್ರೋಲ್ ಸೂಪರ್ ಆಗಿ ಕಂಟ್ರೋಲ್ ಮಾಡೋದಂತೆ ಅಡ್ಮಿನಿಸ್ಟ್ರೇಷನ್ ಸಖತ್ತಾಗಿ ಮಾಡೋರು ಏನು ಡಿಫ್ರೆನ್ಸ್ ಇಲ್ದಿರ ಆಮೇಲೆ ಅದನ್ನು ತೋಲ್ವಿ ಸಾನ್ ಫ್ರಾನ್ಸಿಸ್ಕೋ ಎಕ್ಸಾಮಿನರ್ ಡಿಸೆಂಬರ್ 1896 ನೋಡ್ರಿ ಅಲ್ಲಿ ಅವರೇ ಏನೋ ರೆವರೆಂಡೇ ಒಂದು ಮ್ಯಾಗಝಿನ್ ಅಲ್ಲಿ ಬಿಡ್ತಾರಂತೆ ಏನಕ್ಕಪ್ಪ ಫೇಲಿಯರ್ ಆಗೋಯ್ತು ಅಂತ ಅಂದ್ಬಿಟ್ಟು ಏನಕ್ಕದು ನೋಡಿ ಹೇಳ್ತಾರೆ ನೋಡ್ರ ಸ್ವಲ್ಪ ಕಾಲದವರೆಗೆ ಹೆಂಗಿತ್ತಂತೆ ಎಲ್ಲ ಒಳ್ಳೆ ಉದ್ದೇಶಗಳು ಒಳ್ಳೆ ಇಂಟೆನ್ಷನ್ ಸ್ವಾರ್ಥತನ ಇಲ್ಲ ಎಲ್ಲ ಹೊಟ್ಟೆ ಕಿಚ್ಚಿಲ್ಲ ಸಂತೋಷವಾಗಿ ಹಿಂಗಿರುತ್ತೆ ಸ್ವಲ್ಪ ಕಾಲ ಚೆನ್ನಾಗಿದ್ರಂತೆ ಅದರ ಏನ್ ಸ್ಪಿರಿಟ್ ನೋಡಿರ್ತೀನಿ ಎಲ್ಲ ಅಪೋಸಿಸ್ ಕಾಲದಲ್ಲಿ ಇದ್ದಂಗೆ ಅದರ ಆದ್ರೆ ಏನಾಯ್ತಂತೆ ನೆಕ್ಸ್ಟ್ ನೋಡಿ ಇನ್ನೊಂದು ಪಕ್ಕದಲ್ಲಿ ಇದೊಂದ್ ಕಡೆ ನಡೀತದೆ ಅಂದ್ರೆ ಇನ್ನೊಂದ್ ಕಡೆ ಇನ್ನೊಂದ್ ಕೆಲಸ ನಡೀತದೆ ಏನದು ಮರುಪಕ್ಕದಲ್ಲಿ ಇದಿಂಗಿತ್ತು ಅಂದ್ರೆ ಇನ್ನೊಂದ್ ಕಡೆ ಇರ್ತದೆ ಮನುಷ್ಯನಿಗೆ ಸ್ವಾರ್ಥತನ ಹೊಟ್ಟೆ ಕಿಚ್ಚು ಅದರ ಆಮೇಲೆ ಏನ್ರಿ ಒಂದು ಸೆಲ್ಫಿಶ್ನೆಸ್ ಇವೆಲ್ಲ ಏನ್ ಮಾಡ್ತಂತಂದ್ರೆ ಮನುಷ್ಯನ ಲೈಫ್ ಏನ್ ಮಾಡಕ್ ಕೊಡ್ತಂತೆ ಅಲ್ಲಿ ಅಲ್ಲಿ ಸ್ಪಾಯ್ಲ್ ಮಾಡಕ್ ಕೊಡ್ತಂತೆ ಅದರ ಯಾಕಂದ್ರೆ ನೋಡಿ ಅಲ್ಲಿ ಏನಾಯ್ತಂದ್ರೆ ಹೇಳಿದ್ರೆ ಒಳ್ಳೆ ತರ ಕಂಟ್ರೋಲ್ ಏನ್ರಿ ಒಳ್ಳೆ ಡಿಗ್ನಿಫೈಡ್ ತರ ನೀಟಾಗಿಲ್ಲ ಕಂಟ್ರೋಲ್ ಮಾಡೋರು ಆದ್ರೆ ಅದೇನಾಗಿಲ್ಲ ಇವಾಗ ವರ್ಕೌಟ್ ಆಗಿಲ್ಲ ಜಾಸ್ತಿ ದಿನ ಏನಕ್ಕೆ ವರ್ಕೌಟ್ ಆಗಿಲ್ಲ ಏನಿತ್ತಂತೆ ಪ್ರಾಬ್ಲಮ್ಸ್ ಮನುಷ್ಯನಲ್ಲಿರುವಂತ ಆ ಕೆಟ್ಟ ಗುಣ ಇರೋದ್ರಿಂದ ಏನಾಗಿತ್ತು ಎಷ್ಟೇ ಒಳ್ಳೆ ಗುಣ ಇದ್ದು ಸರಿ ಈ ಕೆಟ್ಟ ಗುಣ ಏನ್ ಮಾಡ್ತಾ ಅದನ್ನ ಒಳ್ಳೆ ಗುಣನ ಓವರ್ಕಮ್ ಮಾಡ್ಬಿಡ್ತು ಅಂತ ಹೇಳ್ತಾರೆ ಆಮೇಲೆ ಇಷ್ಟು ನೋಡ್ರ ಫಸ್ಟ್ ಹಿಂಗೆ ಇದು ಮಾಡಿದ್ರು ಆಯ್ತರ ಹೋಗ್ತಾ ಹೋಗ್ತಾ ಇದೇ ಸ್ಪೀಡ್ ಅಲ್ಲಿ ಮಾಡಕ್ಕಿಲ್ಲ ಜಾಸ್ತಿ ದಿನ ನಡೆಯಕ್ಕಾಗಿಲ್ಲ ಫಸ್ಟ್ ಹೆಂಗ್ ನಂಬ್ತಾ ಇದ್ರು ಹೋಗ್ತಾ ಹೋಗ್ತಾ ನಂಬಿಕೆ ಏನಾಗ್ಬಿಡ್ತೀವಿ ಇವಾಗ ಕಮ್ಮಿ ಆಗೋಯ್ತು ನಂಬಿಕೆಗಿಂತ ಅವ್ರ ಮೇಲೆ ಏನಾಗ್ಬಿಡ್ತು ಸಂದೇಹಗಳು ಜಾಸ್ತಿ ಆಗ್ಬಿಡ್ತು ಅವಾಗ ಏನಾಯ್ತು ಅಂದ್ರೆ ಒಟ್ಟಿಗೆ ಇರಕ್ಕೆ ಆಗಲಿಲ್ಲ ಅವಾಗ ಕಾಲೋನಿ ಏನಾಗೋಯ್ತು
ಟೋಟಲ್ ಆಗಿ ಕೊಲಾಪ್ಸ್ ಆಗ್ಬಿಡ್ತು ಅಂತ ಹೇಳ್ತಾರೆ. ಅದರ ಸೊ ನಮಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ ನಮ್ಮ ಸೂಪರ್ ಆಗಿ ನಮ್ಮ ಬ್ರದರ್ ರಸಲ್ ಅದರ ರಸಲ್ ಬ್ರದರ್ ಆ ಕಾಲದಲ್ಲಿ ಏನು ಮಾಡೋದು ಸೂಪರ್ ಆಗಿ ಮಾಡಿದ್ರು ಎಲ್ಲ ಕಡೆ ಹೋಗ್ಬೇಕಂದ್ರೆ ಅಂತ ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಜೊತೆಗೆಲ್ಲ ಇದ್ರು ಒಳ್ಳೆ ಸಪೋರ್ಟ್ ಕೊಟ್ಟರು. ಅದರ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಅಂತ ಅಷ್ಟೊಂದು ದೊಡ್ಡ ಟ್ರೈನ್ಗಳೆಲ್ಲ ಬುಕ್ ಮಾಡ್ಕೊಂಡು ಹೋಗೋರು ಫುಲ್ ಟೀಮ್ ಏನು ಮಾಡೋರು ಹೋಗೋರು ಅಂದ್ರೆ ಸರಿ ಬ್ರದರ್ ರಸಲ್ ತೀರ್ಕೊಂಡಿದ ತಕ್ಷಣ ಆ ಟೀಮ್ ಯಾಕೆ ಹಂಗೆ ಕಂಟಿನ್ಯೂ ಆಗಿಲ್ಲ, ಯಾಕೆಂದ್ರೆ ಬ್ರದರ್ ರಸಲ್ ಇರೋ ತನಕ ಹೆಂಗಿತ್ತದ ಚೆನ್ನಾಗಿ ಡಿಸಿಪ್ಲಿನ್ ಏನು ಬಿಡ್ತು ನಡೀತು ಅವ್ರ ಮೇಲಿಂತ ಒಂದು ಗೌರವದಿಂದ ಏನಾಯ್ತಲ್ಲ ನಡೀತು ಅದರ. ಆದರೆ ಅವಾಗ ಕೂಡ ಏನಾಯ್ತು ಮನುಷ್ಯನಲ್ಲಿ ಆ ಸ್ವಾರ್ಥ ಥರ ಏನಾಗಿತ್ತಲ್ಲ ಏನೋ ಬ್ರದರ್ ರಸಲ್ ತೀರ್ಕೊಂಡಿದ ತಕ್ಷಣ ಎಲ್ಲ ಬೆಳೆಸ್ಕೊಂಡ್ಬಿಟ್ರು ಅಂತಲ್ಲ ಫಸ್ಟೇ ಇತ್ತು ಇದೆಲ್ಲ ಏನಾಗಿತ್ತು ಹೊರಗಡೆ ಇತ್ತು ಕಂಟ್ರೋಲ್ ಇತ್ತು ಅಂದ್ರೆ ಯಾಕೆ ಅಂದರೆ ಮುಂದೆ ಹಾಕ್ಕೋತವ್ರೆ ರಸಲ್ ಬರ್ತಾರೆ ಅವ್ರೆ ಹೆಂಗೆ ನಾವು ಯೇಸು ಕ್ರಿಸ್ತು ಮುಂದೆ ನಾವು ಹೆಂಗೆ ಬಿಹೇವ್ ಮಾಡ್ತೀರಿ ಎಲ್ಲ ಇರ್ತಾರೆ ಅದು ಏನು ಮಾಡಲ್ಲ ಯಾವುದು ಗಲಾಟೆಗಳು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಕ್ರಿಸ್ತನ ಮೇಲೆ ಇರುತ್ತೆ ಭಯ. ಅದೇ ಕ್ರಿಸ್ತರು ಇಲ್ಲ ಅಂದರೆ ನೆಕ್ಸ್ಟ್ ಏನಾಗ್ತಾರೆ ಬೇರೆ ಯಾರೋ ಇದ್ದರೆ ಏನಂತ ಆ ಒಂದು ರಿಯಾಕ್ಷನ್ನೇ ಬೇರೆ ಅಲ್ಲ. ಸೊ ಆ ರೀತಿ ಏನಾಗೋಯ್ತು ಅಂದರೆ ಬ್ರದರ್ ರಸಲ್ ಆ ಕಾಲದಲ್ಲಿ ಸೂಪರ್ ಮಾಡಿದ್ರು ಅದರ ಆ್ಯಕ್ಷನ್ ಬೇಕಾದ್ರೆ ಅವರ ಒಂದು ಬೈಬಲ್ ಟ್ರಾನ್ಸ್ಲೇಷನ್ ಮಾಡ್ತಾರೆ ನ್ಯೂ ವರ್ಲ್ಡ್ ಟ್ರಾನ್ಸ್ಲೇಷನ್ ಅಂತಂದ್ಬಿಟ್ಟು ಜೋ ವಿಟ್ನೆಸ್ ಇಟ್ಕೊಂಡು ಇರುತ್ತೆ. ಅದು ಆ ಕಾಲದಲ್ಲಿ ಬ್ರದರ್ ರಸಲ್ ಕಾಲದಲ್ಲಿ ಏನು ಮಾಡಿದವರು ಅವ್ರು ಮಾಡಿದ್ರು ಅವ್ರೇನು ಮಾಡಿದ್ರು ಇನ್ನೊಂದು ಮಿರಾಕಲ್ ವೀಟ್ ಅಂತ ಮಾಡಿದ್ರು ಎಲ್ಲ ರೀಪ್ರಿಂಟ್ಸಲ್ಲಿ ಇದೆ. ಮಿರಾಕಲ್ ವೀಟ್ ಅಂತಂದರೆ ಆ ಗೋಧಿ ಬೀಜ ಬಿತ್ತನೆ ಮಾಡಿದ್ರೆ ಬೇರೆ ಎಲ್ಲ ಬೀಜಗಳಿಗಿಂತ ಒಂದು ಫಲ ಏನಾಗ್ತಾರೆ ಜಾಸ್ತಿ ಕೊಡ್ತಾರೆ ಅಂದ್ಬಿಟ್ಟು ಬ್ರದರ್ ರಸಲ್ ಏನು ಮಾಡಿದ್ರು ಆ ಕಾಲದಲ್ಲಿ ಒಂದು ಒಂದು ಬೀಜಕ್ಕೆ ಒಂದು ಪ್ಯಾಕೆಟ್ಗೆ ಇಷ್ಟು ಅಂತ ಏನು ಮಾಡಿದ್ರು ಆ ಕಾಲದೆಲ್ಲ ಮಾಡಿದ್ರು ಇವರ. ಸರಿ ಅವ್ರು ಮಾಡಿದ ಏನಂದರೆ ಒಳ್ಳೆ ಉದ್ದೇಶ ಏನಂದರೆ ದೇವ್ರ ರಾಜ್ಯದಲ್ಲಿ ಬರ ಬೇಕು ಮೋಸ್ಟ್ಲಿ ದೇವ್ರು ಏನು ಮಾಡ್ತಾರೆ ಇನ್ನು ಹೈಬ್ರಿಡ್ ಫುಡ್ಸ್ ಥರ ಇದನ್ನ ಮಾಡೋದಕ್ಕೆ ಏನು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಮ್ಯಾಗ್ಝಿನ್ಸ್ ಮುಖಾಂತರ ಏನು ಮಾಡಲಿ ಇವೆಲ್ಲ ಹೋಗಲಿ ಅಂತ ಏನು ಮಾಡಿದಿವಲ್ಲ ಒಳ್ಳೆ ಉದ್ದೇಶನ ಬಿಟ್ಟರು. ಆದರೆ ಏನಾಯ್ತು ಇವೆಲ್ಲ ಜಾಸ್ತಿ ದಿನ ಏನಾಗಿಲ್ಲ ಇರಲಿಲ್ಲ. ಈ ಥರ ಎಷ್ಟೋ ಸಹೋದರಿಗಳನ್ನ ಡಿಕನೆಸಸ್ ಆಗಿ ಏನು ಮಾಡಿದ್ರು ಸಭೆಯಲ್ಲಿ ನೆಮ್ಸಿದ್ರು. ಏನಕ್ಕೆ? ಯಾಕಂದ್ರೆ ಬೈಬಲ್ ಹೇಳ್ತಾರೆ ಕ್ರಿಸ್ತನಲ್ಲಿ ಗಂಡು ಹೆಣ್ಣು ಭೇದ ಭಾವ ಇಲ್ಲ, ಮೇಲು ಕೀಳು ಯಹೂದಿಯರು ಗ್ರೀಕ್ ಅಂತಂದ್ಬಿಟ್ಟೆ ಇಲ್ಲ, ಎಲ್ಲರೂ ಒಂದೇ ಕ್ರಿಸ್ತನ್ ಅಂತಂದ್ಬಿಟ್ಟು. ಅವಾಗ ಏನು ಮಾಡಿದ್ರು ಸಿಸ್ಟರ್ಸ್ಗಳು ಕೂಡ ಮಾಡಿದ್ರು ಡಿಕನ್ಸ್ ಹಾಗೆ ಅಲ್ಲಿ ನೇಮಿಸ್ಕೊಂಡ್ರು. ಹೋಯ್ತಾ ಹೋಯ್ತಾ ಏನು ಮಾಡಿದ್ರು ಸಿಸ್ಟರ್ಸ್ಗಳು ಕೂಡ ಏನು ಮಾಡಿದ್ರು ಆಪರ್ಚುನಿಟಿ ಕೊಟ್ಟರು ರೀಪ್ರಿಂಟ್ಸ್ ಬರೋದಕ್ಕೆ ವಾಲ್ಯೂಮ್ಸ್ ಬರೋದಕ್ಕೆ ಎಲ್ಲ. ಅದರ ಆಮೇಲೆ ಏನಾಗೋಯ್ತು ಅಂತಂದರೆ ಅವರಲ್ಲೇ ತಲ್ಲಿ ಫ್ರಿಕ್ಷನ್ಸ್ಗಳು ಬರೋದಕ್ಕೆ ಶುರು ಆಯ್ತು. ಅಂದರೆ ಎಷ್ಟೋ ಜನ ಕೋರ್ಟು ಕೇಸು ಅದೆಲ್ಲ ಏನಾಗೋಯ್ತು ದೊಡ್ಡ ಪ್ರಾಬ್ಲಮ್ಗಳಾಗೋಯ್ತು. ಅದರ ಸೊ ಲಾಸ್ಟಲ್ಲಿ ರಿಯಲೈಸ್ ಆಗಿದೆ ಏನಂತಂದರೆ ಒಟ್ಟಿಗೆಲ್ಲ ಸೇರಿ ಏನ್ರಿ ಜಾಸ್ತಿ ದಿನ ಇರೋದಕ್ಕೆ ಆಗೋದಿಲ್ಲ. ಸೊ ನಾವೇನಾಗಬೇಕು ಅಂದರೆ ಒಂದೇ ಇದರಲ್ಲಿ ಇರಬೇಕು, ಎಲ್ಲ ಒಂದು ಸೆಟಪ್ಪಲ್ಲಿ ಇರಬೇಕು ಅಂತಂದ್ಬಿಟ್ಟು ಏನು ಮಾಡೋಕ್ಕೋಗ್ಬಿಡ್ದು ಮಾಡೋಕ್ಕೆ ಹೋದಾವಾಗ ಏನಾಗೋದು ಪ್ರಾಬ್ಲಮ್ಸ್ ಕೂಡ ಬರೋದು. ಇವಾಗ ಪೋಪ್ ಅದರ ಪೋಪ್ ಏನು ಮಾಡಿದ್ರು ಅವ್ರದ್ದೇನೋ ಒಂದು ಕೂತೈತೆ ಅದರ ಏನಂತಾರೆ ರೋಮನ್ ಕ್ಯಾಥಲಿಕ್ ಅಂತ ಸಿಸ್ಟಮ್ ಅದೇ ಸಿ ಎಸ್ ಐ ಸಿಸ್ಟಮ್ ಅಂದ್ರೆ ಎಲ್ಲ ಕಡೆ ಸೆಂಟ್ರಲ್ ಡಯಾಸಿಸ್ ಅಂತ ಒಬ್ರು ಕೂತಾರೆ ಅದರ ಅವ್ರ ಕಡೆ ಏನಾಗುತ್ತೆ ಎಲ್ಲರೂ ಕಂಟ್ರೋಲ್ ಇರ್ತಾ ಅದರ ಅದು ಕಂಟ್ರೋಲಲ್ಲಿ ಏನಕ್ಕೆ ಅವರ ಎಲ್ಲ ಬೆನಿಫಿಟ್ಸ್ ಕರೆಕ್ಟಾ? ಅದು ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ಯಾರೋ ಒಬ್ರು ಪಾಸ್ಟ್ ಕೆಲಸ ಮಾಡ್ತಾರೆ ಸುಮ್ಮನೆ ಕೆಲಸ ಮಾಡ್ತಾರೆ ಫಾದರು ಏನಕ್ಕೆ ಕೆಲಸ ಮಾಡ್ತಾರೆ ಪೇಮೆಂಟ್ ಬರ್ತಾರೆ ಕರೆಕ್ಟಾಗಿ ಅದರ ಒಳ್ಳೆ ಪೇಮೆಂಟು ಅದರ ಒಳ್ಳೆ ಮರ್ಯಾದೆ ಒಳ್ಳೆ ಗೌರವ ಹೌಸ್ ಫ್ರೀ ಹೌಸ್ ವೈಫು ಚಿಲ್ಡ್ರನ್ನು ಎಜುಕೇಷನ್ನು ಎಲ್ಲ ಟೋಟಲ್ ಫ್ರೀನೇ ಏನು ಬೇಕಾಗಿಲ್ಲ ಅವ್ರಿಗೆ ದುಡ್ಡು ಅದರ ಆ ರೀತಿ ಎಲ್ಲ ಸೌಕರ್ಯಗಳಿರೋದ್ರಿಂದ ಇವ್ರಿಗೇನಿಲ್ಲ ಟೆನ್ಷನು. ಅದೇ ಹೇಳ್ತಾರೆ ಮಾಡರ್ನ್ ಡೇ ಏನ್ರಿ ಡಿಗ್ನಿಫೈಡ್ ಬೆಗ್ಗಿಂಗ್ ಅದರ ಏನಂತಾರೆ ಭಿಕ್ಷಕರೆಲ್ಲ ಅಯ್ಯೋ ಅಮ್ಮ ತಾಯಿ ಅಂತ ಕೇಳ್ತಾರೆ ಇವರೆಲ್ಲ ಹಂಗೆ ಕೇಳೋಂಗೇ ಇಲ್ಲ ಒಂದು ಡೀಸೆಂಟ್ ಲೆವೆಲ್ ಹೈ ಲೆವೆಲ್ ಏನು ಮಾಡೋದು ಭಿಕ್ಷೆ ಬಿಡತ್ತಾರೆ ಅಂತ. ಅದರ ಸೊ ಏನೇ ನೋಡ್ಬೇಕಾದ್ರೆ ಅದ್ರಿಂದ ಏನಾಗಿದೆ ಒಂದು ಸಿಸ್ಟಮ ಮೇಂಟೈನ್ ಆಗ್ತಾರೆ. ಇದೇ ಥರ ದೇವ್ರ ಮಕ್ಕಳಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರೆ ಬ್ರದರ್ ಅಸಲು ಇದು ದೇವ್ರ ಮಕ್ಕಳಲ್ಲೇ ಸಕ್ಸಸ್ ಆಗಲ್ಲ ಅಂತಂದರೆ ಲೋಕದಲ್ಲಿ ಹೆಂಗಪ್ಪ ಸಕ್ಸಸ್ ಆಗ್ತದೆ? ಆಗೋದಕ್ಕೇನಿಲ್ಲ. ಹಂಗೆಲ್ಲ ಮಾಡಬೇಕು ಅಂದರೆ ತುಂಬ ಹಿಟ್ಲರ್ ಥರ ಏನು ಮಾಡಬೇಕು ಭಯಂಕರ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿ ಸಿಕ್ಕಾಪಟ್ಟೆ ಏನು ಮಾಡೋದಲ್ಲ ಎಲ್ಲ ತಂದು ಕರೆಕ್ಟಾಗಿ ಇಡಬೇಕು. ಆವಾಗ ಏನು ಮಾಡೋದು ಎಲ್ಲರೂ ಅದಕ್ಕೆ ಅಧೀನರಾಗಿದ್ದು ಈ ಎಲ್ಲ ಮಾಡಿದ್ರೆ ಇದು ದೇವ್ರ ರಾಜ್ಯನ ಇದು ದೇವ್ರ ರಾಜ್ಯ ಬಗ್ಗೆ ಏನಾಗಿಲ್ಲ ಇದೆಲ್ಲ ಹಿಟ್ಲರ್ ರಾಜ್ಯ ಥರ ಆಗ್ಬಿಡ್ತಾರೆ. ಹಿಟ್ಲರ್ ಏನು ಮಾಡಿದೆ ಎಲ್ಲರಿಗೂ ಅಯ್ಯ ನಾನು ಹಾಕಿದ್ದ ರೂಲ್ಸು ಹೇಳ್ದಂಗೆ ಕೇಳಬೇಕು. ಆವಾಗ ಏನು ಮಾಡಿದೆ ಎಲ್ಲ ತಪ್ಪಿಗೆ ಹೇಳ್ದಂಗೆ ಕೇಳ್ಕೊಂಡಿದ್ದೀರಾ ಇಲ್ಲ? ಅವಾಗ ಏನು ಮಾಡಿದೆ ಎಲ್ಲರೂ ಈಕ್ವಲ್ ಆಗಿ ಕೊಡ್ತಾ ಇದ್ದೆ ಜರ್ಮನಿಯವ್ರಿಗೆ. ಆದರೆ ಎಷ್ಟು ಜನ ನಡೀತದ ರಾಜ್ಯ ಜಾಸ್ತಿ ದಿನ ಆಗಿಲ್ಲ. ಅದೇ ನೋಡ್ಬೇಕಾದ್ರೆ ಇದೆಲ್ಲ ಏನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ಲಾಸ್ಟಲ್ಲಿ ಅನಾರ್ಕಿ. ಅದಕ್ಕೆ ಬ್ರದರ್ ರಸಲ್ ತಿರ್ಕೊಂಡಿದ್ದ ತಕ್ಷಣ ಇಮ್ಮಿಡಿಯೇಟ್ ಏನಾಯ್ತು ಯಾರೊಬ್ರು ಬಂದರು ಜಡ್ಜ್ ರುತರ್ಫೋರ್ಡ್ ಅಂದ್ಬಿಟ್ಟು ಅದರ ಈ ದಿನ ಇವ್ರಿಗೆ ಪವರ್ ಇಲ್ಲ ಇವ್ರು ಪವರ್ ಬಂದ ತಕ್ಷಣ ಇದೇ ಮಾಡಿದ್ರು ಏನು ಮಾಡಿದ್ರು ಏನೆಲ್ಲ ಮನಸ್ಸಲ್ಲಿ ಮಾಡಬೇಕು ಅಂತ ಇಟ್ಕೊಂಡಿದ್ರು ಯಾವುದೆಲ್ಲ ಬ್ರದರ್ ರಸಲ್ ಅದಕ್ಕೆ ತಡೆ ಆಗ್ತಾ ಇದ್ರು ಏನು ಮಾಡಿದ್ರಲ್ಲ ಇದನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅಂದ್ರೆ ಅವಾಗೇನಾಯ್ತು ಅಲ್ಲಿರಂತ ಐಕ್ಯದಲ್ಲಿಂತ ಬ್ರದರ್ಸ್ಗಳ ಜೊತೆಗೆ ಇರೋಕ್ಕೆ ಆಗಿಲ್ಲ. ಅವಾಗೇನಾಯ್ತು ಅವಾಗ ಡಿವಿಷನ್ಸ್ ಆಗಿದ್ರು. ಸೊ ಆ ರೀತಿ ಏನಂತಂದ್ರೆ ನ್ಯಾಷನಲಿಸಮು ಇದೇ ಥರ ಅವ್ರ ಕಾಲದಲ್ಲಿ ಕೂಡ ಏನಾಯ್ತು ಫೇಲ್ಯೂರ್ ಆಯಿತು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈವನ್ ಜೆಹೋವಾ ವಿಟ್ನೆಸ್ ಒಂದು ಕಾಲೋನಿ ಮಾಡ್ಕೊಂಡಿದ್ದಾರೆ ಅವ್ರದೇ ಒಂದು ಸೆಟಪ್ಪು ಅವ್ರದೇ ಒಂದು ಕಾಲೋನಿ ಥರ ಮಾಡ್ಕೊಳೋದ್ರ. ಆದರೆ ಇದೆಲ್ಲ ಶಾಶ್ವತವಾಗಿ ತುಂಬ ದಿನ ಏನಾಗೋದಿಲ್ಲ
ನಡೆದಿಲ್ಲ ಅದರ ಯಾವತ್ತೊಂದು ದಿನ ಹೇಳ್ತೇವಲ್ಲ ಅಲ್ಲ ಕೊಲಾಪ್ಸ್ ಆಗಿ ಆಗ್ತದೆ ಅದರ ಅದು ನೋಡ್ಬೇಕಾದ್ರೆ ಏನ್ರಿ ಇವೆಲ್ಲ ಫೇಲಿಯರ್ ಅಂತ ಹೇಳ್ತಾರೆ ನೆಕ್ಸ್ಟ್ சில மனித அனுபவத்தினால் மெய்ப்பிப்பதை மற்றவர்கள் தனிப்பட்ட அனுமான விவேகத்துடன் அறிந்து கொள்வது மனித சுவாபமாகும். மனித இதயங்களில் சுயநலமானது இன்னமும் ஆளுகை செய்து கொண்டிருக்கும் இப்படிப்பட்ட காலகட்டத்தில் நம்பிக்கையின் பயற்ற தன்மை மீது ஒரு பாடத்தை கற்றுக்கொள்ள யாராவது விரும்பினால் மூன்று அல்லது நான்கு இரண்டாம் தர சாப்பாட்டு விடுதிகளில் ஒவ்வொரு வாரம் தங்கி பார்த்தால் மிக எளிமையாக அனுபவத்தை அவர் பெற்றுக் கொள்ளலாம். இச்செல்லாம் ஹேள்த்தரே இது கேளல அந்த தயவிட்டு வந்து ஏன் மாதிரி நீ அனுபவிச்சு நோடி ஏன்மாட்டா அல்ல அல்ல ஹேள்த்தரே அல்ல ஏன் அனுபவிச்சு நோடி அந்த ஹேள்த்தரே டூ ஓர் டூ ஏதோ த்ரீ ஆர் ஃபோர் செகண்ட் கிளாஸ் போர்டிங் அந்த ஏன்மாட்டாரு அல்ல ஹேள்த்தரே அதுர ஏன் செகண்ட் கிளாஸ் போர்டிங் அந்தந்தரே ಅಲ್ಲೂ ಕೂಡ ಅಲ್ಲಿ ಗ್ರೇಡ್ ಇತ್ತು ಅಂದರೆ ಇದರ ತುಂಬ ಇವಾಗ ನಾವು ಇವಾಗ ನಮ್ಮ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಬರೋ ಫಾರಿನಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಫೆಸಿಲಿಟೀಸು ಫಸ್ಟೇ ಬುಕ್ ಮಾಡೋಗ್ಬೇಕು ಅದು ಹೆಂಗೆಂತಂದರೆ ಅಲ್ಲಿ ನೀವು ಎಲ್ಲಿ ಇರ್ತೀರಾ ಅದಕ್ಕೆಲ್ಲ ಏನು ಮಾಡ್ತಾರೆ ಅದೆಲ್ಲ ಫಸ್ಟೇ ಫಿಕ್ಸ್ ಮಾಡಿಬಿಡ್ತಾರೆ ರೂಮು ಲಾಡ್ಜ್ ಗೀಜೆಲ್ಲ ಫಸ್ಟೇ ಫಿಕ್ಸ್ ಮಾಡಿಬಿಡ್ತಾರೆ ಅದರ ಅದರಲ್ಲಿ ಒಂದು ಫೆಸಿಲಿಟಿ ಹೆಂಗಿದೆ ಅಂತಂದರೆ ಇವಾಗ ಯಾರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಒಂದು ಜಾಗದಲ್ಲಿ ನಮ್ಮ ಥರ ಎಲ್ಲ ಇಲ್ಲ ಕನ್ವೆನ್ಷನ್ ಆಗಿದ ತಕ್ಷಣ ಅಲ್ಲೇ ಬೆಡ್ಶೀಟ್ ಹಾಕೋ ಅಲ್ಲೇ ಮುಗಿಬಿಡಪ್ಪ ಅಲ್ಲೆಲ್ಲ ಏನಿಲ್ಲ ಹಂಗೆಲ್ಲ ಇವೆಲ್ಲ ಕನ್ವೆನ್ಷನ್ ಎಲ್ಲ ವೆಕೇಟ್ ಮಾಡಿಬಿಡ್ಬೇಕು ಅಕ್ಕಪಕ್ಕ ಏನು ಮಾಡ್ತಾರೆ ಲಾಡ್ಜೋ ಅಥವಾ ರೂಮ್ಗಳು ಏನು ಮಾಡ್ತಾರೆ ಅಥವಾ ಈ ಕಾಮನ್ ಅಪಾರ್ಟ್ಮೆಂಟ್ಗಳ ಥರ ತೊಗೊಂಡಿರ್ತಾರೆ ಅಲ್ಲೋಗಿ ಏನು ಮಾಡಬೇಕು ಅಲ್ಲಿ ವಾಸ ಮಾಡಬೇಕು ತುಂಬ ತೀರ ಬಡತನ ಇದ್ದಾರೆ ಅಂತ ಕೂಡ ಅವ್ರಿಗೇನು ಮಾಡ್ತಾರೆ ಅಂದರೆ ಈ ಥರ ಒಂದು ದೊಡ್ಡ ಹಾಲ್ ನೋಡ್ಬಿಡ್ತಾರೆ ಹಾಲ್ ನೋಡ್ಬಿಟ್ಟು ಒಂದು ಚಿಕ್ಕ ಚಿಕ್ಕ ಬೆಡ್ ಹಾಕ್ಬಿಡ್ತಾರೆ ನಮ್ಮ ಕನ್ವೆನ್ಷನ್ ಹಾಕ್ಕೊಂಡಲ್ಲ ಆ ಥರ ಬೆಡ್ ಹಾಕ್ಬಿಡಿದ್ರೆ ಅದಕ್ಕೆ ಇಷ್ಟೊಂದು ನಮ್ಮ ಚಾರ್ಜ್ ಇದೆಲ್ಲ ಏನು ಮಾಡಿ ಫಸ್ಟೇ ಇದೆಲ್ಲ ಫಸ್ಟೇ ಫಿಕ್ಸ್ ಮಾಡಿಬಿಡ್ತಾರೆ ಅಲ್ವರ ಅದರ ಇನ್ನೊಂದು ಆಪ್ಷನ್ ಇದೆ ಯಂಗ್ಸ್ಟರ್ಸ್ ಏನೋ ಬಿಟ್ವೀನ್ ಏಜ್ ಆಫ್ 13 ಇಂದ ಹಿಡಿದು 22 ವರೆಗೂ ಅವ್ರಿಗೆ ಏನು ಆಪ್ಷನ್ ಕೊಡ್ತಾರೆ ಅಂದರೆ ಕನ್ವೆನ್ಷನ್ ಏಳು ದಿನನೋ ಒಂದೇ ಒಂದು ಕ್ಲಾಸ್ ಮಿಸ್ ಮಾಡಿದ್ರೆ ಕೂತ್ಕೊಂಡಾದ್ರೆ ನಿಮ್ಗೆ ಟೋಟಲ್ ಫ್ರೀ ಅಂತ ಅದೇನರ್ಥ ಅದೇನರ್ಥ ಹೇಳಿ ಏಳು ದಿನ ಕೂತ್ಕೊಳಕ್ಕೆ ಆಗ ಅದಕ್ಕೆ ಒಂದು ಆಫರ್ ಸರಿ ಅದು ಕಷ್ಟ ಅಂತಂದ್ಬಿಟ್ಟು ಯಾಕೆಂದ್ರೆ ನಮಗೆಲ್ಲ ಈಸಿ ಬಿಡ್ರಿ ಆ ಕಲ್ಚರ್ಗೆ ಅವರೆಲ್ಲ ಕೂತ್ಕೊಳಕ್ಕೇನ್ರಿ ಇವಾಗ ತುಂಬ ಕಷ್ಟ ಅದಕ್ಕೆ ಏನು ಮಾಡ್ತಾರೆ ಒಂದು ಆಪ್ಷನ್ ಕೊಡ್ತಾರೆ ಅಲ್ಲ ಅದೇ ಥರ ಏನು ಮಾಡ್ತಾರೆ ಕೆಲವು ಜನಕ್ಕೆ ಇದು ಆಗಲ್ಲ ಇದರಲ್ಲಿ ತುಂಬ ಮಲ್ಕೊಳಕ್ಕೆ ಕಷ್ಟ ಆಗ್ತಾರೆ ಸರಿ ಇನ್ನೊಂದು ಗ್ರೇಡ್ ಏನು ಸೆಕೆಂಡ್ ಗ್ರೇಡ್ ಅಂತಂದರೆ ಒಂದು ರೂಮಲ್ಲಿ ಒಂದು 4 ಜನ ಏನಂತಾರೆ ಬ್ರದರ್ಸ್ ಸಿಸ್ಟರ್ಸು ಮಲ್ಕೊತಾರೆ ಆ ಥರ ಇನ್ನು ಕೆಲವು ಜನಕ್ಕೆ ಬರೀ ಸಿಂಗಲ್ ಅವ್ರಿಗೆ ಫ್ಯಾಮಿಲಿ ಮಾತ್ರ ಅವ್ರನ್ನ ಯಾರಿಲ್ಲ ಅಥವಾ ರೂಮ್ ಬೀಳ್ತಾರೆ ಬುಕ್ ಮಾಡ್ತಾರೆ ಏನು ಹೇಳ್ತಾರೆ ಅಂದರೆ ಅದ್ರಲ್ಲಿ ಬೇಕಾದ್ರೆ ಒಂದು ದಿನ ಇದು ನೋಡ್ರಪ್ಪ ನಿಮ್ಗೆ ಏನಾಗ್ತಾರೆ ಅನುಭವಗಳು ಗೊತ್ತಾಗ್ತಾರೆ ಅಂತ ಹೇಳ್ತಾರೆ ಅಲ್ವರ ಒಂದು 4-5 ಜನ ಒಟ್ಟಿಗೆ ಒಂದೇ ರೂಮಲ್ಲಿ ಇದ್ರೆ ಏನಾಗ್ತದೆ ಕಂಟಿನ್ಯೂಸ್ ಆಗಿ ಏನಾಗ್ತದೆ ಡಿಸ್ಟರ್ಬೆನ್ಸು ಹಾಂ ಬಂದೇ ಬರ್ತಾರೆ ಸ್ಟಾರ್ಟಿಂಗ್ ನೀಟಾಗಿರ್ತಾ ಬಿಡಿ ಹೋಯ್ತಾ 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 ಎಲ್ಲ ಗಲೀಜ್ ಆಗ್ತಾವೆ ಏನಾಯ್ತು ಇವಾಗ ಏ ಇದೇನಪ್ಪ ನೀವು ಹಂಗೆ ಮಾಡ್ಕೊಬೋದು ಸ್ವಲ್ಪ ನೀಟ್ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಅವ್ರು ಬೀಜಾರು ಮಾಡ್ಕೊಳೋದು ಅದರ ಇದೇ ಥರ ಏನಂತಾರೆ ಇದೇ ಥರ ಹೇಳ್ತಾರೆ ಈ ಥರ ಬೇಕಾದ್ರೆ ನೀವು ಒಂದಿನ ಬಂದು ಇದು ನೋಡಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಹಂಗಾರೆ ಏನು ಮೀನಿಂಗು ಪ್ರಾಕ್ಟಿಕಲ್ ಆಗಿ ಏನಾಗಲ್ಲ ಕೆಲವೊಂದು ವರ್ಕೌಟ್ ಆಗಲ್ಲ ಅಂತ ಅದರ ನೆಕ್ಸ್ಟ್ ಓದಿಂತೀನಿ ಅದೇ ನೋಡಿ ನೆಕ್ಸ್ಟ್ ಇನ್ನೊಂದು ರೆಮಿಡಿ ಹೇಳ್ತಾರೆ ಏನಂದರೆ ಜನರಲ್ ಎಜುಕೇಷನ್ ಆಫ್ ಮೆಕ್ಯಾನಿಕ್ಸ್ ಈ ರೆಮಿಡಿ ಅಂದರೆ ಎಜುಕೇಶನ್ ಕೊಟ್ಬಿಡೋಣ ಎಲ್ಲರಿಗೂ ಅಂತ ಹೇಳ್ತಾರೆ ಏನು ಎಜುಕೇಶನ್ ಓದಿ ಸರ್ ಹೆನ್ರಿ ಹಾಲ್ ಅವರ್ ದಿ ಫೋರಮ್ ಎಂಬ ಪತ್ರಿಕೆಯಲ್ಲಿ ಒಂದು ಕಟ್ಟರೆ ಬಿಟ್ಟಾ ಇದರಲ್ಲಿ ಎಂತ ಒಂದು ವೇಳೆಯಲ್ಲಿ ತನ್ನ ಮಾತುಗಳನ್ನು ವಿಧದಲ್ಲಿ ಒಂದು ಮೆಕ್ಯಾನಿಕ್ಕೆ ತಗದಿಪಡುತ್ತ ವಿಧದಲ್ಲಿ ಒಂದು ಡಜನ್ ತೊಳಿಲ್ಗಳೇ ಒರವನ್ ಕಟ್ಟಿಕೊಳ್ಳ ವೇಂಡು ಅಪ್ಪಡಿಪಟ್ಟ ಒಂದು ತೊಳಿಲ್ ನೆರೆದಾಗ ಕಲ್ವಿ ಇರಕ ವೇಂಡು ಎಂದ್ರೆ ಕಾಟ ಅವರು ಮೇಚಿ ಸೇಗಿರಾ சில தனிப்பட்டவருக்கு இது தற்காலிகமான ஒரு உதவியாக இருந்தாலும் இது பிரச்சனையே என்பது தெளிவாக இருக்கிறது தற்போது இருக்கும் நிலைமையை போதுமானதாக அளவிற்கு மோசமாக இருக்கிறது பூச்சி வேலை செய்பவரும் செங்கல் வேலைக்கும் வேலையுடன் இருக்கும் போது காலனி செய்பவரும் நெசவாளர் வேலையின்றி இருக்கின்றனர் ஒரு வேலை காலனி செய்பவரும் நெசவாளரும் கூட செங்கல் வேலை மற்றும் பூச்சி வேலை அறிந்திருந்தால் அதன் விளைவு எப்படி இருக்கும் வேலை இல்லாத யாவருமே இருக்கின்ற வேலைகளுக்கு போட்டியிட்டால் எல்லா துறைகளிலும் அது போட்டியை பெருகிவிட்டு இருக்கும் இதன் கனவான் எப்படியோ கல்வி அவசியமானது என்ற உண்மையை மதித்து மிக நன்றாகவே இரண்டு விசாலமான உண்மைகளை கையாளுகிறார் இன்னொன்னு சஜஷன் கொட்டுறேன் என்ன எஜுகேஷன் அப்பா ಅಂದರೆ ಯಾರ್ಯಾರು ಏನು ಕೆಲಸ ಮಾಡ್ತಾರೋ ಅದು ಏನು ಬೇಕು ಕೆಲಸ ಮಾಡ್ಕೊಡಿ ಅವ್ರು ಎಲ್ಲ ಥರದ ಜ್ಞಾನ ಏನಾಗಿರ್ಬೋದು ಅವನಿಗೆ ಹಂಗಿರ್ಬೇಕು ಅಂದರೆ ಎಕ್ಸಾಂಪಲ್ ಹೇಳ್ತಾರೆ ಒಂದು ಮೆಕ್ಯಾನಿಕ್ ಬಗ್ಗೆ ಹೇಳ್ತಾರೆ ಮೆಕ್ಯಾನಿಕ್ಗೆ ಏನು ಗೊತ್ತೋ ಮೆಕ್ಯಾನಿಕ್ ಕೆಲಸ ಅಂದರೆ ಅವನು ಸ್ಕೂಟ್ರ್ ರಿಪೇರಿ ಮಾಡ್ತಾನೋ ಫೋರ್ ವೀಲರ್ ರಿಪೇರಿ ಮಾಡ್ತಾನೋ ಆ ಕೆಲಸ ಮಾತ್ರ ಗೊತ್ತು ಅವನು ಅದು ಮಾತ್ರ ಅಲ್ವಂತೆ
ಅವನ ಜೊತೆಗೆ ಏನು ಕಲ್ತ್ಕೊಂಡಿರ್ಬೇಕಂತೆ, ಪ್ಲಮ್ಮಿಂಗ್ ಕೆಲಸ ಕಲ್ತ್ಕೊಂಡಿರ್ಬೇಕಂತೆ, ಪೇಂಟಿಂಗ್ ಕೆಲಸ ಕಲ್ತ್ಕೊಂಡಿರ್ಬೇಕಂತೆ, ಕಾರ್ಪೆಂಟರ್ ಕೆಲಸ ಕಲ್ತ್ಕೊಂಡಿರ್ಬೇಕಂತೆ, ಆಮೇಲೆ ಏನು ಪ್ರಿಂಟಿಂಗ್ ಕೆಲಸ, ಬೈಂಡಿಂಗ್ ಕೆಲಸ ಇವೆಲ್ಲ ಏನು ಮಾಡ್ಬೇಕು, ಎಲ್ಲದ ಬಗ್ಗೆ ಇನ್ಫಾರ್ಮೇಶನ್ ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಸರಿಯಪ್ಪ ವೆರಿ ವೆರಿ ಗುಡ್ ಐಡಿಯಾ, ಒಳ್ಳೆ ಐಡಿಯಾ, ಹಿಂಗೆ ಇದ್ಬಿಟ್ಟ ಅಂತಾರೆ ಏನಾಗ್ತಾರೆ ಅಂತಂದ್ರೆ, ಎಲ್ಲರಿಗೂ ಎಲ್ಲ ಕೆಲಸ ಗೊತ್ತಿರೋದ್ರಿಂದ ಮಾರ್ಕೆಟ್ ಏನಾಗ್ಬಿಡ್ತಾರೆ, ಅವಾಗ ಮಾರ್ಕೆಟ್ ಸ್ಯಾಚುರೇಟ್ ಆಗ್ಬಿಡ್ತಾರೆ. ಎಲ್ಲರಿಗೆಲ್ಲ ಕೆಲಸ ಗೊತ್ತಿರೋದ್ರಿಂದ ಯಾರು ಯಾರು ಬೇಕಾದ್ರೆ ಮಾಡ್ಬೋದು, ಕರ್ಕೊಬೋದು, ಯಾರು ಚೀಪ್ ಆಗಿರ್ತಾರೆ ಒಂದೇ ಮಾಡ್ತಾರೆ, ಅದನ್ನೇ ಅದನ್ನೇ ಕರ್ಕೊಂಡು. ಅವಾಗ ಮಾರ್ಕೆಟ್ ಏನಾಗ್ಬಿಡ್ತಾರೆ, ಎಲ್ಲರೂ ಯಾವ ಕಡೆ ಓಡಾಡ್ತಾರೆ, ಯಾವ ಕಡೆ ದುಡ್ಡು ಜಾಸ್ತಿ ಬರುತ್ತೆ ಆ ಕಡೆಗೆ ಏನ್ಬಿಡ್ತ ನಾವು ಓಡೋಗೋದು ಅಲ್ವರ. ಇದು ನಾವು 10 ವರ್ಷ ಮುಂಚೆ ನಾವು ಇಂಡಿಯಾಲಿ ನೋಡಿದಿರಿ ಅಲ್ವರ, ನೋಡಿ ಆ ಒಂದು 10 ಇಯರ್ಸ್ ಬಿಫೋರ್ ನಮ್ಮ ಇಂಡಿಯಾಲಿ ಕಾಲ್ ಸೆಂಟರ್ ಬಿ ಪಿ ಅಂತ ಇರಲೇ ಇಲ್ಲ ಅಲ್ವರ. ಸಡನ್ ಆಗಿ ಏನಾಯ್ತು, ಈ ಅಮೆರಿಕಲ್ಲಿ ಇರೋಂಥ ಯುಕೆಯಲ್ಲಿರೋಂಥ ಕಾಲ್ ಸೆಂಟರ್ಗಳೆಲ್ಲ ತೆಗೆದು ಎಲ್ಲ ಸೀದಾ ಇಂಡಿಯಾಗೆ ಶಿಫ್ಟ್ ಮಾಡ್ಬಿಟ್ರು. ಅವಾಗ ಏನಾಯ್ತು, ಏನಾಯ್ತು ಅಂದ್ರೆ ಯಾರ್ಯಾರಿಗೆ ಇಂಗ್ಲೀಷ್ ಮಾತಾಡಕ್ ಬಂದ್ರು ಎಲ್ಲ ಏನಪ್ಬಿಟ್ಟು ತೊಗೊಂಡ್ಬಿಟ್ಟು ಎಲ್ಲರೂ ಎಲ್ಲ ಸೇರ್ಕೊಂಡ್ಬಿಟ್ರು ಅಂದ್ರ ಕ್ಲಾಸಲ್ಲಿ ಫೇಲು ಅಲ್ಲ. ಯಾವಪ್ಪ ಅಲ್ಸರ್ನು ಇದ್ನಪ್ಪ, ನಮ್ಮ ಬ್ರದರ್ಸಲ್ಲಿ ಅಲ್ಸರ್ಲಿದ್ದಲ್ಲ, ಅವ್ರು ಹೇಳ್ತಾರು ದಡ್ಡ ಅಂತ ದಡ್ಡ ಅಂತ ಅವನು, ಅವ್ನು ಎಸ್ ಎಸ್ ಸಿ ಫೇಲ್ ಅಂತ ಇಂಗ್ಲೀಷ್ ಸಖತ್ತಾಗಿ ಮಾತಾಡೋಣ ಅಂತ ಹೇಳ್ತೀನಿ. ಅವನಿಗೆ ಎಷ್ಟು ಸಂಬಳ, 60-70 ಸಾವಿರ ಅಂತ ಸಂಬಳ ಅಲ್ಲ. ಏನಕ್ಕೆ ನೋಡಿದ್ರೆ ಕಾಲ್ ಸೆಂಟರ್ಲ್ಲಿ ಮಾಡಿದಾರೆ, ಕಾಲು ಬರೀ ಕಾಲ್ ಸೆಂಟರ್ ಮಾಡೋದು ಅಲ್ಲ. ಅವ್ನಿಗೆ ಏನಾಗ್ಬಿಡ್ತು ಇವಾಗ, ಒಂದು ಗೋಲ್ಡನ್ ಆಪರ್ಚುನಿಟಿ, ವ್ಯವಸಾಯ ಮಾಡ್ರಿ, ಕೆಲಸ ಇಲ್ದಿರೋ ವ್ಯಕ್ತಿಗೆ ಏನಿದೆ ಇವಾಗ ಸೂಪರ್. ಯಾಕಂದ್ರೆ ಅವನು ಫ್ರಸ್ಟ್ರೇಟ್ ಆಗ್ಬಿಟ್ಟು ಆ ಲೈಫಲ್ಲಿ, ನಾನು ಏನು ಓದಿಲ್ಲ ಎಲ್ಲೋ ಕೆಲಸ ಸಿಗಬಿಟ್ಟು, ಅಂತ ವ್ಯಕ್ತಿಗೆ ಇಂಥ ಕೆಲಸ ಕೊಡೋಕೆ ಇಷ್ಟ, ಅವ್ನು ಹೆಂಗೆ ಮಾಡ್ತಾನೆ ಹೇಳಿ ಕೆಲಸನ, ಸೂಪರ್ ಆಗಿ ಮಾಡ್ತಾನೆ, ಇನ್ನೊಂದ್ಸರಿ ಕೆಲಸನೇ ಹೋಗ್ಬಿಡೋದು ಅದರ. ಆ ಥರ ಒಳ್ಳೆ ಮ್ಯಾನೇಜ್ಮೆಂಟ್ ಒಳ್ಳೆ ಮಾಡ್ತಾನೆ, ಸಖತ್ತಾಗಿ ಮಾಡ್ತಾನೆ ಕೆಲಸ ಮಾಡ್ತಾನೆ. ಇವಾಗ ಆ ಟ್ರೆಂಡಲ್ಲಿ ಏನಾಗೋಯ್ತು ಅಂದರೆ, ಯಾರೆಲ್ಲ ಇಂಗ್ಲೀಷ್ ಮಾತಾಡೋಕೆ ಬರೋಕ್ಕೆ ಶುರು ಮಾಡಿದ್ರು ಎಲ್ಲ ಇಲ್ಲಿಗೋಗ್ಬಿಟ್ರ, ಎಲ್ಲ ಕಾಲ್ ಸೆಂಟ್ರು ಬಿ ಪಿ ಆಗಿ ಹೋಗ್ಬಿಟ್ರು. ಅವಾಗ ಏನಾಗೋಯ್ತು, ಅವಾಗ ಸಡನ್ನಾಗಿ ಒಂದು ಬೂಮ್ ಆಗೋಯ್ತು ಇಂಗ್ಲೀಷ್ ಟ್ರೈನಿಂಗ್ ಸೆಂಟರ್ಗಳು. ಯಾರ್ಯಾರಿಗೆ ಸಣ್ಣ ಪುಟ್ಟ ಬಟ್ಲರ್ ಇಂಗ್ಲೀಷ್ ಗೊತ್ತ, ಟ್ರೈನಿಂಗ್ ಹೋಗ್ಬಿಡೋದು ಇಮ್ಮಿಡಿಯೇಟ್ ಹೇಳ್ಕೊಬಿಡೋದು ಸೀದಾ ಕಾಲ್ ಸೆಂಟರ್ಗೆ ಹೋಗ್ಬಿಡೋದು ಅದರ. ಇವಾಗೆಲ್ಲ ಕಾಲ್ ಸೆಂಟರ್ಗೆ ಹೋಗಿ ಹೋಗಿ ಏನಾಗ್ಬಿಡ್ತು ಎಲ್ಲ ಕಡೆ, ಕಾಲ್ ಸೆಂಟರ್ ಏನಾಗೋಯ್ತು ಇವಾಗ, ಯಾಕೆಂದ್ರೆ ಎಲ್ಲ ಕಡೆ ಮಾರ್ಕೆಟ್ ಏನಾಗ್ಬಿಡ್ತು ಇವಾಗ ಸ್ಯಾಚುರೇಟ್ ಆಗ್ಬಿಡ್ತು ಅಂದ್ರೆ ಸಿಕ್ಕಾಪಟ್ಟೆ ಎಂಪ್ಲಾಯ್ಸ್ ಏನಾಗ್ಬಿಟ್ರು ನೋಡಿ, ಎಲ್ಲ ಎಲ್ಲಿ ಯಾವ ಕಡೆ ಹೋದ್ರು, ಯಾಕೆ ದುಡ್ಡು ಏನಾಯ್ತು ಜಾಸ್ತಿ ಅದರ ವ್ಯವಸ್ಥೆ ಮಾಡ್ರಿ. ಆ ಕಾಲದಲ್ಲಿ ಎಲ್ಲರಿಗೂ 5,000-6,000 ಸಂಬಳ ಬರೋ ಜಾಗದಲ್ಲಿ 20,000-30,000 ಕೊಡ್ತೀನಿ ಅಂದ್ರೆ ಏನಾಯ್ತು, ಕಾಣ್ ಮುಚ್ಕೊಂಡು ರಾತ್ರಿ ಕೆಲಸ ಮಾಡ್ದೆ ಏ ಬಿಡಪ್ಪ ಬೆಳಗ್ಗೆ ಎಂದೇ ಹೊಡಿತೀನಿ ಅದರ. ಯಾಕೆಂದ್ರೆ ಲೋಕ ಜನಗಳು ನಮ್ಗಾರ ಸಾಯಂಕಾಲ ಬಂದ್ರೆ ಮನೆಗೆ ಹೋಗ್ಬೇಕು, ದೇವ್ರ ಬಗ್ಗೆ ಓದೋಣ, ಅದರ ಮೀಟಿಂಗ್ ಹೋಗೋಣ ಅಂತ ಏನಿದೆ, ಅವ್ರ ಜ್ಞಾನ ಇದೆ. ಅವ್ರಿಗೇನೈತೆ, ಹಿಂದೂಸ್ಗಳಿಗೆ ಏನೈತೆ ಅಲ್ಲಿ, ಮುಸ್ಲಿಮ್ಸ್ಗಳಿಗೆ ಏನಿದೆ, 6 ಗಂಟೆ ನಮಾಜ್ ಮಾಡಕ್ಕೆ ಬಾಬೇಕು ಮಾಡ್ತೀನಪ್ಪ. ಹಿಂದೂಸ್ಗಳಿಗೇನೋ ಏ ಬಿಡ ಮಂಡೆ ಇವ್ನ ನಟನೆ ಸಾಕಲೇ, ಶನಿವಾರ ಅವ್ನು ಬಿಡ ಹೋಗೋಣ ಅವ್ಬಿಡ ಅವ್ನ ನಟನೆ ಸಾಕಲ್ಲ ಅಂದ್ಬಿಟ್ಟು ಅದರ. ಅವ್ರಿಗೆ ಆ ಮೆಂಟಾಲಿಟಿನೇ, ಯಾಕಂದ್ರೆ ಇಷ್ಟು ಇಷ್ಟು ಜನ ದೇವ್ರುಗಳಿದ್ರೆ ಒಬ್ಬನ್ ಮಿಸ್ ಮಾಡಿದೆ ಏನಾಗಲ್ಲ, ಬಾ ಮಗ ಇನ್ನೊಬ್ಬನ್ನು ಮನೆ ಹೋಗೋಣ ಆ ಥರ ಏನ್ರಿ, ಆ ಥರ ಒಂದು ಆ್ಯಟಿಟ್ಯೂಡಲ್ಲಿ ಇರಲಿ ಎಲ್ಲ ಕೇರ್ಲೆಸ್ನೆಸ್. ಅವಾಗ ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಸೆಕ್ಟರ್ಗಳಿಗೆ ಮಾತ್ರ ಇರುತ್ತೆ ಜಾಬ್ ಆಪರ್ಚುನಿಟೀಸು, ಅಲ್ಲೇ ಸಿಕ್ಕಾಪಟ್ಟೆ ರೇಟ್. ಅವಾಗ ಏನಾಯ್ತು, ಎಲ್ಲ ಏನಾಗ್ಬಿಟ್ರೆ ಆ ಕಡೆಗೆ ಆಯ್ತು ನೋಡಿದ್ದೆ, ನೀವು ಸಾಫ್ಟ್ವೇರ್ ಅಂತ ಎಲ್ಲ ಓದಿ ಓದೋರೆಲ್ಲ ಇಂಜಿನಿಯರ್ಗಳಪ್ಪ, ನೀವು ಇಂಜಿನಿಯರ್ ಓದ್ತಿದ್ರೆ ಮಾತಾಡ್ರೆ ಕೇಳೋದಿಲ್ಲರಿ, ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಅಂದ್ಬಿಟ್ಟು. ಆದರೆ ಅವ್ನ ಕಾಲದಲ್ಲಿ ಅದು ಬಂತು ಅಲ್ಲ, ಪಿ ಯು ಸಿ ಹೋಗಿದ ತಕ್ಷಣ ನೆಕ್ಸ್ಟ್ ಏನು ಮಾಡ್ಬೇಕು, ಕಂಪ್ಯೂಟರ್ ಸೈನ್ಸು, ಏನು ನೆಕ್ಸ್ಟ್ ಏನು ಮಾಡ್ತಿದ್ರೆ ಕಂಪ್ಯೂಟರ್ ಇಂಜಿನಿಯರ್ ಆಗಬೇಕು ಅಂತ ಆಸೆ ಅಂತಂದ್ರೆ. ಈ ಥರ ಆಗಿ ಆಗಿ ವೆಬ್ಸೈಟ್ ಕ್ರಿಯೇಟ್ ಮಾಡೋದಂದ್ರೆ ಡಿಸೈನ್ ಮಾಡೋದು, ಈಗ ಏನಾಗ್ಬಿಡ್ತು 500 ರೂಪಾಯಿ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾರೆ, ಬಂದರೆ ನಾನೇ ಫ್ರೀಯಾಗಿ ಬೇಕಾಗಿ ಕ್ರಿಯೇಟ್ ಮಾಡ್ಕೊಡ್ತೀನಿ, ಆ ಲೆವೆಲ್ ಏನಿದೆ ಇವತ್ತು ನಾಲೆಜು ಅಲ್ವರ. ಸೊ ಏನಾಗುತ್ತೆ ಅಂದರೆ ಮಾರ್ಕೆಟ್ ಏನಾಗ್ಬಿಡ್ತು ಸ್ಯಾಚುರೇಟ್ ಆಗುತ್ತೆ ನೋಡಿ. ಅದಕ್ಕೆ ಹೇಳ್ತಾರೆ ಬ್ರದರ್ ಅಸಲು, ಈ ಥರ ಮಾಡಿದ್ರೆ ಏನಾಗೋಯ್ತದೆ ಅಂದರೆ ಮಾರ್ಕೆಟೇ ಗೊಬ್ಬಿದೋಯ್ತದೆ ಅದರ. ಇವಾಗ ಏನಾಗ್ಬಿಟ್ಟಿದೆ ಮಾರ್ಕೆಟು ಹಂಗೆ ಆಗ್ಬಿಟ್ಟು, ಅದೇ ನೋಡ್ಬೇಕಾದ್ರೆ ಇವತ್ತೆಲ್ಲ ಕೆಲಸ ಕೇಳ್ಬೇಕಂತ ಮಲ್ಟಿ ಟಾಸ್ಕಿಂಗ್ ಅಂತ ಕೇಳಿದಿರಾ, ಅದನ್ನ ಎಷ್ಟು ಹೋದ ಅದೊಂದು ರೋಗ, ಅದು ಯಾವ ಅಲ್ಲಿ ಹೇಳ್ತಾರ ಯಾವಾಗ ಏನಾಯ್ತಾರ ಅಲ್ವರ, ಏನು ಕೆಲಸ ಗೊತ್ತಪ್ಪ ಅಂತ ಹೇಳ್ತಾರೆ. ಅವಾಗ ಏನು ಸರ್ ಅಕೌಂಟೆನ್ಸಿ ಗೊತ್ತು ಸರ್, ನನ್ನ ಟಿ ಟಿ ಪಿನೂ ಗೊತ್ತು ಅದು ಗೊತ್ತು ಅಂದ್ರೆ ನನಗೆ ಚೆನ್ನಾಗಂಬ ನಾನು ಏನರ್ಥ, ಇಬ್ಬರು ಜನ ಕೆಲಸ ಮಾಡಿದ್ರೆ ಇಬ್ಬರು ತೆಗೆಸ್ಬಿಡೋದು ಅವನ ಬಂದು ಇವ್ರೊಬ್ಬನ ಮಾಡೋ ಹಾಕೋದು ಅಲ್ವರ. ಇದೇನಂದ್ರೆ ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಈ ಥರ ಏನಾಗ್ಬಿಡುತ್ತೆ ಜಗತ್ತಲ್ಲಿ ಎಲ್ಲ ಕಡೆ ಇದೇ ತುಂಬಿರೋದ್ರಿಂದ ಅನಾರ್ಕಿನ ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಬ್ರದರ್ ಅಸಲ್ ಅಂದ್ರೆ ನೋಡಿ ಏನೆಲ್ಲ ಓದೋರು ಆ ಕಾಲದಲ್ಲಿ ಅದರ ಓದಿ ಅಂತೀನಿ ನೆಕ್ಸ್ಟ್. ಏಕೆ ತೇರುವ ಅವಶ್ಯಕ ಅಂದ್ರೆ ಸತ್ರ ಕೊರದ ಮಾಡಲಾಗಿರುವಿನಂ ಇದರಲ್ಲಿ ಉಳ್ಳ ಎಳಿಮೆಯಾನ ಉಣ್ಮೆಗಳು ತವಿರ್ಕ ಮುಡಿಯಾದದೆ, ಇದು ನ್ಯಾಯಮಾಳ ಒಂದು ಎಂದು ನಾನು ಸಲ್ಲವಿಲ್ಲೈ. ಏಕಕ್ಕೆ ನ್ಯಾಯತೆ குறித்து ஒன்று தெரியாது, அவருடைய தராசு பாரபட்சமின்றி மிக கடினமான சூழ்நிலைகளில் எதை பார்க்கிறது. ஆனால் கடைசியில் அந்த சூழ்நிலைகளில் மத்தியில் அவர்கள் மிகச் சிறந்ததை பலனாக கொடுக்கும். உண்மைதான், அவரது நடவடிக்கை சிறிதளவு வழிநடத்துவதற்கான மதிநுட்பத்தை நமக்குள் விருத்தியாகியுள்ளது.
மேலும் அவைகளை உபயோகிப்பதின் நிமித்தம் நீதியின் செயல்பாடு வெளிவருகிறது. ஆனால் அவளது சொந்த போக்குகளுக்கு பொருத்தமான வழியில் மட்டுமே அவளை நாம் வழிநடத்த செல்ல முடியும். இல்லாவிடில் நாம் மேற்கொள்ளப்படுவோம். தற்போது இயற்கையான தேர்வு என்பதை காட்டிலும் வேறு எதுவும் அவளது எந்த ஒரு செயலையும் அத்தனை தெளிவாக புலப்பட செய்யவில்லை. மேலும் நமது குறைந்த சுதந்திரங்கள் மற்றும் வாக்குரிமை செயல்படுத்துவதனால் நாம் அதோடு கூட அதுவும் விழுந்த போது இருந்த விதமாய் எப்போதும் நாம் ஞானமாய் இருக்கவில்லை. எப்போது என்றால் உதாரணமாய் ஒரு லிங்கனை உயர்த்திய போது, ஆனால் இது வரையில் திறமையான பிரசங்கிமாருக்கு முன்னுரிமை தருவதில் நாம் பெரும்பாலும் மிக சிறந்தவராயிருக்கிறோம். அதன் பிறகு நாம் வருத்தமும் படுகிறோம். சோசலிசமானது இந்த பாடுகளை உற்பத்தி என்கின்ற துறைக்கு விரிவுபடுத்துவதற்கு உத்தேசிக்கிறது. தொழிற்சாலைகளின் தலைவர்கள் இயற்கையான தேர்வு மூலமாகவே தற்போது தேர்வு செய்யப்படுகிறார்கள். சில சமயங்களில் இயற்கைக்கு மாறாக வம்சாவளியில் வருகிறார்கள். ஆனால் வம்சாவளியில் வந்த மகனானவன் சரியான தகுதி பெற்றிருக்கவில்லை, அதிலிருந்து அவன் நீக்கப்படுவான். ஆனால் போட்டிக்கான சுதந்திரம் அதிகரிப்பு தொழில் செய்ய முதலீடு இல்லாவிடனும் நல்ல திறமசாலைக்கு சௌகரியங்கள் அதிகரிப்பது தொழில்கள் தற்போது இயற்கையான தெரிவினால் தான் செயல்படுகிறது என்பதற்கு சாட்சியாகிறது. இதனால் தான் செயற்கையான தேர்வு என்பதை மாற்று வழியாக வைப்பதற்கு சோசலிஸ்டுகள் உத்தேசிக்கின்றனர். அதுவும் மிக பிரபலமான ஓட்டுநர்கள் மூலமாய் இயற்கை வழியின் மேம்பாட்டை குறித்து ஒரு பொது அறிவே இந்த மனதனத்தை குணப்படுத்தக்கூடும். நேச்சுரல் செலெக்ஷன் வர்சஸ் ஆர்டிஃபிஷியல் செலெக்ஷன் அந்த ஹேள்த்ர ஏனப்ப இது நேச்சுரல் செலெக்ஷன் வர்சஸ் ஆர்டிஃபிஷியல் செலெக்ஷன் ಅಂತಂದ್ರೆ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಲಿಂಕನ್ ಬಗ್ಗೆ ಕೊಡ್ತಾರೆ ಅದರ ಅಬ್ರಹಾಮ್ ಲಿಂಕನ್ ಅದಂದ್ರೆ ಒನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಅದರ ಅವರು ಏನು ಬದಲಾವಣೆಗೆ ತಂದರು ಅಬ್ರಹಾಮ್ ಲಿಂಕನ್ ಅಂತಂದ್ರೆ ಏನ್ರಿ ಅವಾಗ ವೈಟ್ ಸುಪ್ರಿಮಸಿ ಇತ್ತು ಅಮೆರಿಕಾಲಿ ವೈಟ್ ಸುಪ್ರಿಮಸಿ ಎಲ್ಲ ಬಿಳಿ ಇರೋ ಮನುಷ್ಯಗಳಿಗೆ ಮಾತ್ರ ಬೆಲೆ ಕರಗಿರೋ ಬ್ಲ್ಯಾಕ್ಸ್ ನೀಗ್ರೋಸ್ಗಳಿಗೆ ಇಲ್ಲ ವ್ಯಾಲ್ಯೂನೇ ಇಲ್ಲ ಇವ್ರೇನು ಮಾಡ್ತಾರೆ ಫಸ್ಟ್ ಬಂದ್ಬಿಟ್ಟು ಆ ಸ್ಲೇವ್ ಟ್ರೇಡ್ನ ಸ್ಟಾಪ್ ಮಾಡಿ ಈಕ್ವಲ್ ರೈಟ್ಸ್ ಬಿಟ್ವೀನ್ ಏನ್ರಿ ಅಮೆರಿಕನ್ಸ್ ಆ್ಯಂಡ್ ನೀಗ್ರೋಸ್ ಅಂತ ಬಂದು ಮಾಡ್ತಾರೆ. ಆದರೆ ಆವಾಗ ಏನಂತ ಒಂದು ಲಾ ತರ್ತಾರೆ ಅಂದರೆ ಯಾರೋ ಕಪ್ಪುಗೆ ಇರೋಂಥ ಮನುಷ್ಯನ ನೀಗ್ರೋ ಅಂತ ಕರೆಯಂಗಿಲ್ಲ, ನೀಗ್ರೋ ಅಂತ ಕರೆದ್ರೆ ಇಟ್ ಈಸ್ ಎ ಕ್ರೈಮ್. ಅದರ ಅವನಿಗೇಂತ ಕರಿಬೇಕು, ಬ್ಲ್ಯಾಕ್ ಅಂತ ಕರಿಬೇಕು, ಇವ್ರನ್ನ ವೈಟ್ ಅಂತ ಕರಿಬೇಕು, ಇವ್ರಿಗೆ ಮಾಡೋಕೋ ಬ್ಲ್ಯಾಕ್ ಅಂತ ಕರಿಬೋದು ಅಷ್ಟೇ ಮ್ಯಾಕ್ಸಿಮಮ್. ಅಷ್ಟು ನೀಗ್ರೋ ಅಂತ ಮಾಡೋಂಗಿಲ್ಲ, ಕೇವಲವಾಗೆ ಅದು ಇವಾಗ ಹೇಳ್ತಾರೆ ಒಳಿಗ ಮಾದಿಗ ಅಂತ ಅಂದ್ಬಿಟ್ಟು ಅದರಲ್ಲಿ ಕರೆಯಂಗಿಲ್ಲ. ಅದು ಇಟ್ ವಾಸ್ ಎ ನ್ಯಾಷನಲ್ ಕ್ರೈಮ್ ಮಾಡ್ಬಿಡ್ತಾನ ಅವನು. ಅದನ್ನ ಕ್ರೈಮ್ ಮಾಡಿಬಿಟ್ಟು ಪಾರ್ಲಿಮೆಂಟಲ್ಲಿ ಏನು ಮಾಡ್ತಾನ ಇದನ್ನ ಮಾಡ್ಬಿಡ್ತಾನ ಮಾಡಿದ್ದ ತಕ್ಷಣವೇ ಆ ಮೂಮೆಂಟಲ್ಲಿ ಅವ್ನು ಏನು ಮಾಡ್ತಾರೆ ಲಿಂಕನ್ನು ಸೈಸ್ ಹಾಕ್ಬಿಡ್ತಾರೆ, ಪಾರ್ಲಿಮೆಂಟಲ್ಲೇ ಸೈಸ್ ಹಾಕ್ಬಿಡ್ತಾರೆ ಅವನ್ನ ಗನ್ ಹೊಡೆದ್ಬಿಟ್ಟು ಶೂಟ್ ಮಾಡಿ ಸೈಸ್ ಬಿಡ್ತಿದಾರೆ. ಅದಕ್ಕೆ ಹೇಳ್ತಾರೆ ನೋಡಪ್ಪ ಏನ್ರಿ ನಮ್ಮ ಎಲ್ಲರಿಗೂ ಒಂದು ಆಸೆ ಐತೆ ಇಂಥವ್ನು ಅಬ್ರಹಾಮ್ ಲಿಂಕನ್ ಏನಾಗಲಿ ಹೇಳಲಿ ಅಂತಂದ್ಬಿಟ್ಟು ಅದರ. ಆದರೆ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ಯಾರಿಗೆ, ಅಬ್ರಹಾಮ್ ಲಿಂಕನ್ಗಲ್ಲ, ಅಬ್ರಹಾಮ್ ಲಿಂಕನ್ ಥರ ಸಾಯಿಸಿ ಕಾಚಿದ್ರಲ್ಲ ಎಷ್ಟೋ ಜನಗಳು, ಅಂಥವ್ರಿಗೆ ಏನು ಮಾಡೋದು ನಾವು, ಅಂಥವ್ರಿಗೆ ನಾವು ತುಂಬ ಫೇವರ್ ಕೊಡ್ತೀರಿ. ಏನಕ್ಕೆ ಅಂದರೆ ಇದು ನ್ಯಾಚುರಲ್ ಆಗಿರೋಂಥ ಒಂದು ಟೆಂಡೆನ್ಸ್. ಅದಕ್ಕೆ ಹೇಳ್ತಾರೆ ನ್ಯಾಚುರಲ್ ಸೆಲೆಕ್ಷನ್ ಅಂತ. ಮನುಷ್ಯನಂತ ಸ್ವಾಭಾವಿಕವಾಗಿ ಇರುವಂಥ ಗುಣದಿಂದ ಯಾರೇ ಒಬ್ಬರು ಒಳ್ಳೇದು ಮಾಡಿದ್ರೆ ಆ ಒಳ್ಳೆನ ಸಹಿಸ್ಕೊಳಕ್ಕೆ ಏನಾಗಲ್ಲ, ಇವಾಗ ಆ ಗುಣ ಇರಲ್ಲ. ಇವನು ಯಾಕೆ ಒಳ್ಳೇದು ಮಾಡ್ತಾನೆ, ಇವನು ಯಾರು ಎಲ್ಲರಿಗೂ ಯಾಕೆ ಅಂತ ಅವ್ನೇನು ಮಾಡ್ದು, ಅವನಿಗೆ ಕಾಯಿಲೆ ಹಿಡಿದು ಅದರ ಈ ಒಂದು ಕ್ಯಾರೆಕ್ಟರು. ಅದರ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ ಎಕ್ಸಾಂಪಲ್ ಏನಂತ ಹೇಳ್ತಾರೆ ಅಂತಂದರೆ ಆಸ್ತಿ ಬಗ್ಗೆ ಹೇಳ್ತಾರೆ. ಅದರ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಏನು ಇವಾಗ ಪ್ರಾಪರ್ಟಿ ಅವರ ಇವಾಗ ದೊಡ್ಡ ದೊಡ್ಡ ಶ್ರೀಮಂತರುಗಳು ಸಿಕ್ಕಾಪಟ್ಟೆ ದುಡ್ಡು ಮಾಡಿರ್ತಾರೆ. ಅದರ ಇವಾಗ ನ್ಯಾಚುರಲ್ಲಾಗೆ ಆ ದೊಡ್ಡ ದೊಡ್ಡ ಇದು ಎಂತ ಲಾರ್ಡ್ಸ್ ಸಿಕ್ಕಾಪಟ್ಟೆ ಶ್ರೀಮಂತರು ಅವ್ರ ಆಸ್ತಿಗಳೆಲ್ಲ ಯಾರಿಗೆ ಹೋಗ್ತಾರೆ ನೆಕ್ಸ್ಟ್, ಅವ್ರ ಮಕ್ಳಿಗೆ ಏನಾಗ್ತಾರೆ ಹೋಗ್ತಾರೆ. ಅಂದರೆ ಇವಾಗ ಉದಾಹರಣೆ ನೋಡ್ಬೇಕು ರಿಲಯನ್ಸ್ ಕಂಪನಿ ಅಂಬಾನಿ ಅಂದರೆ ಅಂಬಾನಿ ಆಸ್ತಿಗಳು ಯಾರು ಹೋಗ್ತಾರೆ ಅವ್ರ ಮಕ್ಳಿಗೆ ಏನಾಗ್ತಾರೆ ಹೋಗ್ತಾರೆ. ಒಂದು ಪಕ್ಷ ಅವ್ರ ಮಗ ದಡ್ಡನಾಗ್ಬಿಟ್ರೆ ದಡ್ಡ ಪೆದ್ದ ಆದರೆ ಅವು ಹೋಯ್ತಾರೆ ಇಲ್ಲ ಹೋಯೋ ಹೋಯ್ತಾರೆ ಏನು ಮಾಡೋಕ್ಕಾಗಲ್ಲ. ಅದೇ ಹೇಳ್ತಾರೆ ನ್ಯಾಚುರಲ್ ಸೆಲೆಕ್ಷನ್ ಅದು ಅಂದ್ಬಿಟ್ಟು. ಅಂದರೆ ಅದೇನು ಮೀನಿಂಗ್ ಅಂದರೆ ನೇಚರಲ್ಲಿ ಹೆಂಗೆ ನೋಡಿದೆ ಅಂತಂದರೆ ನೋಡಪ್ಪ ಒಳ್ಳೆಯವನಾಗಲಿ ಕೆಟ್ಟವನಾಗಲಿ ಕೆಲವೊಂದು ವಿಚಾರ ಹೆಂಗೆ ನಡೀತದೆ ರೂಢಿಯಾಗೆ ನಡೀತದೆ. ಇದನ್ನು ನಾವು ಚೇಂಜ್ ಮಾಡೋಕ್ಕೆ ಯಾರಿಕೆಯಿಲ್ಲೋ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ರತನ್ ಟಾಟಾ ತಿರ್ಕೊಂಬಿಟ್ಟ ನೋಡಿ, ರತನ್ ಟಾಟಾ ಇವಾಗಿಲ್ಲ, ಹಾಂ ಇಲ್ಲ ಸರ್ ಇವಾಗಿರೋ ರತನ್ ಟಾಟಾ
ಅದಕ್ಕಿಂತ ಮುಂಚೆ ಟಾಟಾ ಟಾಟಾ ಇದೆ ನೋಡಿ, ಒರಿಜಿನಲ್ ಟಾಟಾ, ಅದರ ಒಂದು ಹೆಸರು ಏನೋ ಇದೆ. ಅದರ ಆ ಟಾಟಾಗೆ ಆ್ಯಕ್ಚುಲಿ ಯಾರು ಮಕ್ಕಳಿಲ್ವಂತೆ. ಅವನೇನು ಮಾಡ್ತಾನೆ, ರತನ್ ಟಾಟಾನ ಅಡಾಪ್ಟ್ ಮಾಡ್ಕೊತಾನೆ. ಅಡಾಪ್ಟ್ ಮಾಡ್ಕೊಂಡು ಅವ್ನು ಬೆಳೆಸ್ತಾನೆ. ಆ ರತನ್ ಟಾಟಾನೇ ಏನು ಮಾಡಿದೆ, ಟಾಟಾ ಕಂಪನಿನ ನಡೆಸಿರೋದು. ಕೊನೆಗೆ ಏನು ಮಾಡ್ತಾನೆ, ಅವನು ಪ್ರೈವೇಟೈಸ್ ಮಾಡ್ಬಿಡ್ತಾನೆ ಕಂಪನಿನ. ಅದರ ಎನಿಮಿ ನೋಡ್ಬೇಕಾದ್ರೆ ಈ ಥರ ನ್ಯಾಚುರಲ್ ಸೆಲೆಕ್ಷನ್ ಅಂದರೆ ನೇಚರಲ್ ಹೆಂಗೆ ನೋಡಿದೆ ಅಂದರೆ, ತಂದೆಗೆ ನೆಕ್ಸ್ಟ್ ಬಿಟ್ಟು ಯಾರು ಬಂದಿರೋದು ಮಗ ಮಧ್ಯೆ. ಇವಾಗ ಮಗಂದ ನೆಕ್ಸ್ಟ್ ಮೊಮ್ಮಕ್ಕಳಿಗೆ ಬರ್ತಾರೆ ಅಂತಂದರೆ ಇದು ಯಾರ ಮೇಲೆ ಡಿಪೆಂಡ್ ಆಗ್ತಾರೆ? ಮಗನ ಮೇಲೆ. ಮಗ ಉಳ್ಸ್ಕೊಂಡ್ರೆ ಏನಾಗ್ತದೆ? ಬಟ್ ಉಳ್ಸ್ಕೊಂಡಿಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ, ನಾವು ಈ ಥರ ಮಾಡಬಾರ್ದು, ಇದು ಸ್ಟಾಪ್ ಮಾಡಿಬಿಡ್ಬೇಕು. ಇದು ಸ್ಟಾಪ್ ಮಾಡಿಬಿಟ್ಟು ಏನು ಮಾಡ್ಬೇಕಂದ್ರೆ, ಏನು ಮಾಡಬೇಕು ಅಂತ ಹೇಳ್ತಾರೆ ಅಂದರೆ, ಆರ್ಟಿಫಿಷಿಯಲ್ ಸೆಲೆಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಹೆಂಗೆ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಂದರೆ, ಓಟ್ ಹಾಕ್ಬಿಟ್ಟು ಏನು ಮಾಡೋಕೆ, ಇವಾಗ ಯಾರಿಗೆ ಬರಬೇಕು ಆಸ್ತಿ ಮಾಡೋಕೆ ನೆಕ್ಸ್ಟ್ ಓಟ್ ಹಾಕ್ಬಿಟ್ಟು ಡಿಸೈಡ್ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ, ಇದನ್ನು ಆ್ಯಕ್ಚುಲಿ ಜಪಾನಲ್ಲಿ ಮಾಡೋರು. ಜಪಾನ್ನಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳೆಲ್ಲ ಡಾಕ್ಟರ್ ಪೇದ್ರಂತೆ. ಯಾಕೆಂದರೆ ಇವ್ರ ಅಪ್ಪ ಸಿಕ್ಕಾಪಟ್ಟೆ ದುಡ್ಡು ಮಾಡಿಬಿಟ್ಟಿದ್ದಾರೆ. ಅಂದರೆ ಜಪಾನ್ ಟೋಕಿಯೋ ನಮ್ಗೆ ಚೆನ್ನಾಗಿ ಗೊತ್ತು, ಸಿಕ್ಕಾಪಟ್ಟೆ ಶ್ರೀಮಂತರು ಬಿಡಿ, ಎಲ್ಲರೂ ಶ್ರೀಮಂತರೇ. ಅದರಲ್ಲಿ ಇವ್ರಿಗಿರೋ ಮಕ್ಕಳುಗಳು ಎಷ್ಟು ಲ್ಯಾವಿಶ್ ಆಗಿ ಬೆಳೆದವ್ರೆ ಅಂತಂದರೆ, ಅವ್ರಿಗೆ ತಂದೆ ತಾಯಿ ಮೇಲೆ ಗೌರವನೂ ಇಲ್ಲ, ಸಿಕ್ಕಾಪಟ್ಟೆ ದುಡ್ಡು ಇರೋದ್ರಿಂದ ಅವ್ರಿಗೆ ಓದಬೇಕು ಅಂತೇನಿಲ್ಲ, ಆಸೆ ಇಲ್ಲ, ಅವಶ್ಯಕತೆ ಏನಕ್ಕೆ ಓದಬೇಕು ಐತೆ ದುಡ್ಡು ಅಂದ್ಬಿಟ್ಟು. ಅದಕ್ಕೆ ಗೌರ್ಮೆಂಟ್ ಜಪಾನ್ ಏನು ಮಾಡೋದು ಅಂತಂದರೆ, ಎಷ್ಟೋ ಸ್ಥಿತಿ ಏನಾಗಿದ್ದಾರೆ, ಇವ್ರ ತಂದೆ ತಾಯಿಗಳಿಗೆ ಒಬ್ಬರೇ ಮಕ್ಳು ಇರ್ತಾರಂತೆ. ಅಂಥವ್ರು ಯಾರು ಅಂತಂದ್ರೆ, ಇದು ದಡ್ಡ ಪೆದ್ರಂತೆ. ತಂದೆ ತಾಯಿ ತೀರ್ಕೊಂಬಿಟ್ಟ ಅಂದರೆ ನೆಕ್ಸ್ಟು ಈ ಆಸ್ತಿನ ಸರಿಯಾಗಿ ಟೇಕ್ ಓವರ್ ಮಾಡೋದಕ್ಕೆ, ಕೇರ್ ಮಾಡೋದಕ್ಕೆ ಒಂದು ಕಾಮನ್ ಆಗಿರೋಂಥ ಸೆನ್ಸ್ ಕೂಡ ಯಾರಿಗಿಲ್ಲವಂತೆ. ಈ ಮಕ್ಕಳಿಗಿಲ್ದಿರ ಅಂಥ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಲಾಕ್ಔಟ್ ಆಗಿ ಬ್ಯಾಂಕ್ ಕಟ್ಟಿ ಆಗ್ಬಿಟ್ಟಂತೆ. ಅದಕ್ಕೆ ಜಪಾನಲ್ಲಿ ಏನು ರೂಲ್ಸ್ ಮಾಡೋದಂದರೆ, ತಂದೆ ತಾಯಿಗಳು ಶ್ರೀಮಂತರಾಗಿದ್ದ ಅವ್ರ ಆಸ್ತಿನ ಮಕ್ಕಳು ಅದನ್ನು ಪಡಿಬೇಕು ಅಂದರೆ ಮಿನಿಮಮ್ ಎಷ್ಟು ಕ್ವಾಲಿಫಿಕೇಷನ್ ಇರ್ಬೋದು ಫಿಕ್ಸ್ ಮಾಡ್ಬಿಟ್ರಂತೆ. ಯಾರಿಗೆ? ಶ್ರೀಮಂತರಿಗೆ. ನೋಡಿ ಎಷ್ಟು ಚೆನ್ನಾಗಿರಲ್ಲ ರೂಲ್ಸು. ಅವ್ರು ಹಂಗೆ ಫಿಕ್ಸ್ ಮಾಡಿಬಿಟ್ರೆ ಖಂಡಿತವಾಗಿ ಏನು ಮಾಡ್ತಾರೆ, ಎಲ್ಲರೂ ಓದೇ ಓದ್ತಾರೆ. ಹಂಗೆ ಓದಿಲ್ಲ ಅಂತಂದರೆ ಆಸ್ತಿಯಲ್ಲಿ ಒಂದು ಪೈಸಾ ಕೂಡ ಬರಲ್ವಂತೆ. ಏನೇ ಒಂದು ಪೈಸಾ ಕೂಡ ಕೊಡಲ್ಲ ಅಂದರೆ ಎಂಥ ಮನುಷ್ಯನ ಏನು ಮಾಡ್ತಾನೆ ಇವಾಗ? ಹಾಂ ಅಲ್ಲ, ಇದೇ ಥರ ಹೇಳೋದು, ಈ ಥರ ಮಾಡಬೇಕಲ್ಲ, ಒಳ್ಳೆ ರೂಲ್ಸ್ ಅಲ್ವಾ? ಹಾಂ, ಹಿಂಗೆ ಮಾಡಿದ್ರೆ ಜನ ಓದ್ತಾರೆ, ಎಲ್ಲರೂ ಓದ್ತಾರೆ. ಅದೇ ನಾನು ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಓದೋಣ, ಓದಿಂತೀನಿ. ಹಾಂ, ಸೋಷಿಯಲಿಸಮ್ ಆನದು இந்த பாடுகளை உற்பத்தி என்கிற உரைக்கு விரிவுபடுத்துவதற்கு உத்தேசிக்கிறது. தொழிற்சாலைகளின் தலைவர்கள் இயற்கையான தேர்வு மூலமாகவே தற்போது தேர்வு செய்யப்படுகிறார்கள். சில சமயங்களில் இயற்கைக்கு மாறாக வம்சாவழியில் வருகிறார்கள். ஆனால் வம்சாவழியில் வந்த மகளானவன் சரியான தகுதியை பெற்ற உண்மைகளை தெளிவாய் அறிவிப்பது அத்தனை கடினம் என்பது உண்மை என்றாலும் அதன் கருத்துக்கள் சிலவற்றை கூறுவது என்பது முடியாததல்ல என்பது இதில் மிகவும் முக்கியமானது. அது கடினமானது தான். கொஞ்சம் ஆரம்ப கல்வி இதற்கு தேவைப்படுவதனால் அவ்வளவு கடினமானது அல்ல. ஏனெனில் மறக்கக்கூடாத கொள்கைகள் இதற்கு எதிராக பல்லாயிரம் ஆண்டுகளாய் போராடி வந்திருக்கின்றன. அதனுடன் இன்னும் போராடி கொண்டுதான் இருக்கிறது. இதை வாசிக்கும் அநேகருக்கு சட்டத்தின் உலகளவிய ஆளுகை என்ற பிரபலமான வார்த்தை ஜாலத்தினால் அது அழைக்கப்படுவது உண்மையாக இருக்கும் பட்சத்தில் இதனுடைய ஒவ்வொரு கருத்தும் பெரும்பாலும் விசித்திரமாகவே தோன்றும். ஆனால் தங்களுக்கு சொந்த மற்றும் விதிவிலக்கு இருக்க வேண்டும் என்று தினந்தோறும் ஜபித்து தாங்கள் இதில் நம்பிக்கை வைத்திருப்பதாக நினைத்து கொண்டிருக்கும் பெருவாரியான மக்கள் எதிர்பார்க்கின்றனர் என்பது தான் உண்மை. பொதுவாக ஜனங்களும் சட்டசபை அங்கத்தினரும் ஒரு நோயாளியும் ஒரு மருத்துவரிடம் அனுப்பப்படுவார் அல்லது இயந்திரங்களை பொறுத்தமட்டில் ஒரு இயந்திர நிபுணரிடமும் ரசாயனங்களை பொறுத்தமட்டில் ஒரு ரசாயன நிபுணரிடமும் சென்று அவரது அபிப்பிராயத்தை ஒரு சிறு குழந்தையின் விசுவாசத்துடன் பின்பற்றுவர். ஆனால் பொருளாதாரத்தை பொறுத்தமட்டில் யாருடைய கருத்தும் வேண்டியிராமல் அவர்கள் சொந்த கருத்தை மட்டுமே சார்ந்திருப்பர். இயற்கை நியதியின் கட்டுப்பாட்டின் கீழ் இருக்கும் உடற்பூர்வு சம்பந்தமான விஷயங்களை போன்று பிற விஷயங்களையும் அவற்றின் நியதிகளை அல்லது ஏற்கனவே கண்டுபிடிக்கப்பட்ட அவைகள் சம்பந்தமானவைகளை குறித்து கற்றுக்கொள்ள வேண்டுமாயின் அதுக்கென்று பிரத்யேகமான கல்வி அவசியம் என்பதை அறியாமல் இருக்கின்றனர். எனவே அறியாமையில் வரும் இவர்களுக்கான தாக்குதல் என்பது மரத்திற்கு ஏதுவான பேராபத்தை கொண்டு வரக்கூடியதாக இருக்கும். ಅದಕ್ಕೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಅಂತ. ಇವಾಗ ಮೇಡ ಏನಾದ್ರೆ ಬೇಸಿಕ್ ಎಜುಕೇಷನ್ ಇರಬೇಕು ಅಂತ ಹೇಳ್ತಾರೆ. ಅದೇನು ಹೇಳ್ತಾರೆ ಇನ್ನೊಂದು ನೋಡಪ್ಪ, ದ ಯೂನಿವರ್ಸಲ್ ರೀನ್ ಆಫ್ ಲಾ ಅಂತ ಹೇಳ್ತಾರೆ. ಏನಪ್ಪ ಅದು ಅಂತಂದರೆ,
ಮೇಡೇ ಹೇಳ್ತಾರಲ್ಲ ಏನು ಅಟ್ಲೀಸ್ಟ್ ಒಂದು ಬೇಸಿಕ್ ಎಜುಕೇಷನ್ ಇರಬೇಕು ಅಂತ. ಇದು ಹೆಂಗಿದೆ ಅಂದರೆ ಬೇಸಿಕ್ ಎಜುಕೇಷನ್ ಇದ್ರೂ ಸರಿ ಮನುಷ್ಯ ಯೂಸ್ ಮಾಡೋದು ಅಂತ. ಅದೇ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನು ಎಕ್ಸಾಂಪಲ್ ಕೊಡ್ತಾರೆ ಅಂತಂದರೆ ಸೈಕಾಲಜಿ ಅಂತ ವಿಚಾರದಲ್ಲಿ ವಿಚಾರಿಸ್ಬೇಕಂದ್ರೆ ಅವನೇನು ಮಾಡ್ತಾನೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಮಂಚ ಸೈಕಾಲಜಿಸ್ಟ್ ಬೈಕಾಲಜಿಸ್ಟ್ ಅಂದರೆ ಅದರ ಏನಂದರೆ ಸೈಕಾಲಜಿ ಅಂತಂದರೆ ತಲೆಗೆ ಸಂಬಂಧಪಟ್ಟಂಥ ಮ್ಯಾಟರ್ಗಳು. ಅದರ ಅಂದರೆ ಅವನ ಬುದ್ಧಿ ಸ್ವಾಧೀನ ಇಲ್ಲ, ಉಚಿತ ಥರ ಬಿಹೇವ್ ಮಾಡ್ತಾನೆ, ಅವಾಗ ಎಲ್ಕೊಂಡೋಗ್ತಾರೆ ಡಾಕ್ಟರ್ ತಗೊಂಡೋಗ್ತಾರೆ. ಅದರ ಮೆಂಟಲ್ ಡಾಕ್ಟರ್ ಥರ ಹೌದಾ ಇಲ್ವಾ? ಇವಾಗ ಆ ಟೈಮಲ್ಲಿ ಅವನೇನು ಮಾಡ್ತಾನೆ, ಅಯ್ಯೋ ನನ್ನ ಬೇಸಿಕ್ ಎಜುಕೇಷನ್ ಇದೆ ಓ ಅಂತಂದ್ಬಿಟ್ಟು ಅವ್ನು ಬೇಸಿಕ್ ಎಜುಕೇಷನ್ ಇಂಪ್ಲಿಮೆಂಟ್ ಮಾಡ್ತಾನೆ. ಉದಾಹರಣೆಗೆ ಹೇಳ್ಬೇಕು ನೋಡಪ್ಪ, ಕೆಮ್ಮು ಬಂತು, ಜ್ವರ ಬಂತು, ಏನು ಮಾಡ್ತಾನೆ ಇಮ್ಮಿಡಿಯೇಟ್ ಯಾರು ಕೊಟ್ಕೊಂಡಿರ್ತಾರೆ? ಹಾಂ, ಇವಾಗ ಅದು ಬೇಸಿಕ್ ಎಜುಕೇಷನು ನೋಡಿ, ಅವ್ನು ಇರೋಂಥ ಎಜುಕೇಷನ್ ಹೆಂಗೆ ಉಪಯೋಗಿಸ್ತಾನೆ. ಅವ್ನಿಗೇನು ಗೊತ್ತಿದೆ, ಕಾಯಿಲೆ ಬಂದಾಗ ಟಿಕ್ಕಾನ ಇಮ್ಮಿಡಿಯೇಟ್ ಹೋಗ್ಬಿಡ್ಬೇಕು. ಹಾಂ, ಈ ಥರ ಗಾಡಿ ಕೆಟ್ಟಿದ್ರೆ ಎಲ್ಗೋಬೇಕು, ಹಾಂ ಮೆಕ್ಯಾನಿಕ್ ಹತ್ರ ಹೋಗ್ಬೇಕು, ಅದರ ಪಂಚರ್ ಐತೆ ಎಲ್ಗೋಬೇಕು, ಹಾಂ ಪಂಚರ್ ಹೋಗ್ಬೇಕು ನೋಡಿ. ಇದು ಬೇಸಿಕ್ ಎಜುಕೇಷನ್, ಇದು ಎಲ್ಲರಿಗೇನಾಗಿದೆ ಎಲ್ಲರಿಗೂ ಗೊತ್ತಿದೆ. ಇದನ್ನು ಹೆಂಗೆ ಯೂಸ್ ಮಾಡ್ತಾರೆ ಅಂತಂದರೆ ಯಾರೂ ಹೇಳ್ಕೊಡೋದು ಬೇಕಾಗಿಲ್ಲಪ್ಪ, ಅಂದ್ರೆ ಆಟೋಮೆಟಿಕಾಗಿ ಏನಾಗ್ಬಿಡ್ತಾರೆ, ಬಂದ್ಬಿಡ್ತಾರೆ. ಎಷ್ಟು ಕಾನ್ಫಿಡೆನ್ಸಿಂದ ಇದು ಮಾಡ್ತಾರೆ ಅಂದರೆ ಬೈಕ್ ಕೆಟ್ಟೋಗಿದ್ದ ತಕ್ಷಣ ಇಮ್ಮಿಡಿಯೇಟ್ ಏನಂತಾರೆ, ಎಳೆ ಮಕ್ಳುಗಳ ಥರ 100% ನಂಬಿಕೆ ಮೇಲೆ ಹೋಯ್ತಾರೆ. ಯಾರ ಹತ್ರ ಮೆಕ್ಯಾನಿಕ್ ಹೋದ್ರೆ 100% ಏನು ಮಾಡ್ತಾನೆ, ನಮ್ಗೆ ಯಾಮಾರಿಸಲ್ಲ ಬೈಕ್ ರೆಡಿ ಮಾಡಿಕೊಡಿದ್ರೆ ವಿಶ್ವಾಸ ಏನು ಮಾಡ್ತಾರೆ, ಹೋಗ್ತಾರೆ ಇಲ್ಲ. ಅದಕ್ಕೆ ಹೇಳ್ತಾರೆ ಚೈಲ್ಡ್ ಲೈಕ್ ಫೇತ್ ಥರ ಅಕಣ್ಣು ಮುಚ್ಚು ಮಾಡಿಬಿಡ್ತಾರೆ. ಆದರೆ ಇದೇ ಥರ ಫೈನಾನ್ಷಿಯಲ್ ಮ್ಯಾಟ್ರ್ ಬರಬೇಕಾದ್ರೆ ಮಾತ್ರ ಏನು ಮಾಡಲ್ಲ, ಯಾರ್ದು ಯಾರು ಕಂಡೆ ಮಾಡಿ ಇವ್ರೇ ಏನು ಮಾಡೋದು, ಲೆಕ್ಕಪತ್ರ ಹಾಕೋದು, ಏನು ಮಾಡೋಣ ಇಷ್ಟು ದುಡ್ಡು ಬರ್ತದೆ ಅಷ್ಟು ದುಡ್ಡು ಬರ್ತದೆ ಅಲ್ವರ. ಇದಕ್ಕೆ ಏನಾಗಿರೋದು ಅಂತಂದರೆ ಇದು ಫೈನಾನ್ಷಿಯಲ್ ಮ್ಯಾಟರ್ ಕೂಡ ಸ್ವಲ್ಪ ನೀನು ಏನೋ ಸ್ವಲ್ಪ ಆಲೋಚನೆ ಮಾಡಬೇಕಾದ್ರೆ ನಿಂಗೆ ಏನು ಬೇಕು ಪ್ರಾಪರಾಗಿ ಅಡ್ವೈಸ್ ಕೊಡೋಕ್ಕೆ ಯಾರೊಬ್ಬರು ಬೇಕಪ್ಪ. ಈ ವಿಚಾರದಲ್ಲಿ ಕೂಡ ಏನು ಮಾಡೋದು, ಬೇಸಿಕ್ ನಾಲೆಜ್ ಅಟ್ಲೀಸ್ಟ್ ಅದಾಗ ಇರಬೇಕು. ಅನೇ ಮೀನಿಂಗು ಏನೋ ಒಂದು ಏನೋ ಲೆಕ್ಕಪತ್ರ ನೋಡಿಸಿದ್ರೆ ಅಟ್ಲೀಸ್ಟ್ ಪ್ಲಸ್ ಏನು ಮೈನಸ್ ಏನು ಲೆಕ್ಕ ಹಾಕಕ್ಕೆ ಏನೇ ಇರಬೇಕು ಪರಿಜ್ಞಾನ ಇರಬೇಕು. ಅದು ಇಲ್ದಿರ ಗುಗ್ಗು ಪೆದ್ದ ಥರ ಇದ್ಬಿಟ್ಟಂದರೆ ಎಲ್ಲ ನೋಡಿದ್ಕೆಲ್ಲ ಸೈನ್ ಮಾಡಿಕೊಡ್ತಾರೆ ಏನಾಯ್ತದೆ, ಹಾಂ ಏನಾಯ್ತದೆ ಖಜಾನೆ ಏನಾಗೋಯ್ತದೆ ಖಾಲಿ ಆಗೋಯ್ತದೆ. ಇದೇ ಥರ ನಮ್ಮ ಆಸ್ಟಿನ್ ಬ್ರದರ್ ಗೊತ್ತಾ, ಆಸ್ಟಿನ್ ವಿಲಿಯಮ್ ಅಮೆರಿಕನ್ ಬಂದಿಲ್ಲ, ಅವ್ರ ಅತ್ತೆದು ಏನ್ರಿ 200 ಕೋಟಿ ರೂಪಾಯಿ ಆಸ್ತಿನ ಒಬ್ಬರು ಹುಡುಗಿ ತಪ್ಪಿಸ್ಕೊಂಬಿಟ್ಟಾರೆ. ಎಷ್ಟು 200 ಕ್ರೋರ್ಸ್ ಅವ್ರು ಇಂದ್ರನಗರದಲ್ಲಿ ಇದ್ದರು, ಅವ್ರ ಅತ್ತೆ ಇಲ್ಲಿದ್ದು ಅವರು ಮಗಳು ಮತ್ತು ಇವರು ಅಮೆರಿಕಲ್ಲಿರೋದು, ಇವರು ಒಬ್ಬರೇ ಇರೋದ್ರಿಂದ ಯಾರೋ ಒಬ್ರಿಗೆ ಕೇರ್ ಟೇಕರ್ ಕೊಟ್ಟವ್ರೆ. ಇದೇ ಥರ ಏನು ಮಾಡೋರು, ಯಾರೋ ಸುಮ್ಮನೆ ಅವ್ನಿಗೆ ಇವ್ರ ಫ್ರೆಂಡ್ಸ್ ಜೊತೆಗೆ ಯಾರೋ ಒಬ್ಬರು ಬಂದಿರೋದು ನೋಡಿ ಆ ಲೇಡಿ ಇವ್ರ ಜೊತೆಗೆ ಬಂದವ್ರೆ, ಬಂದ್ಬಿಟ್ಟು ಏನಾಗಿದೆ ಇವ್ರ ವೀಕ್ನೆಸ್ ಅನ್ನ ನಾಶ ಮಾಡ್ಕೊಂಬಿಟ್ಟಾರೆ. ಮನೇಲಿ ಯಾರೂ ಇಲ್ಲ, ಇಂಡಿಯಾಲಿ ಯಾರೂ ಇಲ್ಲ, ಸೊ ಇವರೊಬ್ಬರೇ ಇರೋದು. ಆಮೇಲೆ ಆ ಅಜ್ಜಿಗೆ ಪಾಪ ಏನಂದರೆ ಮೆಮೊರಿ ಲಾಸ್ ಗಜನಿ ಥರ ಅವಾಗ ಅವಾಗ ಕ್ಯಾಪ್ಚರ್ ಮಾಡಿದ್ರು. ಅದೇನಾಗ್ಬಿಟ್ಟಿತ್ತಂದರೆ ಇವರು ಬರೋದು ಚೆನ್ನಾಗಿ ಮಾತಾಡ್ಸೋದು, ಆವಾಗ ಇವ್ರಿಗೆ ಮೈಂಡ್ ಸ್ವಲ್ಪ ರೀಕ್ರೆಟ್ ಆಗ್ತದೆ, ಓ ನೀನು ಇವರಾ ಓಕೆ ಕಬಡ್ಡಿ. ಆವಾಗ ಇವ್ರಿಗೆಲ್ಲ ಗೊತ್ತಿರಲ್ಲ, ಕೆಲವೊಂದೆಲ್ಲ ಹೇಳ್ಬಿಡೋದು, ಆ ಇನ್ಫಾರ್ಮೇಷನ್ ಇಸ್ಕೊಂಡೆ ವಾಪಸ್ ಏನು ಮಾಡೋದು ಇವ್ರ ಹತ್ರ ಹೇಳಿ 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 ಬಂದಾವಾಗೆಲ್ಲ 4 ಲಕ್ಷ 5 ಲಕ್ಷ 10 ಲಕ್ಷ ಎಲ್ಲ ಡ್ರಾ ಮಾಡಿ ಡ್ರಾ ಮಾಡಿ ಡ್ರಾ ಮಾಡಿ ಕೊನೆಗೆ ಏನು ಮಾಡಿಬಿಟ್ರೆ ಬ್ಯಾಂಕು ಫುಲ್ಲು ಖಾಲಿ ಮಾಡಿಬಿಟ್ರು ಅಂತೆ. ಏನು 3-4 ಇಯರ್ಸಲ್ಲಿ ಫುಲ್ ಬ್ಯಾಂಕ್ ಏನ್ರಿ ಟೋಟಲ್ ಖಾಲಿ. ಇವ್ರ ಹತ್ರ ಚೆಕ್ ಬರ್ಸ್ಕೊಡೋದು, ಪಾಸ್ಬುಕ್ ಇಸ್ಕೊಳೋದು, ಕೊಡಿ ನೀವು ವಯಸ್ಸಾಗಿದ್ದೀರಾ ನಾವು ಎಂಟ್ರಿ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳಿ ಏನು ಮಾಡ್ದು, ಯಾರಿಗೂ ಗೊತ್ತಾಗಿಲ್ಲ. ಯಾಕಂದರೆ ಅವ್ರ ಅಮೇರಿಕಲ್ಲವರೇ, ಕಾನ್ಫಿಡೆನ್ಸ್ ಇದೆ, ಸರಿ ನೋಡ್ಕೊತ ದುಡ್ಡು ಜಾಸ್ತಿ ಇದೆ, ಏನು ಟೆನ್ಷನ್ ಇಲ್ಲ ಅಂದ್ಬಿಟ್ಟು ಇವ್ರಿಗೆ ಬೇಕಾಗಿರೋದೆಲ್ಲ ಇದೆ, ಇವರು ಎಲ್ಲೂ ಹೋಗೋಕ್ಕಾಗ್ತಲ್ಲ, ಮೆಮೊರಿ ಇದಾಗಿರೋದಿಲ್ಲ. ಏನಾಯ್ತಂದ್ರೆ ಹಿಂಗೆ ಹೋಗ್ತಾ ಹೋಗ್ತಾ ಆಮೇಲೆ ಇವರು ಬಂದಾವಾಗ ಸುಮ್ಮನೆ ಹಿಂಗೆ ಚೆಕ್ ಮಾಡೋದು ಏನಾಗಿದೆ ಯಾಕೆ ಏನು ನೋಡೋಣ ಅದು ನೋಡಿದ್ರೆ ಬ್ಯಾಂಕಿಗೆ ಹೋದರೆ ದುಡ್ಡೇ ಇಲ್ವಂತೆ. ಆಮೇಲೆ ಏನಾಯಿತು, ಯಾರು ರಿಟರ್ನ್ ಮಾಡಿದ್ರೆ ಎಲ್ಲ ಚೆಕ್ನ ಯಾರೋ ಒಬ್ಬರು ಮಾಡೋದಂತೆ. ಅವಾಗ ಹಿಡ್ದು ಅವ್ರಮೇಲೆ ಏನು ಮಾಡೋರೆ ಕೇಸ್ ಹಾಕೋರೆ. ನೀನು ಹೇಳಿದೆ ಅಂದರೆ ಇದೇನು ಕೇಳ್ತಂದರೆ ಅಟ್ಲೀಸ್ಟ್ ಕೆಲವೊಂದು ಸ್ವಲ್ಪ ಏನಿರಬೇಕು ನಾಲೆಜ್ ಇರಬೇಕು, ಇಲ್ಲ ಅಂತಂದರೆ ಏನಾಗಲ್ಲ, ಕೆಲವರು ವಿಚಾರ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಅಂತ ಹೇಳ್ತಾರೆ ಅಂದರೆ ನೋಡಪ್ಪ, ಇದಕ್ಕೂ ಕೂಡ ಸ್ಪೆಷಲ್ ಸ್ಟಡಿ ಬೇಕು. ಈ ಇಗ್ನೋರೆನ್ಸಲ್ಲಿ ಮುಟ್ಟಾಡ್ತಾನೆ ನೀನು ಹಂಗೆ ನಡ್ಸ್ಕೊತೀನಿ, ಏನು ಎಜುಕೇಷನ್ ಬೇಡ ಅಂತಂದ್ಬಿಟ್ಟು ಅದು ಮಾರ್ವಾಡಿಗಳು ಮಾಡ್ತಾರೆ ಗೊತ್ತಾ, ಏನು ಓದಲ್ಲ, ಎಲ್ಲ ಕೂತ್ಬಿಡೋದು ಗಿರ್ವೆಂಡಿಲಿ ಕೂತ್ಬಿಡೋದು, ಬಡ್ಡಿ ಬರ್ತಾರೆ ಬಡ್ಡಿ ಹೋಗ್ತಾರೆ, ಇಷ್ಟು ಗೊತ್ತಿರೋ ಸಾಕಪ್ಪ ಇನ್ನೇನು ಬೇಕಾಗಿಲ್ಲ ಅಂದ್ಬಿಟ್ಟು. ಅದರ ಹಿಂಗೆ ಮಾಡಿ ಮಾಡಿ ಏನಾಯ್ತದೆ, ಇದು ಎಷ್ಟೇ ನಡೀತದೆ ಅದಕ್ಕೆ ಹೇಳ್ತಾನೆ ಅಂದರೆ ಇದು ಕಂಪ್ಲೀಟ್ ಡಿಸಾಸ್ಟರ್. ಒಂದಲ್ಲ ಒಂದು ಕಾಲದಲ್ಲಿ ಏನಾಯ್ತದೆ ಡಿಸಾಸ್ಟರ್ ಹಾಗೆ ಆಗ್ತಾರೆ. ಇದು ಉದ್ಧಾರ ಆಗೋದಕ್ಕೇನಾಗಲ್ಲ, ಸಾಧ್ಯ ಆಗಲ್ಲ. ಅದೇ ಇಗ್ನೋರೆನ್ಸ್ ಇರಬೇಕು ಅದರ ಪಾಪದ ವಿಚಾರದಲ್ಲಿ ಹೆಂಗಿರಬೇಕು, ಇಗ್ನೋರೆನ್ಸ್ ಇರಬೇಕು ಅಲ್ವರ, ಕೆಲವು ವಿಚಾರದಲ್ಲಿ ಹೆಂಗಿರ್ಬೇಕು, ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಅಂತ ಏನಾಗಿರ್ಬೇಕು ಇರಬೇಕು. ಯಾರೋ ಒಬ್ರಿಗೆ 100 ರೂಪಾಯಿ ಕೊಟ್ಟ ಅಂದರೆ ಆಟೋ ಚಾರ್ಜು 80 ರೂಪಾಯಿ ಆಗಿದೆ, ಇನ್ನೂ 20 ರೂಪಾಯಿ ಇಸ್ಕೊಳೋ ಅಂತ ಏನಿರಬೇಕು, ಹಾಂ ಜ್ಞಾನ ಇರಬೇಕು, ಅಕ್ಕಪಕ್ಕದವ್ರು ಮಾತಾಡಿಸ್ಕಿ ಈ ತರಿಸಿ ಈ ತರಿಸಿ ಅಂದ್ಬಿಟ್ಟು ಆಮೇಲೆ ಇಸ್ಕೊತೀನಿ ಅಂದರೆ ಆಟೋ ಇರ್ತಾರ, ಹಾಂ ಬರೀ ಮಾತಲ್ಲೇ ಏನು ಮಾಡ್ಬಿಡ್ತಾನೆ 20 ರೂಪಾಯಿ ಪಾಕೆಟ್ ಹಾಕ್ಕೊಂಡು
ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಕೆಲವೊಂದು ಏನ್ರಿ ಇಗ್ನೋರೆನ್ಸ್ ಇರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಏನ ಜನರಲ್ ಎಜುಕೇಷನ್ ಇಷ್ಟೊಂದು ಪಾಯಿಂಟ್ ಹೇಳ್ತಾರೆ ಅಂದ್ರೆ ನೆಕ್ಸ್ಟ್ ವೀಕ್ ಏನ್ ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಓಕೆನಾ? ಏನ ಡೌಟ್ಸ್ ಇದೆಯಾ ಕೇಳ್ರಿ, ಏನ್ ಡೌಟ್ಸ್ ಇದೆಯಾ? ಸರಿ, ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ.